uh -huh.

So...

None of them. Hrudaya vide nanagondu. Hrudaya vide Nana Gundu. Gundu. Yeah. ಸ್ನೇಹಿತರೆ ಇಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ಮತ್ತು ಅಂತರ್ಜಾಲದ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ ಇಂದಿನಿಂದ ಆರಂಭವಾಗಿ ಈ ಆರು ದಿವಸಗಳ ಕಾಲ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಬದುಕು ಮತ್ತು ಸಾಹಿತ್ಯ ಸೇವೆಯನ್ನು ಕುರಿತು ನಾವೆಲ್ಲ ತಿಳಿದುಕೊಳ್ಳುವ ಸದಾವಕಾಶ ಸಿಕ್ಕಿದೆ ಈ ಸದಾವಕಾಶವನ್ನು ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ಈ ಸಂಸ್ಥೆಯಲ್ಲಿ ಸ್ಥಾಪಿಸಿರುವ ದತ್ತಿಯ ಆಶ್ರಯದಲ್ಲಿ ಆಯೋಜಿಸುತ್ತಿದ್ದೇವೆ ಈ ದತ್ತಿಯನ್ನು ಸ್ಥಾಪಿಸಿ ಸುಮಾರು ಒಂದೂವರೆ ದಶಕ ಸುಮಾರು ಹದಿನೈದು ವರ್ಷಕ್ಕೂ ಹೆಚ್ಚಾಗಿದೆ ಪ್ರತಿ ವರ್ಷವೂ ಮಾಸ್ತಿಯವರ ಬಿಡಿ ಬಿಡಿ ಸಾಹಿತ್ಯವನ್ನು ಪರಿಚಯಿಸುವ ಕಾರ್ಯಕ್ರಮಗಳನ್ನು ಪಂಡಿತರು ವಿದ್ವಾಂಸರು ನಡೆಸಿಕೊಟ್ಟಿದ್ದಾರೆ ಇದೀಗ ಒಂದು ಹೊಸ ರೀತಿಯಲ್ಲಿ ಮಾಸ್ತಿಯವರ ಕೊಡುಗೆಯನ್ನು ಸ್ಮರಿಸುವ ಮುಂದಿನ ಪೀಳಿಗೆಗೆ ನೀಡುವ ಪ್ರಯತ್ನವನ್ನು ಸಂಸ್ಥೆ ಆಯೋಜಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದ ಜೂನ್ ಮೊದಲನೇ ವಾರದಲ್ಲಿ ಮಾಸ್ತಿಯವರ ಜನ್ಮ ದಿನೋತ್ಸವಕ್ಕೆ ಹೊಂದಿಕೊಂಡಂತೆ ಒಂದು ಪರಿಚಯಾತ್ಮಕವಾದಂತಹ ಪ್ರವಚನ ಮಾಲೆಯನ್ನು ಈ ಸಂಸ್ಥೆಗೆ ಈ ವೇದಿಕೆಗೆ ಸುಪರಿಚಿತರೇ ಆದಂತಹ ಮಹಾಮಹೋಪಾಧ್ಯಾಯ ಡಾಕ್ಟರ್ ಎಸ್ ರಂಗನಾಥ್ ಅವರು ನಡೆಸಿಕೊಡಲು ಕೃಪೆ ಮಾಡಿ ಒಪ್ಪಿದ್ದಾರೆ ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ದತ್ತಿಯ ನ್ಯಾಸಕರ್ತರ ಪರವಾಗಿ ಅತ್ಯಂತ ಆತ್ಮೀಯವಾದ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಈ ಸಂದರ್ಭದಲ್ಲಿ ಮಾಸ್ತಿ ಅಧ್ಯಯನ ಪೀಠದ ಮತ್ತು ಮಾಸ್ತಿ ವೆಂಕಟೇಶ ಯಂಗ ಜೀವನ ಕಾರ್ಯಾಲಯ ಟ್ರಸ್ಟಿನ ಸಂಚಾಲಕಿಯಾದಂತಹ ಡಾಕ್ಟರ್ ವಸಂತಶ್ರೀ ಶ್ರೀ ಸುರೇಶ್ ಮುನಾ ಶ್ರೀ ಶ್ರೀನಿವಾಸ್ ಮೂರ್ತಿ ಇವರುಗಳನ್ನು ನಾವು ಸ್ಮರಿಸಬೇಕು ಇವರೆಲ್ಲರೂ ಕೂಡ ಅಹರ್ನಿಸಿ ಈ ಮಾಸ್ತಿಯವರ ಸಾಹಿತ್ಯ ಸೇವೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಬರ್ತಾ ಇದ್ದಾರೆ ವಿಶೇಷವಾಗಿ ಸಂಚಾಲಕಿಯಾದಂತಹ ಡಾಕ್ಟರ್ ಅವರು ಮಾಸ್ತಿಯವರ ಸಾಹಿತ್ಯ ಮುಂದಿನ ಪೀಳಿಗೆಗೂ ದೊರಕಲು ಪ್ರಕಾಶನ ವಿಭಾಗವನ್ನು ಆರಂಭಿಸಿ ಮಾಸ್ತಿಯವರ ಎಲ್ಲ ಕೃತಿಗಳನ್ನು ಕೂಡ ಪುನರ್ಮುದ್ರಣಗೊಳಿಸಬೇಕಾದ್ದನ್ನು ಪುನರ್ಮುದ್ರಣಗೊಳಿಸಿ ಇದುವರೆಗೂ ಪ್ರಕಟಿತವಾಗದೇ ಇರತಕ್ಕಂತಹ ಕೃತಿಗಳನ್ನು ಪ್ರಕಟಣೆ ಮಾಡಿ ಸಾರಸ್ವತ ಲೋಕಕ್ಕೆ ಅನುಪಮವಾದ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ ಈ ಅವರ ಸಾಹಿತ್ಯ ಸೇವೆಗೆ ಸಾಹಿತ್ಯ ಪ್ರೀತಿಗೆ ನಾವೆಲ್ಲ ಋಣಿಗಳು ಈ ಸಂದರ್ಭದಲ್ಲಿ ಮಾಸ್ತಿ ಅಧ್ಯಯನ ಪೀಠದ ಮತ್ತು ಮಾಸ್ತಿ ಜೀವನ ಕಾರ್ಯಾಲಯ ಟ್ರಸ್ಟ್ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ಬರುವ ಐದನೇ ತಾರೀಕು ಮಾಸ್ತಿ ಅವರ ಜನ್ಮ ದಿನೋತ್ಸವವನ್ನು ಶ್ರೀ ಗೋಪಿನಾಥ್ ಅವರು ಬಂದು ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಅದು ಸಾ ಬಹುಶಃ ಆರನೇ ತಾರೀಕು ಆಗಬೇಕಿತ್ತು ಅವ್ರಿಗೆ ಅನಾನುಕೂಲ ಬಂದಿದ್ದರಿಂದ ಐದನೇ ತಾರೀಕು ಬಂದು ನಡೆಸಿಕೊಟ್ಟು ಡಾಕ್ಟರ್ ಎಸ್ ರಂಗನಾಥ್ ಅವರು ಈ ಮೊದಲ ಪ್ರವಚನ ಸರಣಿಯ ಮಂಗಳವನ್ನು ಆರನೇ ತಾರೀಕು ನಡೆಸ್ಕೊಡ್ತಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರಿ ಈ ಪ್ರವಚನ ಮಾಲಿಕೆಯನ್ನು ಉಪಕ್ರಮಿಸಬೇಕು ಅಂತ ಡಾಕ್ಟರ್ ಎಸ್ ರಂಗನಾಥ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಮೌಲೌ ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾ ನಿಬ ಮೌನಿ ಹಂಸೋಯಂ ಮೌಢ್ಯಂ ಹರತು ನಹಾಶಿವ ಸಾರ್ವಜನಿಕ ಸಂಸ್ಥೆಯ ಅಮೃತ ವರ್ಷ ಆಚರಣೆಯ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರದ ಸಹಕಾರದಲ್ಲಿ ಹಾಗೂ ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ಪ್ರಾಯೋಜನೆಯಲ್ಲಿ ಐದು ದಿನಗಳ ಕಾಲ ಮಾಸ್ತಿಯವರ ಜೀವನ ಮತ್ತು ಸಾಹಿತ್ಯ ಸೇವೆಯನ್ನು ಕುರಿತಾದಂತಹ ಕೆಲವು ವಿಷಯಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳುವ ಸದವಕಾಶ ನನಗೆ ಲಭಿಸಿರುವುದು ನಿಜಕ್ಕೂ ಸಹ ನನ್ನ ಸೌಭಾಗ್ಯ ಈ ಸದವಕಾಶಕ್ಕಾಗಿ ನಾನು ಗೋಖಲೆ ಸಾರ್ವಜನಿಕ ಸಂಸ್ಥೆ ಹಾಗೂ ಮಾಸ್ತಿ ಅಧ್ಯಯನ ಪೀಠಕ್ಕೆ ಅತೀವ ಆಭಾರಿಯಾಗಿದ್ದೇನೆ ಯಾವುದೇ ಪತ್ರವಾಚನವನ್ನು ಸಂಕ್ಷೇಪಿಕೆಯಿಂದ ಪ್ರಾರಂಭಿಸುವಂತೆ ಈ ನನ್ನ ಮೊದಲ ದಿನದ ಮಾತುಗಳಿಗೆ ವಿಮರ್ಶಕ ವಿಚಕ್ಷಣ ಮಾಸ್ತಿ ಪ್ರಶಸ್ತಿ ವಿಜೇತ ವಿಜಯಶಂಕರ ಅವರ ಮಾಸ್ತಿ ವೆಂಕಟೇಶಯ್ಯಂಗಾರ್ ಬದುಕು ಬರಹ ಪುಸ್ತಕವನ್ನು ಮಾಸ್ತಿ ಟ್ರಸ್ಟ್ ಅಧ್ಯಕ್ಷರಾದ ಮಾವಿನಕೆರೆ ರಂಗನಾಥನ್ ಅವರ ಮಾಸ್ತಿ ಪುಸ್ತಕದ ಕೆಲವು ಭಾಗಗಳನ್ನು ಇಲ್ಲಿ ಉದ್ಧರಿಸುತ್ತಿದ್ದೇನೆ ಇದಕ್ಕೆ ಅವರ ಅನುಮತಿಯನ್ನು ನಾನು ಖುದ್ದಾಗಿ ಪಡೆದಿದ್ದೇನೆ ಡಿ ವಿ ಜಿಯವರ ಬಗ್ಗೆ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ವಿ ಸಿ ಅವರ ಬಗ್ಗೆ ಎಂ ಬಿ ವೆಂಕಟೇಶ್ ಮೂರ್ತಿ ಬೇಂದ್ರೆಯವರ ಬಗ್ಗೆ ಕೃಷ್ಣಪ್ಪ ಶಂಭಾ ಜೋಶಿ ಬಗ್ಗೆ ಶಿವಲಿಂಗಯ್ಯ ಚಿದಾನಂದ ಮೂರ್ತಿಗಳ ಬಗ್ಗೆ ರಾನಂ ಚಂದ್ರಶೇಖರ ಕೆ ಎಸ್ ನರಸಿಂಹಸ್ವಾಮಿಗಳ ಬಗ್ಗೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಪೂತೀನಾ ಬಗ್ಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಎಸ್ ವಿ ರಂಗಣ್ಣನವರ ಬಗ್ಗೆ ನಂಜನಗೂಡು ಬಾಲಸುಬ್ರಹ್ಮಣ್ಯ ತೀನಂಶ್ರೀ ಬಗ್ಗೆ ಚಿದಾನಂದಮೂರ್ತಿ ಕಾರಂತರ ಬಗ್ಗೆ ಮಾಲಿನಿ ಮೌಲ್ಯ ಕಾರ್ನಾಡ್ರ ಬಗ್ಗೆ ಅನ್ನದಾನೇಶ ಅನಂತಮೂರ್ತಿ ಬಗ್ಗೆ ಮನು ಚಕ್ರವರ್ತಿ ಬಿ ಎಂ ಶ್ರೀ ಬಗ್ಗೆ ಬಿ ಸಿ ರಾಮಚಂದ್ರ ಶರ್ಮಾ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಸುಮತೀಂದ್ರ ನಾಡಿಗ ತ್ರಿವೇಣಿ ಬಗ್ಗೆ ಸಿ ಎನ್ ರಾಮಚಂದ್ರನ್ ವೈ ಎನ್ ಕೆ ಬಗ್ಗೆ ವಿಶ್ವೇಶ್ವರ ಭಟ್ ಶ್ರೀರಂಗರ ಬಗ್ಗೆ ಹೆಚ್ ವಿ ವೆಂಕಟಸುಬ್ಬಯ್ಯ ಕೈಲಾಸಂ ಬಗ್ಗೆ ಆರಾ ಮಿತ್ರ ನಂಜನ್ಗೂಡು ತಿರುಮಲಾಂಬ ಬಗ್ಗೆ ಚೀನಾ ಮಂಗಳ ರಾಜರತ್ನಂ ಬಗ್ಗೆ ನೀಲತ್ತಳ್ಳಿ ಕಸ್ತೂರಿ ಆನಾ ಕೃಷ್ಣರಾಯರ ಬಗ್ಗೆ ತಾರಾಸು ತಾರಾಸು ಬಗ್ಗೆ ಆನಾ ಕ್ರೂ ಡಿ ಎಲ್ ನರಸಿಂಹಾಚಾರ್ ಬಗ್ಗೆ ಹಾಗೂ ಕವೆಂ ರಾಘವಾಚಾರ್ ಬಗ್ಗೆ ಟಿ ವಿ ಶಾಸ್ತ್ರಿಗಳು ಎ ಆರ್ ಕೃಷ್ಣಶಾಸ್ತ್ರಿಗಳ ಬಗ್ಗೆ ಬಿ ಜಿ ಎಲ್ ಸ್ವಾಮಿ ಗೌರೀಶ್ ಕಾಯ್ಕಿಣಿ ಬಗ್ಗೆ ಎಂ ಜಿ ಹೆಗಡೆ ಟಿ ಎಸ್ ವೆಂಕಣ್ಣಯ್ಯನವರ ಬಗ್ಗೆ ತಾಸು ಶಾಮರಾಯರು ಚದುರಂಗರ ಬಗ್ಗೆ ಜಿ ಆರ್ ತಿಪ್ಪೇಸ್ವಾಮಿ ಪಂಜೆ ಮಂಗೇಶರಾಯರ ಬಗ್ಗೆ ವರದಾ ಶ್ರೀನಿವಾಸ್ ಗೋವಿಂದಪಾಯಿ ಬಗ್ಗೆ ವಿ ಎಂ ಇನಾಮಾರ್ ಎ ಕೆ ರಾಮಾನುಜನ್ ಬಗ್ಗೆ ವಿನಯ್ ಧಾರವಾಡ್ಕರ್ ಎಂ ಕೆ ಇಂದಿರಾ ಹೆಚ್ ವಿ ಸಾವಿತ್ರಮ್ಮನವರ ಬಗ್ಗೆ ಎನ್ ಗಾಯತ್ರಿ ಟಿ ಸುನಂದಮ್ಮನವರ ಬಗ್ಗೆ ಭುವನೇಶ್ವರಿ ಹೆಗಡೆ ಗೋಕಾಕರ ಬಗ್ಗೆ ಶಂಕರ್ ಮೊಕಾಶಿ ಪುಣೇಕರ್ ಶಂಕರ್ ಮೊಕಾಶಿ ಪುಣೇಕರ್ ಬಗ್ಗೆ ಜಿ ಬಿ ಹರೀಶ್ ಎಸ್ ಎಲ್ ಭೈರಪ್ಪನವರ ಬಗ್ಗೆ ಎಲ್ ವಿ ಶಾಂತಕುಮಾರಿ ಹಾಗೂ ಶತಾವಧಾನಿ ಗಣೇಶ್ ಹಾಗೆ ಇರುವರೋ ಹಾಗೆ ಮಾಸ್ತಿಯವರ ಬಗ್ಗೆ ಮಾವಿನಕೆರೆ ರಂಗನಾಥನ್ ಹಾಗೂ ವಿಜಯಶಂಕರ ಅವರು ಅಧಿಕೃತ ವಕ್ತಾರರು ಎಂಬುದಾಗಿ ನನ್ನ ಒಂದು ಅಭಿಪ್ರಾಯ ಮಾಸ್ತಿಯವರ ಏಳು ದಶಕಗಳಿಗೂ ಮೀರಿದಂತಹ ನೂರ ಇಪ್ಪತ್ತಾರು ಕೃತಿಗಳನ್ನು ಕುರಿತು ನಾನೂರೈವತ್ತು ನಿಮಿಷಗಳಲ್ಲಿ ಹಂಚಿಕೊಳ್ಳುವುದು ಎಂದರೆ ವಿಲಿಯಂ ಬ್ಲೇಕ್ ಹೇಳುವಂತೆ ಟು ಸಿ ಎ ವರ್ಲ್ಡ್ ಇನ್ ಎ ಗ್ರೇನ್ ಆಫ್ ಸ್ಯಾಂಡ್ ದ ಹೆವನ್ ಇನ್ ಎ ವೈಲ್ಡ್ ಫ್ಲವರ್ ಟು ಹೋಲ್ಡ್ ಇನ್ಫಿನಿಟಿ ಇನ್ ದ ಫಾರ್ಮ್ ಆಫ್ ಒನ್ಸ್ ಹ್ಯಾಂಡ್ ಆ್ಯಂಡ್ ಎಟರ್ನಿಟಿ ಇನ್ ಎನ್ ಅವರ್ ಅಥವಾ ಕಾಳಿದಾಸ ಹೇಳುವಂತೆ ತಿತೀರ್ಷು ದುಸ್ತರಂ ಮೋಹಾತ್ ಉಡುಪೇ ನಾಸ್ಮಿ ಸಾಗರಂ ಹಾಗಿದ್ದಾಗ್ಯೂ ಸಹ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನದು ರಾಳ್ಪಲ್ಲಿ ಅನಂತಕೃಷ್ಣ ಶರ್ಮರ ಮಾತಿನಂತೆ ಅನಿರ್ವೇದಂ ಅಸಿದ್ಧಷು ಸಾಧಿತಷು ಅನಹಂಕೃತಿಂ ಅನಾಲಸ್ಯಂಚ ಸಾಧ್ಯ ಕೃತ್ಯು ಅನುಗ್ರಹಾಣ ನ ಎಸ್ ಆರ್ ರಾಮಸ್ವಾಮಿಯವರ ಭಾಷಾಂತರ ಹೇಗಿದೆ ನನ್ನ ಕೈಯಲ್ಲಿ ಏನನ್ನು ಸಾಧಿಸಲಾಗಲಿಲ್ಲವೋ ಅದರ ಬಗ್ಗೆ ಬೇಸರ ಇರದಂತೆಯೂ ನಾನು ಏನನ್ನು ಸಾಧಿಸಲು ಆಯಿತೋ ಅದರ ಬಗ್ಗೆ ಅಹಂಕಾರ ಬರದಂತೆಯೂ ಏನನ್ನು ನನ್ನಿಂದ ಈಗ ಸಾಧಿಸಲಾಗಬೇಕೋ ಅದರ ಬಗ್ಗೆ ಆಲಸ್ಯ ಇರದಂತೆಯೂ ನನ್ನನ್ನು ಕಾಪಾಡು ಇದು ನನಗೆ ನಾನೇ ಸಂಬೋಧನೆ ಕೊಳ್ತಾ ಇರೋದು ನನಗೆ ಆಲಸ್ಯ ಇಲ್ಲದೇ ಇರೋ ಹಾಗೆ ನನ್ನನ್ನು ನನ್ನೇ ಕಾಪಾಡಪ್ಪ ಮಾಸ್ತಿಯವರ ಬಗ್ಗೆ ಹೇಳೋದಕ್ಕೆ ಅಂತ ಈ ಒಂದು ಹಿನ್ನೆಲೆಯಲ್ಲಿ ಮಾಸ್ತಿಯವರ ಜೀವನದ ಪ್ರಮುಖ ಘಟನೆಗಳಿಂದ ನಾವು ಈ ಮೊದಲನೇ ದಿನದ ಉಪನ್ಯಾಸವನ್ನು ಪ್ರಾರಂಭಿಸಬಹುದು ಸಾವಿರದ ಎಂಟುನೂರ ತೊಂಬತ್ತೊಂದು ಜೂನ್ ಆರು ಜನನ ಕರ್ನಾಟಕ ಕೋಲಾರ ಜಿಲ್ಲೆಯ ಮಾಲೂರ್ ತಾಲೂಕಿನ ಹುಂಗೇನಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಏಳು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪ್ರಪ್ರಥಮ ಸ್ಥಾನ ಸಾವಿರದ ಒಂಬೈನೂರ ಒಂಬತ್ತು ಎಫ್ ಎ ಪರೀಕ್ಷೆಯಲ್ಲಿ ಪ್ರಥಮ ಶ್ರಾನ ಸಾವಿರದ ಒಂಬೈನೂರ ಹತ್ತರಲ್ಲಿ ಜುಲೈ ಹದಿನೈದು ವಿವಾಹ ಶ್ರೀ ಅಂಬಿಲ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರ ಹಿರಿಯ ಮಗಳು ಪಂಕಜಮ್ಮನವರೊಂದಿಗೆ ಸಾವಿರದ ಒಂಬೈನೂರ ಹತ್ತು ಹನ್ನೊಂದು ಪ್ರಥಮ ಪ್ರಕಟಣೆ ಒಂದು ಸಣ್ಣ ಕತೆ ಸಾವಿರದ ಒಂಬೈನೂರ ಹನ್ನೆರಡು ಮದ್ರಾಸ್ ವಿಶ್ವವಿದ್ಯಾಲಯದ ಬಿ ಎ ಪದವಿ ಪ್ರಪ್ರಥಮ ಸ್ಥಾನ ಸಾವಿರದ ಒಂಬೈನೂರ ಹದಿಮೂರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಸಾವಿರದ ಒಂಬೈನೂರ ಹದಿನಾಲ್ಕು ಮದ್ರಾಸ್ ವಿಶ್ವವಿದ್ಯಾಲಯದ ಎಂ ಎ ಪದವಿ ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕ ಸಾವಿರದ ಒಂಬೈನೂರ ಹದಿನಾರು ಮೊದಲ ಮಗಳು ಇಂದಿರಮ್ಮ ನಂಜನಗೂಡಿನಲ್ಲಿ ತಾತನವರ ಮನೆಯಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಬೆಂಗಳೂರಿಗೆ ವರ್ಗ ಮೂರನೆಯ ಮಗಳು ಪದ್ಮಮ್ಮ ಜನನ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಮೊದಲನೆಯ ಪುಸ್ತಕದ ಪ್ರಕಟಣೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಚಿಕ್ಕಮಗಳೂರಿಗೆ ವರ್ಗ ನಾಲ್ಕನೇ ಮಗಳು ಅರವಿಂದಮ್ಮ ಜನನ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮಧುಗಿರಿಗೆ ಸಬ್ ಡಿವಿಷನ್ ಆಫೀಸರ್ ಆಗಿ ನೇಮಕ ಐದನೇ ಮಗಳು ಶ್ರೀ ರಂಗನಾಯಕಿ ಜನನ ಈ ಊರ ಹೆಸರು ಮೊದಲು ಮದ್ದಗಿರಿ ಎಂದಿತ್ತು ಮಾಸ್ತಿಯವರು ಅದಕ್ಕೆ ಮಧುಗಿರಿ ಎಂದು ನಾಮಕರಣ ಮಾಡಿದರು ಮಧು ಅಂದರೆ ಜೇನು ಅನ್ನೋದು ನಮಗೆಲ್ಲ ಗೊತ್ತಿದೆ ಮಧುಬಾತ ಋತ ಯತೆ ಮಧು ಕ್ಷರಂತಿ ಸಿಂಧವ ಮಾಧ್ವೀ ಏರ್ನ ಸಂತೋಷಧೀಹ ಮಧುನಕ್ತಮತೋಷಸಿ ಮಧು ಮತ್ ಪಾರ್ಥಿವ ಗಮ್ರಜಃ ಮಧು ದ್ಯೌರಸ್ತು ನ ಪಿತ ಮಧು ಮಾನ್ನೋ ವನಸ್ಪತಿರ್ ಮಧು ಮಾಮಸ್ತು ಸೂರ್ಯ ಮಾಧ್ವೀರ್ಘಾವೋಭವಂತು ನ ಮಧು 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 ಎಂಬುದಾಗಿ ಮಧುವಿನ ಬಗ್ಗೆ ನಾವು ಕೇಳಿಬಂದಿದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಂಗಳೂರಿಗೆ ಸೆಕ್ರೆಟೇರಿಯಾಗಿ ನೇಮಕ ಆರನೆಯ ಹಾಗೂ ಕೊನೆಯ ಮಗಳು ಶಾಂತಾ ಜನನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಿಯಲ್ಲಿ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಮೂವತ್ತು ಬೆಂಗಳೂರಿನಲ್ಲಿ ಮ್ಯಾಜಿಸ್ಟ್ರೇಟ್ ಮತ್ತು ಕಂಟ್ರೋಲರ್ ಆಗಿ ನೇಮಕ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಕಡೂರು ಡಿಸ್ಟ್ರಿಕ್ಟ್ಗೆ ಡೆಪ್ಯುಟಿ ಕಮಿಷನರ್ ಆಗಿ ನೇಮಕ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಕಚೇರಿ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೆಂಟು ಮೊದಲ ಮೊಮ್ಮಗ ಮೊಮ್ಮಗಳಂದಿರ ಜನನ ಸಾವಿರದ ಒಂಬೈನೂರ ನಲವತ್ತು ಬೆಂಗಳೂರಿಗೆ ಎಕ್ಸೈಸ್ ಕಮಿಷನರ್ ಆಗಿ ನೇಮಕ ಸಾವಿರದ ಒಂಬೈನೂರ ನಲವತ್ತು ಧಾರವಾಡದಲ್ಲಿ ಬೇಂದ್ರೆ ಮತ್ತು ವಿಕೃ ಗೋಕಾಕರು ನಡೆಸುತ್ತಿದ್ದ ಜೀವನ ಪತ್ರಿಕೆಯಲ್ಲಿ ಮಾಸ್ತಿ ವ್ಯಕ್ತಿತ್ವ ಸಾಹಿತ್ಯ ಕುರಿತ ವಿಶೇಷ ಸಂಚಿಕೆಯ ಪ್ರಕಟಣೆ ಸಾವಿರದ ಒಂಬೈನೂರ ನಲವತ್ತೆರಡು ಮೈಸೂರು ಮಹಾರಾಜರು ದಯಪಾಲಿಸಿದ ರಾಜಸೇವಾಸಕ್ತ ರಾಜಸೇವಾ ಪ್ರಸಕ್ತ ಬಿರುದು ಸಾವಿರದ ಒಂಬೈನೂರ ನಲವತ್ತೆರಡು ಅಖಿಲ ಭಾರತ ಪ್ರಾಚ್ಯ ಸಮ್ಮೇಳನದ ಕನ್ನಡ ವಿಭಾಗಕ್ಕೆ ಅಧ್ಯಕ್ಷತೆ ಸಾವಿರದ ಒಂಬೈನೂರ ನಲವತ್ತ್ಮೂರು ಸರ್ಕಾರದ ಸೇವೆಯಿಂದ ಸ್ವ ಅಪೇಕ್ಷಿತ ನಿವೃತ್ತಿ ಸಾವಿರದ ಒಂಬೈನೂರ ನಲವತ್ತ್ಮೂರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಸಾವಿರದ ಒಂಬೈನೂರ ನಲವತ್ನಾಲ್ಕು ಅರವತ್ತೈದು ಜೀವನ ಪತ್ರಿಕೆಯ ಸಂಪಾದಕರು ಹಾಗೂ ಪ್ರಕಾಶಕರು ಸಾವಿರದ ಒಂಬೈನೂರ ನಲವತ್ತಾರು ದಕ್ಷಿಣ ಭಾರತ ಸಾಹಿತ್ಯ ಸಮ್ಮೇಳನ ಮದ್ರಾಸಿನಲ್ಲಿ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಐವತ್ತ್ಮೂರು ತಾತ್ಕಾಲಿಕ ಅಧ್ಯಕ್ಷತೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕು ಭಾಷಾ ಸಮ್ಮೇಳನದಲ್ಲಿ ರಾಷ್ಟ್ರಭಾಷಾ ವಿಭಾಗಕ್ಕೆ ಪುಣೆಯಲ್ಲಿ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಘಟಿಕೋತ್ಸವ ಭಾಷಣ ಹಾಗೂ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮೂರು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತಾರು ಮತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರಿಂದ ಭಾಗವಹಿಸಿದ ಕರ್ನಾಟಕ ಏಕೀಕರಣ ಸ್ಥಾಪನೆಯ ಸಮಾರಂಭ ಸಾವಿರದ ಒಂಬೈನೂರ ಅರವತ್ತೊಂದು ಅಖಿಲ ಭಾರತ ಲೇಖಕರ ಸಮ್ಮೇಳನ ಮುಂಬೈಯಲ್ಲಿ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಅರವತ್ತೆರಡು ರವೀಂದ್ರನಾಥ್ ಟ್ಯಾಗೋರರ ಶತಮಾನೋತ್ಸವಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಹಮ್ಮಿಕೊಂಡ ಮೂರು ಪುಸ್ತಕಗಳಿಗೆ ಸಂಪಾದಕತ್ವ ಸಾವಿರದ ಒಂಬೈನೂರ ಅರವತ್ನಾಲ್ಕು ಇಂಡಿಯನ್ ಪಿ ಎನ್ ಸಂಸ್ಥೆಯ ಅಧ್ಯ ಉಪ ಉಪಾಧ್ಯಕ್ಷರಾಗಿ ಆಯ್ಕೆ ಸಾವಿರದ ಒಂಬೈನೂರ ಅರವತ್ತೆಂಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಣ್ಣ ಕಥೆಗಳು ಸಾವಿರದ ಒಂಬೈನೂರ ಅರವತ್ತೆಂಟು ಮೈಸೂರಿನಲ್ಲಿ ಸಾರ್ವಜನಿಕ ಸನ್ಮಾನ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಶಿವಮೊಗ್ಗ ಕರ್ನಾಟಕ ಸಂಘದ ಸನ್ಮಾನ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಾಸ್ತಿ ಅಭಿನಂದನ ಗ್ರಂಥ ಶ್ರೀನಿವಾಸ ಪ್ರಕಟಣೆ ಮಾವಿನಕೆರೆ ರಂಗನಾಥನ್ ಅವರ ಸಂಪಾದಕತ್ವ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇಂಡಿಯನ್ ಪಿ ಎನ್ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾಹಿತ್ಯ ಅಕಾಡೆಮಿ ಫೆಲೋ ಆಗಿ ಆಯ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಶ್ರೀನಿವಾಸ ಸಾಹಿತ್ಯ ಪ್ರಕಟಣೆ ಡಾಕ್ಟರ್ ಹಾಮಾನಾಯಕರ ಸಂಪಾದಕತ್ವ ಸಾವಿರದ ಒಂಬೈನೂರ ಎಪ್ಪತ್ತಾರು ಕಾಕನಕೋಟೆ ಚಲನಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಉತ್ತಮ ಕತೆ ಎಂದು ಮಾಸ್ತಿಯವರಿಗೆ ಮನ್ನಣೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ವಜ್ರ ಮಹೋತ್ಸವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಫಲಕ ಸಮರ್ಪಣೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ವರ್ಧಮಾನ ಪ್ರಶಸ್ತಿ ಕಾಳಿದಾಸ ಪುಸ್ತಕಕ್ಕೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಚಿಕ್ಕವೀರ ರಾಜೇಂದ್ರ ಕಾದಂಬರಿಯನ್ನು ಉಲ್ಲೇಖಿಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಕರ್ನಾಟಕ ಸರ್ಕಾರದ ಸನ್ಮಾನ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಮಾಸ್ತಿ ಗೌರವ ಸಂಚಿಕೆ ಸಾಧನೆ ಸಂಪುಟ ಹದಿಮೂರು ಸಂಚಿಕೆ ನಾಲ್ಕು ಅಕ್ಟೋಬರ್ ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಪ್ರಬುದ್ಧ ಕರ್ನಾಟಕ ಮಾಸ್ತಿ ಸಂಚಿಕೆ ಪ್ರಕಟಣೆ ಸಾವಿರದ ಒಂಬೈನೂರ ಎಂಬತ್ತಾರು ಆರನೇ ಜೂನ್ ದೇಹತ್ಯಾಗ ಯಾವ ಒಂದು ತಿಂಗಳು ಯಾವ ಒಂದು ದಿನ ತೊಂಬತ್ತೈದು ವರ್ಷಗಳ ಹಿಂದೆ ಅವರು ಜನಿಸಿದ್ರೋ ಅದೇ ತಿಂಗಳು ಅದೇ ದಿನ ತೊಂಬತ್ತೈದು ವರ್ಷ ಆದಮೇಲೆ ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ಒಂದು ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ ಮಾಸ್ತಿಯವರ ಜೀವನದಲ್ಲಿ ಇನ್ನು ಮಾಸ್ತಿ ವಿರಚಿತ ಕೃತಿ ಸಂಪದ ನೂರ ಇಪ್ಪತ್ತಾರು ಕೃತಿಗಳು ಎಪ್ಪತ್ತೈದು ವರ್ಷಗಳಲ್ಲಿ ರಚನೆ ಆದದ್ದು ಅದರ ಪಟ್ಟಿ ಈ ರೀತಿಯಾಗಿದೆ ಒಂದು ಕೆಲವು ಸಣ್ಣ ಕಥೆಗಳು ಸಾವಿರದ ಒಂಬೈನೂರ ಹತ್ತರಿಂದ ಇಪ್ಪತ್ತರ ನಡುವೆ ಬರೆದಿದ್ದು ಎರಡು ಭಿನ್ನಹ ಕಾವ್ಯ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮೂರು ಶಾಂತ ನಾಟಕ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ನಾಲ್ಕು ಸಾವಿತ್ರಿ ನಾಟಕ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಐದು ಸಣ್ಣ ಕಥೆಗಳು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಆರು ಸಾಹಿತ್ಯ ಪ್ರಬಂಧ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಏಳು ಅರುಣ ಕಾವ್ಯ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಎಂಟು ವಿಮರ್ಶೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಒಂಬತ್ತು ಉಷಾ ನಾಟಕ ಸಾವಿರದ ಒಂಬೈನೂರ ಇಪ್ಪತ್ತೇಳು ಹತ್ತು ಸುಬ್ಬಣ್ಣ ನೀಳ್ಗತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಈ ಕೃತಿ ಸಮೃತಕ್ಕೂ ಕೂಡ ಸುಬ್ಬಣ್ಣ ಎಂಬುದಾಗಿ ಹೋನಾ ವೆಂಕಟೇಶ್ ಶಾಸ್ತ್ರಿಯವರು ಶಿವಮೊಗ್ಗದಲ್ಲಿ ಅನುವಾದ ಮಾಡಿದ್ದಾರೆ ಅದನ್ನು ನಾನು ನಾಳೆ ಅಥವಾ ನಾಳೆದ್ದು ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಹನ್ನೊಂದು ತಾಳಿಕೋಟೆ ನಾಟಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಹನ್ನೆರಡು ವಿಮರ್ಶೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಹದಿಮೂರು ನಾಲ್ಕು ಸಣ್ಣ ಕಥೆಗಳು ಸಾವಿರದ ಒಂಬೈನೂರ ಮೂವತ್ತು ಹದಿನಾಲ್ಕು ಕನ್ನಡದ ಸೇವೆ ಸಾವಿರದ ಒಂಬೈನೂರ ಮೂವತ್ತು ಹದಿನೈದು ಮಂಜುಳಾ ನಾಟಕ ಸಾವಿರದ ಒಂಬೈನೂರ ಮೂವತ್ತು ಹದಿನಾರು ತಾವರೆ ಕಾವ್ಯ ಸಾವಿರದ ಒಂಬೈನೂರ ಮೂವತ್ತು ಹದಿನೇಳು ಜನತೆಯ ಸಂಸ್ಕೃತಿ ಪ್ರಬಂಧ ಸಾವಿರದ ಒಂಬೈನೂರ ಮೂವತ್ತೊಂದು ಹದಿನೆಂಟು ಚೆಲುವು ಕಾವ್ಯ ಸಾವಿರದ ಒಂಬೈನೂರ ಮೂವತ್ತೊಂದು ಹತ್ತೊಂಬತ್ತು ಶಿವ ಛತ್ರಪತಿ ನಾಟಕ ಸಾವಿರದ ಒಂಬೈನೂರ ಮೂವತ್ತೆರಡು ಶಿವಾಜಿ ಬಗ್ಗೆ ಅನೇಕ ಕಾವ್ಯಗಳನ್ನು ಅನೇಕರು ರಚನೆ ಮಾಡಿದ್ದಾರೆ ಶಿವರಾಜ್ಯೋದಯಂ ಎಂಬುದಾಗಿ ಶ್ರೀಧರ ಭಾಸ್ಕರ್ ವರ್ಣೇಕರ್ ಎಂಬತಕ್ಕಂತಹ ಸಮೃತ ಪ್ರಾಧ್ಯಾಪಕರು ನಾಗ್ಪುರ್ ವಿಶ್ವವಿದ್ಯಾಲಯದಲ್ಲಿ ರಚನೆ ಮಾಡಿದ್ದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅದಕ್ಕೆ ಅಭಿನವ ಶುಕ್ಲಾ ಎಂಬತಕ್ಕಂಥವರು ಅದರ ಮೇಲೆ ಪಿ ಎಚ್ ಡಿ ಮಾಡಿದ್ದಾರೆ ನಂಬರ್ ಆರು ವಾಣಿ ವಿಹಾರ ಉತ್ತಮ ನಗರ ದಿಲ್ಲಿ ಹನ್ನೊಂದು ಸೊನ್ನೆ ಸೊನ್ನೆ ಐವತ್ತೊಂಬತ್ತರಿಂದ ಹದಿನೆಂಟು ವರ್ಷಗಳ ಕೆಳಗೆ ಪ್ರಕಟ ಆಗಿದೆ ಅದನ್ನು ನಾಳೆ ಅಥವಾ ನಾಳೆದು ತಮ್ಮ ಹತ್ರ ಹಂಚ್ಕೋತೀನಿ ಇಪ್ಪತ್ತು ವಿಮರ್ಶೆ ಮೂರು ಸಾವಿರದ ಒಂಬೈನೂರ ಮೂವತ್ತ್ಮೂರು ಇಪ್ಪತ್ತೊಂದು ಯಶೋಧರ ನಾಟಕ ಸಾವಿರದ ಒಂಬೈನೂರ ಮೂವತ್ತ್ಮೂರು ಒಗೆ ಟಿ ಪರಿಶಿತ್ ಶರ್ಮಾ ಎಂಬುದಾಗಿ ಆಂಧ್ರ ವಿದ್ವಾಂಸರು ಟೆನ್ ಬಾರ್ ಲೆವೆನ್ ಸಕಾಲ್ ಸ್ಟ್ರೀಟ್ ಬನೇರ್ ರೋಡ್ ಪುಣೆ ಫೋರ್ ಒನ್ ಝೀರೋ ಝೀರೋ ಸೆವೆನ್ನಲ್ಲಿ ಇಪ್ಪತ್ತೊಂದು ವರ್ಷಗಳ ಕೆಳಗೆ ಒಂದು ಮಹಾಕಾವ್ಯವನ್ನು ಯಶೋಧರ ಬಗ್ಗೆ ಸಂಸ್ಥದಲ್ಲಿ ರಚನೆ ಮಾಡಿ ಮಧ್ಯಪ್ರದೇಶ ಅಕಾಡೆಮಿಯಿಂದ ಕಾಳಿದಾಸ ಪುರಸ್ಕಾರ ಇಪ್ಪತ್ತು ಸಾವಿರ ರೂಪಾಯಿ ಆವಾಗ ಅವ್ರಿಗೆ ದೊರಕಿತ್ತು ಅದನ್ನು ಕೂಡ ನಾಳಿದ್ದು ಅಥವಾ ಆಚೆ ನಾಳಿದ್ದು ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಕಂಪ್ಯಾರಿಟಿವ್ ಆಗಿ ಇಪ್ಪತ್ತೆರಡು ಮಲಾರ ಕಾವ್ಯ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಇಪ್ಪತ್ತ್ಮೂರು ಸಣ್ಣ ಕಥೆಗಳು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೈದು ಇಪ್ಪತ್ನಾಲ್ಕು ರವೀಂದ್ರನಾಥ್ ಟ್ಯಾಗೂರರ ಜೀವನ ಚರಿತ್ರೆ ಸಾವಿರದ ಒಂಬೈನೂರ ಮೂವತ್ತೈದು ಇಪ್ಪತ್ತೈದು ಸಣ್ಣ ಕಥೆಗಳು ಐದು ಸಾವಿರದ ಒಂಬೈನೂರ ಮೂವತ್ತಾರು ಇಪ್ಪತ್ತಾರು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ ಸಾವಿರದ ಒಂಬೈನೂರ ಮೂವತ್ತಾರು ಸಮೃತದಲ್ಲಿ ಪಿ ಕೆ ನಾರಾಯಣ ಪಿಳ್ಳೆ ಎಂಬತಕ್ಕಂಥ ವಿದ್ವಾಂಸರು ತಿರುವನಂತಪುರದಲ್ಲಿ ವಿಶ್ವಭಾನು ಧರ್ಮಸಾಗರ ಎಂಬುದಾಗಿ ರಾಮಕೃಷ್ಣ ಪರಮಂಸರ ಮೇಲೆ ಮತ್ತು ವಿವೇಕಾನಂದರ ಮೇಲೆ ಇಪ್ಪತ್ತು ಸರ್ಗ ಇರತಕ್ಕಂಥ ಎರಡು ಮಹಾಕಾವ್ಯಗಳನ್ನು ರಚನೆ ಮಾಡಿದರು ಅದನ್ನು ಕೂಡ ನಾಳೆದು ಅಥವಾ ಆಚೆ ನಾಳೆದು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಇಂಗ್ಲೀಷಲ್ಲಿ ಶ್ರೀರಾಮಕೃಷ್ಣ ಸಾವಿರದ ಒಂಬೈನೂರ ಮೂವತ್ತಾರು ಇಪ್ಪತ್ತೆಂಟು ತಿರುಪಾಣಿ ಕಾವ್ಯ ನಾಟಕ ಸಾವಿರದ ಒಂಬೈನೂರ ಮೂವತ್ತೇಳು ಇಪ್ಪತ್ತೊಂಬತ್ತು ಜನಪದ ಸಾಹಿತ್ಯ ಪ್ರಬಂಧ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತು ಇಂಗ್ಲೀಷಲ್ಲಿ ಪಾಪ್ಯುಲರ್ ಕಲ್ಚರ್ ಇನ್ ಕರ್ನಾಟಕ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೊಂದು ಕಾಕನಕೋಟೆ ನಾಟಕ ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತೆರಡು ಆದಿಕವಿ ವಾಲ್ಮೀಕಿ ರಾಮಾಯಣದ ಸಮೀಕ್ಷೆ ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತ್ಮೂರು ವಿಮರ್ಶೆ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮೂವತ್ತ್ನಾಲ್ಕು ಸಣ್ಣ ಕಥೆಗಳು ಆರು ಸಾವಿರದ ಒಂಬೈನೂರ ನಲವತ್ತು ಮೂವತ್ತೈದು ಗೌಡರ ಮಲ್ಲಿ ಕಾವ್ಯ ಸಾವಿರದ ಒಂಬೈನೂರ ನಲವತ್ತು ಮೂವತ್ತಾರು ಇಂಗ್ಲೀಷಲ್ಲಿ ದ ಪೊಯೆಟ್ರಿ ಆಫ್ ವಾಲ್ಮೀಕಿ ಸಾವಿರದ ಒಂಬೈನೂರ ನಲವತ್ತು ಮೂವತ್ತೇಳು ರಾಮನವಮಿ ಕಥನಕಾವ್ಯ ಸಾವಿರದ ಒಂಬೈನೂರ ನಲವತ್ತ್ಮೂರು ಗೋಪಾಲಕೃಷ್ಣ ಅಡಿಗರದು ಕೂಡ ರಾಮನವಮಿ ಮೇಲೆ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಕವನ ಇದೆ ಅದನ್ನು ಕೂಡ ತುಲನಾತ್ಮಕವಾಗಿ ಹಂಚಿಕೊಳ್ಳೋ ಪ್ರಯತ್ನ ನಾಲ್ಕು ಅಥವಾ ಐದನೇ ದಿವಸ ಮಾಡೋ ಪ್ರಯತ್ನ ಮಾಡ್ತೀನಿ ಮೂಕನ ಮಕ್ಕಳು ಕಥನಕಾವ್ಯ ಸಾವಿರದ ಒಂಬೈನೂರ ನಲವತ್ತ್ಮೂರು ಇಂಗ್ಲೀಷಲ್ಲಿ ಸುಬ್ಬಣ್ಣ ಎಸ್ ಸ್ಟೋರಿ ಸಾವಿರದ ಒಂಬೈನೂರ ನಲವತ್ತ್ಮೂರು ನಲವತ್ತು ಶಾರ್ಟ್ ಸ್ಟೋರೀಸ್ ಒನ್ ಸಾವಿರದ ಒಂಬೈನೂರ ನಲವತ್ತ್ಮೂರು ನಲವತ್ತೊಂದು ಶಾರ್ಟ್ ಸ್ಟೋರೀಸ್ ಟು ಸಾವಿರದ ಒಂಬೈನೂರ ನಲವತ್ತ್ಮೂರು ನಲವತ್ತೆರಡು ಶಾರ್ಟ್ ಸ್ಟೋರೀಸ್ ತ್ರೀ ಸಾವಿರದ ಒಂಬೈನೂರ ನಲವತ್ತ್ಮೂರು ನಲವತ್ತ್ಮೂರು ಶಾರ್ಟ್ ಸ್ಟೋರೀಸ್ ಫೋರ್ ಸಾವಿರದ ಒಂಬೈನೂರ ನಲವತ್ನಾಲ್ಕು ನಲವತ್ನಾಲ್ಕು ತಾಯಿನುಡಿಯ ತಮ್ಮಡಿ ಸಾವಿರದ ಒಂಬೈನೂರ ನಲವತ್ನಾಲ್ಕು ಅಖಿಲ ಭಾರತ ಓರಿಯೆಂಟಲ್ ಕಾನ್ಫರೆನ್ಸಿನ ಭಾಷಣ ನಲವತ್ತೈದು ನವರಾತ್ರಿ ಎರಡು ಕಥನ ಕವನಗಳು ಸಾವಿರದ ಒಂಬೈನೂರ ನಲವತ್ನಾಲ್ಕು ನಲವತ್ತಾರು ನವರಾತ್ರಿ ನಾಲ್ಕು ಕಥನ ಕವನಗಳು ಸಾವಿರದ ಒಂಬೈನೂರ ನಲವತ್ತೈದು ನಲವತ್ತೇಳು ಚಿದ್ರಾಂಗದ ರವೀಂದ್ರನಾಥ್ ಟ್ಯಾಗೂರರ ನಾಟಕದ ಕನ್ನಡ ಅನುವಾದ ಸಾವಿರದ ಒಂಬೈನೂರ ನಲವತ್ತೈದು ನಲವತ್ತೆಂಟು ನವರಾತ್ರಿ ಮೂರು ಕಥನ ಕವನಗಳು ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೊಂಬತ್ತು ಸುನೀತಾ ಕಾವ್ಯ ಸಾವಿರದ ಒಂಬೈನೂರ ನಲವತ್ತಾರು ಸುನೀತಗಳು ಶೇಕ್ಸ್ಪಿಯರ್ನ ಸುನೀತಗಳು ಅಂತಲೇ ಎನ್ ಎಸ್ ಲಕ್ಷ್ಮೀರಾಯಣ ಭಟ್ಟ ಅವರು ಸಾನೆಟ್ಸ್ ಆಫ್ ಶೇಕ್ಸ್ಪಿಯರ್ ಅನ್ನೋದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸುನೀತ ಸಾಹಿತ್ಯದ ಬಗ್ಗೆ ಚನ್ವೀರ್ ಕಣ್ವಿಯವರು ಕೂಡ ವಿಶೇಷವಾಗಿ ಒಂದು ಹೊಸ ಮಾಲನೆಯನ್ನೇ ತಂದಿದ್ದಾರೆ ಎನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ ಐವತ್ತು ಪ್ರಸಂಗ ಘಟನ ಪ್ರೇರಿತ ಲೇಖನಗಳು ಸಾವಿರದ ಒಂಬೈನೂರ ನಲವತ್ತಾರು ಐವತ್ತೊಂದು ಇಂಗ್ಲೀಷಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬಯಾಗ್ರಫಿ ಸಾವಿರದ ಒಂಬೈನೂರ ನಲವತ್ತಾರು ಇಂಗ್ಲೀಷಲ್ಲಿ ಒಂದು ಮಾತಿದೆ ಜಾಗ್ರಫಿ ಈಸ್ ಅಬೌಟ್ ಮ್ಯಾಪ್ಸ್ ಬಯೋಗ್ರಫಿ ಈಸ್ ಅಬೌಟ್ ಚಾಪ್ಸ್ ಅಂತ ಬಾಣ ಬಯೋಗ್ರಫಿ ಆಟೋಬಯೋಗ್ರಫಿ ಎರಡೂ ಬರೆದಿರ್ತಕ್ಕಂಥ ಕ್ರೆಡಿಟು ಯಾಕೆಂದರೆ ಕಾದಂಬರಿ ಅವನ ಆತ್ಮಕಥೆ ಅದು ಆಟೋಬಯೋಗ್ರಫಿ ಆ ಶುಕವೃತ್ತಾಂತ ಹ್ಯಾಗುತ್ತೋ ಅವನ ಜೀವನದಲ್ಲೂ ಅದೇ ರೀತಿ ನಡೆಯುತ್ತೆ ಹರ್ಷಚರಿತ ಬಯೋಗ್ರಫಿ ತನಗೆ ಆಸರೆ ಕೊಟ್ಟಂತಹ ರಾಜನ ಬಗ್ಗೆ ತಾನು ತೋರಿಸ್ಕೊಂಡಿರ್ತಕ್ಕಂಥ ಒಂದು ಅಭಿಮಾನಪೂರ್ವಕವಾದ ಗ್ರಂಥ ಐವತ್ತೆರಡು ಸಣ್ಣ ಕಥೆಗಳು ಏಳು ಸಾವಿರದ ಒಂಬೈನೂರ ನಲವತ್ತೇಳು ಐವತ್ತ್ಮೂರು ಸಣ್ಣ ಕಥೆಗಳು ಎಂಟು ಸಾವಿರದ ಒಂಬೈನೂರ ನಲವತ್ತೇಳು ಐವತ್ನಾಲ್ಕು ನವರಾತ್ರಿ ಐದು ಕಥನ ಕವನಗಳು ಸಾವಿರದ ಒಂಬೈನೂರ ನಲವತ್ತೆಂಟು ಐವತ್ತೈದು ಸಣ್ಣ ಕಥೆಗಳು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತಾರು ಚನ್ನಬಸವ ನಾಯಕ ಐತಿಹಾಸಿಕ ಕಾದಂಬರಿ ಸಾವಿರದ ಒಂಬೈನೂರ ಐವತ್ತು ನಮ್ಮಲ್ಲಿ ವಿಮರ್ಶಕರಲ್ಲಿ ಒಂದು ಆರೋಪಣೆ ಇದೆ ಭಾರತೀಯರಿಗೆ ಚಾರಿತ್ರಿಕ ಪ್ರಜ್ಞೆ ಇಲ್ಲ ಚರಿತ್ರೆ ಅವರು ಸರಿಯಾಗಿ ಓದ್ಕೊಂಡಿಲ್ಲ ಚಾರಿತ್ರಿಕ ಕಾವ್ಯಗಳನ್ನು ಬರೆದಿಲ್ಲ ಅನ್ನೋದು ಆ ಆಪಾದನೆ ನಿವಾರಣೆ ಮಾಡೋದಕ್ಕೋ ಎನ್ನುವ ತರಹ ಮಾಸ್ತಿಯವರು ಐತಿಹಾಸಿಕ ಕಾದಂಬರಿಯನ್ನು ಕೂಡ ಬರೆದು ತೋರಿಸಿದ್ದಾರೆ ಐವತ್ತೇಳು ಸಣ್ಣ ಕಥೆಗಳು ಹತ್ತು ಐವತ್ತೆಂಟು ಮನವಿ ಕಾವ್ಯ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂಬತ್ತು ಪೂಜನ ಮುನ್ನುಡಿಗಳು ಸಾವಿರದ ಒಂಬೈನೂರ ಐವತ್ತೊಂದು ನೋಡಿ ಇಂತಹ ಮಹನೀಯರ ಹತ್ರ ಮುನುಡಿ ಬರೆಸ್ಕೋಬೇಕು ಅಂತ ಪ್ರತಿಯೊಬ್ಬ ಉದಯೋನ್ಮುಖ ಲೇಖಕರಿಗೂ ಕೂಡ ಒಂದು ಆಸೆ ಇರುತ್ತೆ ಮತ್ತು ಅದರ ಬಗ್ಗೆ ಒಂದು ಒಲವಿರುತ್ತೆ ಆ ರೀತಿ ಕೇಳಿದವ್ರಿಗೆ ಯಾರಿಗೂ ಕೂಡ ಮಾಸ್ತಿಯವರು ಇಲ್ಲ ಅಂತ ಇರಲಿಲ್ಲ ಅದು ಅವ್ರ ದೊಡ್ಡ ಗುಣ ಅವರ ಸ್ವಂತ ಬರೀತಕ್ಕಂಥದ್ದು ಎಷ್ಟೇ ಕಾವ್ಯ ಇದ್ದರೂ ಕೂಡ ಒಬ್ಬರು ಉದಯೋನ್ಮುಖರು ಬರಬೇಕು ಅಂದರೆ ಅದನ್ನು ಅವರಿಗೆ ಹುರಿದುಂಬಿಸ್ತಕ್ಕಂಥದ್ದು ಕೂಡ ಒಂದು ಮಾನವೀಯತೆಯನ್ನು ಅವರು ಮೆರೆದಿದ್ದಾರೆ ನಾನು ಮುಂದೆ ಹೇಳ್ತೀನೋದನ್ನು ದಾರಾಬೇಂದ್ರೆ ಅವ್ರದ್ದು ಮತ್ತು ಜಿ ಪಿ ರಾಜರತ್ನಂ ಅವರ ಎಷ್ಟೋ ಕೃತಿಗಳನ್ನು ಸ್ವಂತವಾಗಿ ಮಾಸ್ತಿಯವರು ತಮ್ಮ ಕೈಯಿಂದ ದುಡ್ಡು ಹಾಕಿ ಪ್ರಿಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಆಮೇಲೆ ಬರ್ತೀನಿ ಐವತ್ತೊಂಬತ್ತು ಪೂಜನ ಮುನ್ನುಡಿಗಳು ಸಾವಿರದ ಒಂಬೈನೂರ ಐವತ್ತೊಂದು ಅರವತ್ತು ಚಿಂತನ ಚಿಂತನ ಟಿಪ್ಪಣಿಗಳು ಸಾವಿರದ ಒಂಬೈನೂರ ಐವತ್ತೆರಡು ನಿಮಗೆ ಗೊತ್ತು ಆಕಾಶವಾಣಿನಲ್ಲಿ ಪ್ರತಿದಿನವೂ ಕೂಡ ಚಿಂತನ ಎಂಬುದಾಗಿ ಕಾರ್ಯಕ್ರಮ ಯಾವ ರೀತಿಯಾಗಿ ಬರುತ್ತೆ ಅದರಲ್ಲಿ ಯಾವ ರೀತಿಯಾಗಿ ಸಾಹಿತ್ಯದ ವಿಭಿನ್ನ ಆಯಾಮಗಳ ಬಗ್ಗೆ ನಮಗೆ ಅತ್ಯಂತ ಕಡಿಮೆ ಕಾಲದಲ್ಲಿ ನಿಷ್ಠಾವಂತರಾಗಿರ್ತಕ್ಕಂಥ ಸಾಹಿತ್ಯಗಳು ಹೊಸ ಬೆಳಕನ್ನು ಚೆಲ್ತಾರೆ ಅಂತ ಅರವತ್ತೊಂದು ಭಾರತ ತೀರ್ಥ ಮಹಾಭಾರತದ ಸಮೀಕ್ಷೆ ನೋಡಿ ಮಹಾಭಾರತಕ್ಕೆ ತೀರ್ಥ ಎಂಬುದಾಗಿ ಅವರು ಕೊಟ್ಟಿರ್ತಕ್ಕಂಥ ಹೆಸರು ಅತ್ಯಂತ ಔಚಿತ್ಯಪೂರ್ಣ ತೀರ್ಥ ಎಂಬತಕ್ಕಂಥದ್ದು ಪವಿತ್ರ ಅಪೂಜ್ಯ ಎಂಬುದಾಗಿ ಭಾವನೆ ಬರುತ್ತೆ ಭಾರತದಲ್ಲಿ ಎಷ್ಟು ತೀರ್ಥಗಳಿದೆ ಅಂತ ನಾವು ನೋಡ್ತಾ ಹೋದರೆ ಎಣಿಸೋದಕ್ಕೆ ಅಸಾಧ್ಯ ಅಷ್ಟೊಂದು ತೀರ್ಥಯಾತ್ರಾ ಸ್ಥಳಗಳಿದೆ ಆ ದೃಷ್ಟಿಯಿಂದನೇ ತೀರ್ಥಾಸ್ ಇನ್ ಇಂಡಿಯನ್ ಟ್ರೆಡಿಷನ್ ಅಂತಲೇ ಒಂದು ಇದೆ ನಮ್ಮಲ್ಲಿ ಅರವತ್ತೆರಡು ನವರಾತ್ರಿ ಒಂದು ಕಥನ ಕವನಗಳು ಸಾವಿರದ ಒಂಬೈನೂರ ಐವತ್ತ್ಮೂರು ಅರವತ್ತ್ಮೂರು ಮಾಸತಿ ಕಾವ್ಯ ನಾಟಕ ಸಾವಿರದ ಒಂಬೈನೂರ ಐವತ್ತ್ಮೂರು ಅರವತ್ತ್ನಾಲ್ಕು ಅನಾರ್ಕಲಿ ನಾಟಕ ಸಾವಿರದ ಒಂಬೈನೂರ ಐವತ್ತೈದು ಪದ್ಮಭೂಷಣ ವಿಜೇತರು ನೂರು ಗ್ರಂಥಗಳು ಸಾವಿರ ಲೇಖನಗಳು ಬರೆದು ನಲವತ್ತೆಂಟು ಜನಕ್ಕೆ ಪಿ ಎಚ್ ಡಿ ಮಾರ್ಗದರ್ಶನ ಮಾಡಿ ಹದಿನಾರು ಜನಕ್ಕೆ ಎಂ ಫಿಲ್ ಮಾರ್ಗದರ್ಶನ ಮಾಡಿ ಕ್ಯಾಟಲಾಗಸ್ ಕ್ಯಾಟಲಾಗಾರಂ ಎಡಿಟ್ ಮಾಡಿ ಮದ್ರಾಸ್ ವಿಶ್ವವಿದ್ಯಾಲಯದ ಸಂಪೃತ ವಿಭಾಗದ ಮುಖ್ಯಸ್ಥರಾಗಿದ್ದು ಪದ್ಮಭೂಷಣ ಎಂಬತಕ್ಕಂಥ ಪ್ರಶಸ್ತಿಯನ್ನು ಪಡ್ಕೊಂಡು ಕಂಚಿ ಕಾಮಕೋಟಿ ಪೀಠಾಧೀಶ್ವರರಿಂದ ಕವಿಕೋಕಿಲ ಎಂಬ ಬಿರುದಾಂಕಿತರಾದಂತಹ ಡಾಕ್ಟರ್ ವಿ ರಾಘವನ್ ಅವರು ಸಮೃತದಲ್ಲೂ ಕೂಡ ಅನಾರ್ಕಲಿ ಎಂಬುದಾಗಿ ಹತ್ತು ಅಂಕಗಳಿಂದ ಕೂಡಿರತಕ್ಕಂಥ ಒಂದು ಮಹಾ ನಾಟಕವನ್ನು ಬರೆದಿದ್ದಾರೆ ಅನ್ನೋದನ್ನು ಸ್ಮರಣೆ ಮಾಡ್ಕೋಬೇಕು ಇದು ಮಾಸ್ತಿಯವರ ಕನ್ನಡ ಅನಾರ್ಕಲಿ ಅದು ರಾಘವನ್ ಅವರ ಅನಾರ್ಕಲಿ ಬಟ್ ಥೀಮ್ ರಿಮೇನ್ಸ್ ಕಾನ್ಸ್ಟೆಂಟ್ ಅರವತ್ತೈದು ಚಿಕ್ಕವೀರ ರಾಜೇಂದ್ರ ಐತಿಹಾಸಿಕ ಕಾದಂಬರಿ ಸಾವಿರದ ಒಂಬೈನೂರ ಐವತ್ತಾರು ಅರವತ್ತಾರು ಕನ್ನಡ ಲೆಂಕ ಕನ್ನಡ ವಿಶ್ವವಿದ್ಯಾಲಯ ಘಟಿಕೋತ್ಸವ ಭಾಷಣ ಸಾವಿರದ ಒಂಬೈನೂರ ಐವತ್ತೇಳು ಅರವತ್ತೇಳು ಆರು ಸಣ್ಣ ಕಥೆಗಳು ಸಾವಿರದ ಒಂಬೈನೂರ ಐವತ್ತೇಳು ಅರವತ್ತೆಂಟು ಚನ್ನಬಸವ ನಾಯಕ ನಾವೆಲ್ ಟ್ರಾನ್ಸ್ಲೇಷನ್ ಬೈ ನವರತ್ನ ರಾಮ್ರಾವ್ ಸಾವಿರದ ಒಂಬೈನೂರ ಐವತ್ತೇಳು ಅರವತ್ತೊಂಬತ್ತು ಹ್ಯಾಮ್ಲೆಟ್ ಶೇಕ್ಸ್ಪಿಯರ್ ನಾಟಕದ ಅನುವಾದ ಸಾವಿರದ ಒಂಬೈನೂರ ಐವತ್ತೆಂಟು ಚಂಡಮಾರುತ ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ನಾಟಕದ ಅನುವಾದ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಲಿಯರ್ ಮಹಾರಾಜ ಶೇಕ್ಸ್ಪಿಯರ್ನ ಕಿಂಗ್ಲಿಯರ್ ನಾಟಕದ ಅನುವಾದ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಟ್ವೆಲ್ತ್ ನೈಟ್ ದ್ವಾದಶ ರಾತ್ರಿ ಶೇಕ್ಸ್ಪಿಯರ್ನ ನಾಟಕದ ಅನುವಾದ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಶೇಕ್ಸ್ಪಿಯರ್ ನಾಟಕಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿರೋರಲ್ಲಿ ಪ್ರಾಯಶಃ ಮಾಸ್ತಿಯವರು ಅತ್ಯಂತ ಪ್ರಾಚೀನರು ಅಂತ ನನ್ನ ಮಟ್ಟಿಗೆ ಈಗ ಹೊಸದಾಗಿ ಐವತ್ತೊಂಬತ್ತು ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ ಅವರು ಅದ್ಭುತವಾದಂತಹ ವಿಶ್ಲೇಷಣೆಯನ್ನು ಇದಕ್ಕೆ ಕೊಟ್ಟಿದ್ದಾರೆ ಎಪ್ಪತ್ನಾಲ್ಕು ನಮ್ಮ ನುಡಿ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತೈದು ಸರ್ ಎಂ ವಿಶ್ವೇಶ್ವರಯ್ಯ ಸಂಪಾದಿತ ಲೇಖನ ಸಂಗ್ರಹ ಸಾವಿರದ ಒಂಬೈನೂರ ಅರವತ್ತು ವಿಶ್ವೇಶ್ವರಯ್ಯನವರೆಗೂ ಮತ್ತು ಮಾಸ್ತಿವರೆಗೂ ಯಾವ ರೀತಿಯಾಗಿ ಕಾರ್ಯಾಲಯದಲ್ಲಿ ನಂಟಿತ್ತು ಅನ್ನೋದನ್ನು ಪ್ರೊಫೆಸರ್ ಎಲ್ ಎಸ್ ಶೇಷಗಿರಾವ್ ಅವರು ಮಾಸ್ತಿಯವರ ಬಗ್ಗೆ ಬರೆದಿರ್ತಕ್ಕಂಥ ಗ್ರಂಥ ಪ್ರಾಯಶಃ ನಾಳೆ ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಎಪ್ಪತ್ತಾರು ಶೇಕ್ಸ್ಪಿಯರ್ ದೃಶ್ಯಗಳು ಆಯ್ದ ಹದಿನೈದು ದೃಶ್ಯಗಳು ಸಾವಿರದ ಒಂಬೈನೂರ ಅರವತ್ತ್ಮೂರು ಪ್ರಸಂಗ ಎರಡು ಸಾವಿರದ ಒಂಬೈನೂರ ಅರವತ್ತ್ಮೂರು ಘಟನ ಪ್ರೇರಿತ ಲೇಖನಗಳು ಪುರಂದರದಾಸ ನಾಟಕ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಈಗ ನೀವು ಟಿ ವಿ ಸೀರಿಯಲಲ್ಲೂ ಕೂಡ ದಾಸ ಪುರಂದರ ನೋಡ್ತಾ ಇರ್ಬೋದು ಆರರಿಂದ ಆರೂವರೆ ತನಕ ಶೇಕ್ಸ್ಪಿಯರ್ ದೃಶ್ಯಗಳು ಆಯ್ದ ಒಂಬತ್ತು ದೃಶ್ಯಗಳು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಎಂಬತ್ತು ಹೆನ್ರಿ ಫೋರ್ತ್ ಮತ್ತು ಹೆನ್ರಿ ಫಿಫ್ತ್ ನಾಟಕಗಳ ಶೇಕ್ಸ್ಪಿಯರ್ ಅನುವಾದ ನಾಲ್ಕನೇ ಹೆನ್ರಿ ಮತ್ತು ಐದನೇ ಹೆನ್ರಿ ಎಂಬುದಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕು ಎಂಬತ್ತೊಂದು ಪ್ರಸಂಗ ಮೂರು ಘಟನಾ ಪ್ರೇರಿತ ಲೇಖನಗಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ಎಂಬತ್ತೆರಡು ಕನಕಣ್ಣ ನಾಟಕ ಸಾವಿರದ ಒಂಬೈನೂರ ಅರವತ್ತೈದು ಎಂಬತ್ತ್ಮೂರು ಸಣ್ಣ ಕಥೆಗಳು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೈದು ಎಂಬತ್ತ ಎಂಟು ಸಂಪಾದಕೀಯ ಐದು ಭಾಗಗಳು ಸಾವಿರದ ಒಂಬೈನೂರ ಅರವತ್ತೇಳು ಎಂಬತ್ತೊಂಬತ್ತು ಸಾಹಿತ್ಯ ಲಾಲನೆ ಪತ್ರಗಳ ಸಂಗ್ರಹ ಸಾವಿರದ ಒಂಬೈನೂರ ಅರವತ್ತೇಳು ನೋಡಿ ಸಾಹಿತ್ಯ ಅಂದರೆ ಸಹಿತಸ್ಯ ಭಾವ ಸಾಹಿತ್ಯಂ ಯಾವುದು ನಮಗೆ ಹಿತವನ್ನು ಬೋಧಿಸತ್ತೋ ಅದು ಸಾಹಿತ್ಯ ಸಾಹಿತ್ಯ ಎಂಬುದು ನಮ್ಮನ್ನು ಮುನ್ನಡೆಸತಕ್ಕಂತಹ ಮಾರ್ಗ ಅಂತ ಜಿ ಪಿ ರಾಜರತ್ನಂ ಒಂದು ಕಡೆ ಬರೀತಾರೆ ಸಾಹಿತ್ಯವೇ ಮತ್ತು ಸಂಗೀತವೇ ಸರಸ್ವತಿಯ ಎರಡು ಸ್ತನಗಳು ಎಂಬುದಾಗಿ ನಮ್ಮಲ್ಲಿ ಸುಭಾಷ್ತ ಇದೆ ಸಂಗೀತಂಚ ಸಾಹಿತ್ಯಂ ಸರಸ್ವತಿಯ ಸ್ತನದ್ವಯಂ ಎಂಬುದಾಗಿ ಪ್ರಸಂಗ ನಾಲ್ಕು ಘಟನ ಪ್ರೇರಿತ ಲೇಖನಗಳು ಸಾವಿರದ ಒಂಬೈನೂರ ಅರವತ್ತೇಳು ತೊಂಬತ್ತೊಂದು ಸಣ್ಣ ಕಥೆಗಳು ಹದಿಮೂರು ಸಾವಿರದ ಒಂಬೈನೂರ ಅರವತ್ತೇಳು ತೊಂಬತ್ತೆರಡು ಶಾರ್ಟ್ ಸ್ಟೋರೀಸ್ ಫೈವ್ ಸಾವಿರದ ಒಂಬೈನೂರ ಅರವತ್ತೆಂಟು ಮತ್ತು ತೊಂಬತ್ತ್ಮೂರು ಶಾರ್ಟ್ ಸ್ಟೋರೀಸ್ ಅರವತ್ತೆಂಟು ತೊಂಬತ್ತೈದು ಭಾವ ಮೂರು ಭಾಗಗಳು ಆತ್ಮಚರಿತ್ರೆ ಸಾವಿರದ ಅರವತ್ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನೋಡಿ ಸ್ವಂತವಾಗಿ ಆತ್ಮಚರಿತ್ರೆಯೇ ಕೂಡ ಕನ್ನಡ ಸಾಹಿತ್ಯದಲ್ಲಿ ಅನೇಕರು ಬರೆದಿರತಕ್ಕಂಥದ್ದುಂಟು ಭೈರಪ್ನವ್ರದು ಭಿತ್ತಿ ಇರ್ಬೋದು ಅದೇ ರೀತಿಯಾಗಿ ಯು ಆರ್ ಅನಂತಮೂರ್ತಿಯವ್ರದು ಒಂದು ಆತ್ಮಕಥೆ ಇದೆ ನಮಗೆ ಉಪಲಬ್ಧವಿರತಕ್ಕಂಥದ್ದು ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರದ್ದು ಆತ್ಮಕಥೆ ಇದೆ ಸಿ ಎನ್ ರಾಮಚಂದ್ರನ್ ಅವರು ಬರೆದಿರ್ತಕ್ಕಂತಹ ಆತ್ಮಕಥೆ ಇದೆ ಹೀಗೆ ಆತ್ಮಕಥೆಗಳ ಬಗ್ಗೆಯೇ ನಾವು ಯೋಚನೆ ಮಾಡ್ತಾ ಹೋದರೆ ಕನ್ನಡ ಸಾಹಿತ್ಯದಲ್ಲಿ ಆತ್ಮಕಥೆಗಳು ಅಂತಲೇ ಒಬ್ಬರು ಪಿ ಎಚ್ ಡಿ ತೀಸಿಸ್ ಮಾಡ್ಬೋದು ತೊಂಬತ್ತಾರು ಭಟ್ಟರ ಮಗಳು ಗೀತನಾಟಕ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ತೊಂಬತ್ತೇಳು ಸಂಕ್ರಾಂತಿ ಕಾವ್ಯ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಲಂಕೇಶ್ ಅವರದು ಸಂಕ್ರಾಂತಿ ಎಂಬುದಾಗಿ ಒಂದು ಕೃತಿ ಇದೆ ಅಂತ ನನ್ನ ನೆನಪು ತೊಂಬತ್ತೆಂಟು ವಿಚಾರ ಚಿಂತನೆಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ತೊಂಬತ್ತೊಂಬತ್ತು ಶ್ರೀರಾಮ ಪಟ್ಟಾಭಿಷೇಕ ಮಹಾಕಾವ್ಯ ಸಾವಿರದ ಒಂಬೈನೂರ ಎಪ್ಪತ್ತೆರಡು ನೂರು ಬಾನುಲಿ ದೃಶ್ಯಗಳು ನಾಟಕಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಬಾನುಲಿ ಭಾಷಣಗಳು ಅಂತಲೇ ಈಗ ಹೊಸದಾಗಿ ಪ್ರೊಫೆಸರ್ ಎಲ್ ಎ ಶೇಷಕಿರಾವ್ ಅವರು ಆಕಾಶವಾಣಿಯಲ್ಲಿ ಮಾಡಿದಂತಹ ಅರವತ್ತು ವರ್ಷಗಳ ಭಾಷಣ ಸಂಕಲನ ಬಂದಿದೆ ಈಗ ಅವರು ತಮ್ಮ ದೇಹತ್ಯಾಗ ಮಾಡಿದ ಮೇಲೆ ಬಂದಿರತಕ್ಕಂತಹ ಒಂದು ಕೃತಿ ಸಾಹಿತ್ಯ ಪ್ರೇರಣೆ ಉಪನ್ಯಾಸ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ನೂರ ಐದು ಶೇಷಮ್ಮ ನೀಳ್ಗತೆ ಸಾವಿರದ ಒಂಬೈನೂರ ಎಪ್ಪತ್ತಾರು ನೂರ ಆರು ನವರತ್ನ ರಾಮರಾವ್ ಉಪನ್ಯಾಸ ಸಾವಿರದ ಒಂಬೈನೂರ ಎಪ್ಪತ್ತಾರು ನೂರ ಏಳು ಪತ್ರಗಳು ಮಾಸ್ತಿಯವರೆಗೆ ಬರೆದಂತಹ ಪತ್ರಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಇಲ್ಲಿ ಪ್ರಾಸಂಗಿಕವಾಗಿ ಹೇಳ್ಬೋದಾದರೆ ಸುಮತೀಂದ್ರ ನಾಡಿಗರು ಗೋಪಾಲಕೃಷ್ಣರ ಅಡಿಗರ ಪತ್ರಗಳು ಅಂತಲೇ ಒಂದು ಗ್ರಂಥವನ್ನು ತಂದಿದ್ದಾರೆ ಅವರಿಗೂ ಮತ್ತು ಅಡಿಗರಿಗೂ ಇದ್ದಂಥ ಒಂದು ಪತ್ರ ವ್ಯವಹಾರ ಏನಿತ್ತೋ ನಾಡಿಗ ಅಡಿಗ ಸೊ ಆ ಮತ್ತು ನಾ ತೆಗೆದುಬಿಟ್ಟೆ ಡಿಗಾ ಇಸ್ ಈಕ್ವಲ್ ಟು ಡಿಗ ಆ ರೀತಿಯಾಗಿ ನಾವು ನೋಡೋದಾದರೆ ಆ ಸಮಗ್ರವಾಗಿ ನಲವತ್ತು ವರ್ಷಗಳ ಕಾಲ ಅವರ ಪತ್ರ ಸಂಚಾರ ಏನಿತ್ತು ಅದನ್ನೆಲ್ಲ ಒಟ್ಟಿಗೆ ತಂದು ಆ ಗ್ರಂಥವನ್ನು ಕೂಡ ಪ್ರಕಟ ಮಾಡಿದ್ದಾರೆ ಶ್ರೀಮದ್ ಭಗವದ್ಗೀತಾ ಸ್ಟಡಿ ಇದು ಇಂಗ್ಲೀಷಲ್ಲಿ ಮಾಸ್ತಿಯವರು ಬರೆದಿರ್ತಕ್ಕಂಥ ಗ್ರಂಥ ಸಾವಿರದ ಒಂಬೈನೂರ ಎಪ್ಪತ್ತೈದು ನೂರ ಒಂಬತ್ತು ಕಾಳಿದಾಸ ನಾಟಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕಾಳಿದಾಸನ ಬಗ್ಗೆ ಹೇಳದೇ ಇರತಕ್ಕಂಥವರೇ ಇಲ್ಲ ಶ್ರೀರಂಗರು ಕಾಳಿದಾಸನ ಬಗ್ಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ ಕನ್ನಡದಲ್ಲಿ ಸಮೃತದಲ್ಲಂತೂ ರೇವಾಪ್ರಸಾದ್ ದ್ವಿವೇದಿ ಎಂಬತಕ್ಕಂಥ ಮಹನೀಯರು ಮತ್ತು ಡಾಕ್ಟರ್ ಕೆ ಕೃಷ್ಣಮೂರ್ತಿ ನಮ್ಮಲ್ಲಿ ಇಬ್ಬರೂ ಕೂಡ ಕಾಳಿದಾಸನಿಗೆ ಅಥಾರಿಟಿ ಅಂತಾನೆ ನಮ್ಮಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥದ್ದು ಕಾಳಿದಾಸ ಅವನ ವೈವಾಹಿಕ ಜೀವನವನ್ನು ಕುರಿತೇ ಒಂದು ಎಂ ಎಂಬುದಾಗಿ ಒಂದು ಕಾವ್ಯ ಕೂಡ ಬಂದಿದೆ ಮತ್ತು ಕಾಳಿದಾಸನ ಜೀವನದಲ್ಲಿ ನಡೆದಿರಬಹುದಾಗಿರ್ತಕ್ಕಂಥ ಕಾಲ್ಪನಿಕ ವಿಷಯಗಳನ್ನು ಇಟ್ಟುಕೊಂಡು ಅನೇಕ ನಾಟಕಗಳು ಕೂಡ ಬಂದಿದೆ ಅದನ್ನೆಲ್ಲ ಮೂರು ಅಥವಾ ನಾಲ್ಕನೇ ದಿವಸ ಸ್ವಲ್ಪ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ನೂರ ಹತ್ತು ಸಣ್ಣ ಕತೆಗಳು ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನೂರ ಹನ್ನೊಂದು ಆರಂಭದ ಆಂಗ್ಲ ಸಾಹಿತ್ಯ ಉಪನ್ಯಾಸ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನೂರ ಹನ್ನೆರಡು ನಮ್ಮ ಹೊಸ ಸಾಹಿತ್ಯದ ಆರಂಭ ಉಪನ್ಯಾಸ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನೂರ ಹದಿಮೂರು ಅರ್ಚನಾ ಪೂಜ್ಯ ಸ್ಮರಣೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಇಂಗ್ಲೀಷಲ್ಲಿ ನೂರ ಹದಿನಾಲ್ಕು ಅಡ್ರೆಸ್ಸಸ್ ಎಕ್ಸೆಟ್ರಾ ಸಾವಿರದ ಒಂಬೈನೂರ ಎಂಬತ್ತು ನೂರ ಹದಿನೈದು ಕಾಳಿದಾಸ ಎಪ್ಲೆ ಇಂಗ್ಲೀಷಲ್ಲೂ ಕೂಡ ಬರೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತು ನೂರ ಹದಿನಾರು ಪ್ರಸಂಗಗಳು ಐದು ಘಟನೆ ಪ್ರೇರಿತ ಲೇಖನಗಳು ಸಾವಿರದ ಒಂಬೈನೂರ ಎಂಬತ್ತು ನೂರ ಹದಿನೇಳು ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಸಾವಿರದ ಒಂಬೈನೂರ ಎಂಬತ್ತೊಂದು ನೂರ ಹದಿನೆಂಟು ಉತ್ತರಕಾಂಡ ವಿಚಾರ ಪ್ರಬಂಧ ಸಾವಿರದ ಒಂಬೈನೂರ ಎಂಬತ್ತೊಂದು ಇದು ಮಾಸ್ತಿಯವರ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಎಂಬುದಾಗಿ ನಾವು ಹೇಳಬೇಕು ಉತ್ತರಕಾಂಡದ ಬಗ್ಗೆ ಅವರು ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಬೆಳಕನ್ನು ಚೆಲ್ತಾರೆ ತಮಗೆ ಗೊತ್ತಿರೋ ಹಾಗೆ ಎಸ್ ಎಲ್ ಭೈರಪ್ಪನವರು ಕೂಡ ಉತ್ತರಕಾಂಡ ಅಂತ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಅದು ಆಂಗ್ಲ ಭಾಷೆ ಕೂಡ ಅನುವಾದ ಆಗಿದೆ ನೂರ ಹತ್ತೊಂಬತ್ತು ಅಂತರಗಂಗೆ ಪ್ರಬಂಧ ಸಾವಿರದ ಒಂಬೈನೂರ ಎಂಬತ್ತೆರಡು ನೂರ ಇಪ್ಪತ್ತು ಅಜ್ಜನ ದಾರಿ ನಾಟಕ ಸಾವಿರದ ಒಂಬೈನೂರ ಎಂಬತ್ತ್ಮೂರು ನೂರ ಇಪ್ಪತ್ತೊಂದು ಧರ್ಮ ಸಂರಕ್ಷಣೆ ಅಂತರಗಂಗೆಗೆ ಸೇರಿದಂತಹ ಪ್ರಬಂಧ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಧರ್ಮ ಅನ್ನೋ ಶಬ್ದವನ್ನು ನಾವು ಭಾಷಾಂತರ ಮಾಡೋಕ್ಕೆ ಬರಲ್ಲ ಧರ್ಮ ಅನ್ನೋದನ್ನು ಧರ್ಮ ಅಂತಲೇ ಇಟ್ಕೋಬೇಕಾಗತ್ತೆ ಇಂಗ್ಲೀಷಲ್ಲಿ ಧರ್ಮ ಅಂದರೆ ರಿಲಿಜನ್ನ ಎಥಿಕ್ಸಾ ಕೋಡ್ ಆಫ್ ಕಾಂಡಕ್ಟಾ ವ್ಯಾಲ್ಯೂಸ ಎಲ್ಲ ಸೇರಿಕೊಂಡು ಧರ್ಮ ಆಗಿರೋದು ಧಾರಣ ಧರ್ಮ ಇತ್ಯಾಹು ಧರ್ಮಯೇವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಅದಕ್ಕೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂತಲೇ ಪಾಂಡ್ರಂಗ ವಾಮನ ಕಾಣೆಯವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬರೆದಂತಹ ಗ್ರಂಥಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಪ್ರಥಮ ಪುರಸ್ಕಾರ ಸಮೃದ್ಧಕ್ಕೆ ದೊರಕಿರ್ತಕ್ಕಂಥ ಗ್ರಂಥ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪೂನಾಯಿಂದ ಅದು ಪಬ್ಲಿಷ್ ಆಗಿದೆ ಹತ್ತು ಸಾವಿರ ರೂಪಾಯಿ ಸಮಗ್ರವಾಗಿರ್ತಕ್ಕಂತಹ ಸೆಟ್ಟು ಎಂಟು ವಾಲ್ಯೂಮು ಕನ್ನಡಕ್ಕೂ ಕೂಡ ಅದು ಅನುವಾದ ಆಗಿದೆ ಈಗ ಅದನ್ನು ಯಾವ ಗ್ರಂಥ ಕನ್ನಡಕ್ಕೆ ಅನುವಾದ ಆದರೆ ಇಂಗ್ಲೀಷಿಂದ ಹೆಚ್ಚು ಉಪಯುಕ್ತ ಅಂತ ಹಾಮಾನಾಯಕರು ಮೈಸೂರು ಕನ್ನಡ ವಿಭಾಗದ ನಿರ್ದೇಶಕರಾಗಿದ್ದಾಗ ಎಸ್ ಎಲ್ ಭೈರಪ್ನವ್ರನ್ನು ಕೇಳಿದಾಗ ಭೈರಪ್ನವರು ಹಿಸ್ಟ್ರಿ ಧರ್ಮಶಾಸ್ತ್ರ ಕನ್ನಡಕ್ಕೆ ಅನುವಾದ ಮಾಡಿಸಿ ಅಂತ ಹೇಳಿದಾಗ ಅವರು ಎಸ್ ಕೆ ರಾಮಚಂದ್ರ ರಾಯರಿಗೆ ಮತ್ತು ಕೆ ಕೃಷ್ಣಮೂರ್ತಿಯವರಿಗೆ ವಹಿಸಿದಾಗ ಮೊದಲನೇ ಸಂಪುಟ ಪೂರ್ತಿ ಆದಾಗ ಅವರ ಟರ್ಮು ಹೆಡ್ಶಿಪ್ ಮುಗಿದೋದಾಗ ಆಮೇಲೆ ಆ ಸ್ಮರಣೆ ಹೋದಾಗ ಈಗ ಹೊಸದಾಗಿ ಕನ್ನಡ ಮತ್ತು ಸಂಸ್ಕೃತಿ ವಿಭಾಗಕ್ಕೆ ಅವರು ತೆರೆದು ಅದನ್ನು ಸಮಗ್ರವಾಗಿ ಕನ್ನಡಕ್ಕೆ ಅಚ್ಚಾಕಿರ್ತಕ್ಕಂಥದ್ದು ನಮ್ಮ ಕನ್ನಡಿಗರ ಸೌಭಾಗ್ಯ ನೂರ ಇಪ್ಪತ್ತೆರಡು ಥಾಟ್ಸ್ ಆಫ್ ರಿಲಿಜನ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಾವಿರ ನೂರ ಇಪ್ಪತ್ತ್ಮೂರು ಥಿಂಕಿಂಗ್ ಆಫ್ ಮೈ ಲೈಫ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಥಿಂಕಿಂಗ್ ಅಂದರೆ ಜ್ಞಾಪಕ ಬರುತ್ತೆ ಕೈಲಾಸಂ ಅವರ ಮಾತು ಯಾರೋ ಹೇಳಿದ್ರಂತೆ ಕೈಲಾಸಂ ಈಸ್ ಅ ಡ್ರಂಕರ್ಡ್ ಅಂತ ಅವ್ರು ಹೇಳಿದ್ರು ಎಸ್ ಐ ಎಮ್ ಅ ಡ್ರಂಕರ್ಡ್ ಬಿಫೋರ್ ದ್ಯಾಟ್ ಐ ಎಮ್ ಅ ಥಿಂಕರ್ಡ್ ಅಂತ ಹೇಳಿದ್ರಂತೆ ನೂರ ಇಪ್ಪತ್ತ್ನಾಲ್ಕು ಸಣ್ಣ ಕತೆಗಳು ಹದಿನೈದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನೂರ ಇಪ್ಪತ್ತೈದು ವಿಮಲಾ ಮರಿಯಾನ್ ನಾಟಕ ಸಾವಿರದ ಒಂಬೈನೂರ ಎಂಬತ್ತೈದು ನೂರ ಇಪ್ಪತ್ತಾರು ಮಾತುಗಾರ ರಾಮಣ್ಣ ಬರೆದು ಮುಗಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಲಘು ಪ್ರಬಂಧ ಪ್ರಕಟಣೆ ಈ ರೀತಿಯಾಗಿ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಉತ್ತರದಲ್ಲೂ ಕೂಡ ಮಾಸ್ತಿಯವರ ಒಂದು ಅಮೋಘವಾಗಿರ್ತಕ್ಕಂಥ ಲೇಖನಿಯಿಂದ ನೂರ ಇಪ್ಪತ್ತಾರು ಕೃತಿಗಳು ಸಣ್ಣ ಕಥೆಗಳು ನಾಟಕಗಳು ಭಾಷಾಂತರಗಳು ವಿಮರ್ಶೆಗಳು ಆತ್ಮಕಥೆ ಈ ರೀತಿಯಾಗಿ ಸಾಹಿತ್ಯದ ವಿಮುಖ ಪ್ರಕಾರಗಳಲ್ಲಿ ಒದಗಿ ಬಂದಿರೋದ್ರ ಜೊತೆಗೆ ಶೇಕ್ಸ್ಪಿಯರ್ನ ನಾಟಕಗಳ ಕನ್ನಡಾನುವಾದಗಳು ಕೂಡ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಸಮಂಜಸವಾಗಿರ್ತಕ್ಕಂತಹ ಸಂಗತಿ ಇಷ್ಟು ಮಾಸ್ತಿಯವರು ಬರೆದಿರ್ತಕ್ಕಂಥ ಗ್ರಂಥ ಆದರೆ ಇನ್ನು ಮಾಸ್ತಿಯವ್ರ ಮೇಲೆ ಬಂದಿರತಕ್ಕಂಥ ಗ್ರಂಥಗಳು ಯಾವುದು ಅದನ್ನು ಕೂಡ ಸ್ವಲ್ಪ ನೋಡಬೇಕಾಗತ್ತೆ ನನಗಿರ್ತಕ್ಕಂಥ ಅಲ್ಪ ಮಾಹಿತಿ ಪ್ರಕಾರ ನಲವತ್ತೆರಡು ಗ್ರಂಥಗಳು ಮಾಸ್ತಿಯವರ ಮೇಲೆ ಬಂದಿದೆ ಒಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಎಲ್ ಎಸ್ ರಾವ್ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಎಂ ಜಿ ಎಮ್ ಕಾಲೇಜು ಉಡುಪಿ ಸಾವಿರದ ಒಂಬೈನೂರ ಐವತ್ತೇಳು ಎರಡು ಚಿಕ್ಕವೀರಿ ರಾಜೇಂದ್ರ ವಿಮರ್ಶೆ ಸಂಗಣ್ಣ ಕುಪ್ಪಸ್ತೆ ಜೇಂಗೊಂಡ ಬಳಗ ಧಾರವಾಡ ಪ್ರಕಟಣ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮೂರು ಮಾಸ್ತಿಯವರ ಮನೋಧರ್ಮ ತಿರುಮಲೆ ತಾತಾಚಾರ್ಯ ಶರ್ಮ ಕವಿಜನಾಶ್ರಯ ಬೆಂಗಳೂರು ಸಾವಿರದ ಒಂಬೈನೂರ ಎಪ್ಪತ್ತು ನಾಲ್ಕು ಮಾಸ್ತಿಯವರ ಕಥೆಗಳು ಎ ಎನ್ ಮೂರ್ತಿರಾವ್ ಕಾವ್ಯಾಲಯ ಪ್ರಕಾಶನ ಮೈಸೂರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಐದು ಶ್ರೀನಿವಾಸ ಸಂಭಾವನಾ ಗ್ರಂಥ ಪುರೋಗಾಮಿ ಸಾಹಿತ್ಯ ಸಂಘ ಮಲ್ಲೇಶ್ವರಂ ಬೆಂಗಳೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆರು ಶ್ರೀನಿವಾಸರ ಸಾಹಿತ್ಯ ಸಂಪಾದನೆ ಹಾಮಾನಾಯಕ ಡಿ ವಿ ಕೆ ಮೂರ್ತಿ ಮೈಸೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇಂಗ್ಲೀಷಲ್ಲಿ ಮಾಸ್ತಿ ವೆಂಕಟೇಶಯ್ಯಂಗಾರ್ ಎಲ್ ಎಸ್ ರಾವ್ ಇನ್ಸ್ಟಿಟ್ಯೂಟ್ ಆಫ್ ಕನ್ನಡ ಸ್ಟಡೀಸ್ ನೈನ್ಟೀನ್ ಸೆವೆಂಟಿ ಫೋರ್ ಎಂಟು ಮಾಸ್ತಿಯವರ ನಾಟಕಗಳು ಜಿ ಎನ್ ರಂಗನಾಥ್ರಾವ್ ಪ್ರಸಾರಾಂಗ ಬೆಂಗಳೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಎಪ್ಪತ್ತೇಳು ಒಂಬತ್ತು ಶ್ರೀನಿವಾಸರ ರಾಮಪಟ್ಟಾಭಿಷೇಕ ವಿ ಎಂ ಇನಾಮದ್ದಾರ್ ಉಷಾ ಸಾಹಿತ್ಯ ಮಾಲೆ ಮೈಸೂರು ಸಾವಿರದ ಒಂಬೈನೂರ ಎಂಬತ್ತು ಹತ್ತು ಶ್ರೀನಿವಾಸರ ಕಾದಂಬರಿಗಳಲ್ಲಿ ಜೀವನ ದರ್ಶನ ವಿ ಎಂ ಇನಾಮಾರ್ ಬೆಂಗಳೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಎಂಬತ್ತು ಹನ್ನೊಂದು ನಮ್ಮ ಮಾಸ್ತಿ ಮಾವಿನಕೆರೆ ರಂಗನಾಥನ್ ಪುರೋಗಾಮಿ ಸಾಹಿತ್ಯ ಸಂಘ ಬೆಂಗಳೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಹನ್ನೆರಡು ಚಿಕ್ಕವೀರ ರಾಜೇಂದ್ರ ಸಂಕಲನ ಕೆ ಎಸ್ ನಿಸಾರ್ ಅಹಮದ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಹದಿಮೂರು ಪ್ರಬುದ್ಧ ಕರ್ನಾಟಕ ಮಾಸ್ತಿ ಸಂಚಿಕೆ ಸಾವಿರದ ಒಂಬೈನೂರ ಎಂಬತ್ತೈದು ಹದಿನಾಲ್ಕು ಡಾಕ್ಟರ್ ಮಾಸ್ತಿಯವರ ರಾಜೇಂದ್ರ ಒಂದು ಚಿಂತನೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಾವಿರದ ಒಂಬೈನೂರ ಎಂಬತ್ತೈದು ಹದಿನೈದು ಮಾಸ್ತಿಯವರು ಮತ್ತು ರಾಜೇಂದ್ರ ಸಂಪಾದಕರು ರಾಮೇಗೌಡ ಮತ್ತು ಪ್ರಧಾನ ಗುರುದತ್ತ ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಸಾವಿರದ ಒಂಬೈನೂರ ಎಂಬತ್ತೈದು ಹದಿನಾರು ಮಾಸ್ತಿಯವರ ಸಾಹಿತ್ಯ ಒಂದು ಅಧ್ಯಯನ ಸಂಕಲನ ಜಿ ಎಸ್ ಶಿವರುದ್ರಪ್ಪ ಬೆಂಗಳೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಎಂಬತ್ತಾರು ಹದಿನೇಳು ಮಾಸ್ತಿ ಸ್ಮರಣೆ ಸಂಕಲನ ಗೀತಾಚಾರ್ಯ ಬಿ ಎಂ ಶ್ರೀ ಪ್ರತಿಷ್ಠಾನ ಸಾವಿರದ ಒಂಬೈನೂರ ಎಂಬತ್ತೇಳು ಹದಿನೆಂಟು ಮಾಸ್ತಿ ಕುರಿತು ವಿ ಸಿ ವಿ ಸೀತಾರಾಮಯ್ಯ ವಿ ಸಿ ಸಂಸ್ಮರಣಾ ವೇದಿಕೆ ಬೆಂಗಳೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಹತ್ತೊಂಬತ್ತು ಮಾಸ್ತಿಯವರ ಸಣ್ಣ ಕಥೆಗಳು ರಾಜೇಂದ್ರ ಚೆನ್ನಿ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಇಪ್ಪತ್ತು ಮಾಸ್ತಿಯವರ ವಿಮರ್ಶೆ ಒಂದು ಅಧ್ಯಯನ ಡಾಕ್ಟರ್ ಜಿ ಎಂ ಹೆಗಡೆ ಶ್ರೀಮಾತಾ ಪ್ರಕಾಶನ ಧಾರವಾಡ ಸಾವಿರದ ಒಂಬೈನೂರ ತೊಂಬತ್ತೊಂದು ಇಪ್ಪತ್ತೊಂದು ಮಾಸ್ತಿ ಸಾಹಿತ್ಯ ಸಮಗ್ರ ದರ್ಶನ ಸಂಕಲನ ರಾಘವೇಂದ್ರ ಪಾಟೀಲ ಸಂವಾದ ಪ್ರಕಾಶನ ಮಲ್ಲಾಡಿಹಳ್ಳಿ ಬೆಂಗಳೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಂವಾದ ಪತ್ರಿಕೆ ವಿಶೇಷ ಸಂಚಿಕೆ ಇಪ್ಪತ್ತೆರಡು ಮಾಸ್ತಿ ಜೀವನ ಮತ್ತು ಸಾಹಿತ್ಯ ಎಲ್ ಎಸ್ ಶೇಷ್ಕಿರ್ರಾವ್ ಡಾಕ್ಟರ್ ಮಾಸ್ತಿ ಶತಮಾನೋತ್ಸವ ಸಮಿತಿ ಬೆಂಗಳೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಇಪ್ಪತ್ತ್ಮೂರು ಮಾಸ್ತಿ ಕನ್ನಡದ ಆಸ್ತಿ ಎಂ ರಾಮಚಂದ್ರ ಡಾಕ್ಟರ್ ಮಾಸ್ತಿ ಶತಮಾನೋತ್ಸವ ಸಮಿತಿ ಬೆಂಗಳೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಇಪ್ಪತ್ತ್ನಾಲ್ಕು ಶ್ರೀನಿವಾಸ ಸ್ಮರಣೆ ಆರ್ ವೆಂಕಟೇಶ್ ವಿಶ್ವ ಸಮಾಜ ತಲಕಾಡು ಮೈಸೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಇಪ್ಪತ್ತೈದು ಮಾಸ್ತಿ ಸಾಹಿತ್ಯ ಚಿಂತನ ಜಿ ಎಸ್ ಭಟ್ಟ ಚೇತನಾ ಬುಕ್ ಹೌಸ್ ಮೈಸೂರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಇಪ್ಪತ್ತಾರು ಮಾಸ್ತಿ ಕಥಾ ಸಮೀಕ್ಷೆ ಬಿ ಎಸ್ ರಾಮ್ ಪ್ರಸಾದ್ ಕೆ ಪಿ ಭಟ್ಟ ಎ ವಿ ಜೋಶಿ ಬಿ ಎಂ ಶ್ರೀ ಪ್ರತಿಷ್ಠಾನ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಇಪ್ಪತ್ತೇಳು ನೆನಪಿನ ಅಂಗಳದಲ್ಲಿ ಮಾಸ್ತಿ ಹಂಪ ನಾಗರಾಜಯ್ಯ Sapna Bukhaus, Bengaluru, Savardamba Nura, Tambat Muru. Ipa Tento, Masti Vera Kavya, Samikshe Sashi Maralaya, Kanada Samriti Sampritin Nirdesh Nalaya, Savardamba Nura, Tambat Naku. Ipa Tambatu, Masti Ra Lakshmi Narayana, Karnataka Saikadami, Savardamba Nurthambat Naku. Muatu, Masti Vengte R.S. Ramrao, B.M. Sri Smarka Pradeshtana, Bengaluru, Savardamba Nurthambat మూవస్తి వెంకటేశంగార్ వీరేంద్ర సింపి ప్రసారాంగ గుల్బర్గ విశ్వవద్యాలయ గుల్బర్గ జ్ఞానపీఠ ప్రశస్త విజేతర మాలే సౌరదొంభై నూర తొంభత్తారు మూవెరడు శ్రీనివస నవ కర్ణాటక ప్రకాశన బెంగళూరు ఎర్ర సవరదెరడు మూవత్మూరు సాహిత్యాంజలి సంకలన అహితానల కాలిఫోర్నియా క్యాలిఫోర్నియా అభినవ ప్రకాశన బెంగళూరు ఎర్ర సవరద ఏడు ಕನ್ನಡದ ಅಮರಚೇತನ ಮಾಸ್ತಿ ವೆಂಕಟೇಶಯ್ಯಂಗಾರ್ ಸಾಹಿತ್ಯ ಸಮೀಕ್ಷೆ ಮೂವತ್ತ್ನಾಲ್ಕು ಮಾಸ್ತಿ ಮತ್ತು ಮಾಸ್ತಿ ಸ್ಮಾರಕ ಸಂಸ್ಥೆಗಳು ಸುರೇಶ್ ಮೂನಾ ಮಾಸ್ತಿ ಅಧ್ಯಯನ ಪೀಠ ಬೆಂಗಳೂರು ಎರಡು ಸಾವಿರದ ನಾಲ್ಕು ಮೂವತ್ತೈದು ಮಾಸ್ತಿ ಕೃತಿ ಚಿಂತನ ಡಾಕ್ಟರ್ ಜಿ ಎಂ ಹೆಗಡೆ ರಂಜನಾ ಪ್ರಕಾಶನ ಧಾರವಾಡ ಎರಡು ಸಾವಿರದ ಒಂಬತ್ತು ಮೂವತ್ತಾರು ಮಾಸ್ತಿ ಸಮಗ್ರ ಸಾಹಿತ್ಯ ಅವಲೋಕನ ಸಂಪುಟ ಒಂದು ಸಂಪಾದಕರು ಮಾವಿನಕೆರೆ ರಂಗನಾಥನ್ ಎರಡು ಸಾವಿರದ ಹತ್ತು ಮೂವತ್ತೇಳು ಮಾಸ್ತಿ ಸಮಗ್ರ ಸಾಹಿತ್ಯ ಅವಲೋಕನ ಸಂಪುಟ ಎರಡು ಸಂಪಾದಕರು ಮಾವಿನಕತೆ ರಂಗನಾಥನ್ ಎರಡು ಸಾವಿರದ ಹತ್ತು ಮೇಲಿನ ಎರಡು ಪುಸ್ತಕಗಳ ಪ್ರಕಾಶಕರು ಡಾಕ್ಟರ್ ಮಾಸ್ತಿ ವೆಂಕಟೇಶಯ್ಯಂಗಾರ್ ಟ್ರಸ್ಟ್ ಡಿ ವಿ ಜೆ ರಸ್ತೆ ಕೋಲಾರ ಎರಡು ಸಾವಿರದ ಹತ್ತು ಮೂವತ್ತೆಂಟು ಮತ್ತೆ ಮತ್ತೆ ಮಾಸ್ತಿ ಟಿ ಪಿ ಅಶೋಕ ಮಾಸ್ತಿ ವೆಂಕಟೇಶಯ್ಯಂಗಾರ್ ಅವರ ಕಥೆ ಕಾದಂಬರಿಗಳ ಅಧ್ಯಯನ ಅಹರ್ನಿಶಿ ಪ್ರಕಾಶನ ಶಿವಮೊಗ್ಗ ಎರಡು ಸಾವಿರದ ಹದಿನೈದು ಮೂವತ್ತೊಂಬತ್ತು ಮಾಸ್ತಿಯವರ ವಿಮರ್ಶೆ ವಿದ್ವತ್ತೆಯ ಕೆಲಸಗಳು ಡಾಕ್ಟರ್ ಟಿ ವಿ ಶಾಸ್ತ್ರಿ ಮಾಸ್ತಿ ಮನೆ ಪ್ರಕಾಶನ ಬೆಂಗಳೂರು ಹತ್ತೊಂಬತ್ತು ಎರಡು ಸಾವಿರದ ಹದಿನೈದು ನಲವತ್ತು ಮಾಸ್ತಿ ಮಾವಿನಕೆರೆ ರಂಗನಾಥನ್ ನೂರಿಪ್ಪತ್ತೈದನೇ ಜನ್ಮದಿನದಂದು ಬಿಡುಗಡೆಯಾದ ಕೃತಿ ಸುಭಾಷ್ ಪುಸ್ತಕಾಲಯ ಬೆಂಗಳೂರು ಎರಡು ಸಾವಿರದ ಹದಿನಾರು ಈ ಪುಸ್ತಕ ಮಾತ್ರ ತಂದಿದ್ದೀನಿ ಇಲ್ಲಿ ಮಿಕ್ಕಿ ತರಕ್ಕಾಗಿಲ್ಲ ಈ ನಲವತ್ತು ಪುಸ್ತಕದಲ್ಲಿ ಸುಮ್ಮನೆ ತಮಗೆ ತೋರಿಸೋದಕ್ಕೆ ಯಾಕೆಂದರೆ ಇದು ಮಾವಿನಕೆರೆ ರಂಗನಾಥನ್ ಅವರು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಮನೆಯಲ್ಲಿ ಹಸ್ತಾಕ್ಷರ ಮಾಡಿ ನನಗೆ ಕೊಟ್ಟಿರ್ತಕ್ಕಂಥ ಗ್ರಂಥ ಆದ್ದರಿಂದ ಇದರಿಂದ ಸ್ವಲ್ಪ ಭಾಗ ಓದೋ ಹವ್ಯಾಸ ಈಗ ನನಗೆ ಇನ್ನು ಐದು ನಿಮಿಷಕ್ಕಿರೋದರಿಂದ ಅದನ್ನು ತಮಗೆ ತೋರಿಸೋ ದೃಷ್ಟಿಯಿಂದ ತಂದಿದ್ದೀನಿ ಮಾಸ್ತಿ ಸಾಹಿತ್ಯ ಮನನ ಸಂಪಾದಕರು ಜಿ ಎಸ್ ಭಟ್ಟ ತನುಮನ ಪ್ರಕಾಶನ ಮೈಸೂರು ಎರಡು ಸಾವಿರದ ಹದಿನೆಂಟು ಮತ್ತು ನನಗೆ ಸಿಕ್ಕಿರತಕ್ಕಂಥ ಇತ್ತೀಚಿನ ಪುಸ್ತಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬದುಕು ಬರಹ ಎಸ್ ಆರ್ ವಿಜಯಶಂಕರ ಸಾಹಿತ್ಯ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತು ಇದು ಎಸ್ ಆರ್ ವಿಜಯಶಂಕರ ಅವರು ಬರೆದಿರತಕ್ಕಂತಹ ಗ್ರಂಥ ಮುಖ್ಯವಾಗಿ ಇವತ್ತಿನ ಉಪನ್ಯಾಸಕ್ಕೆ ಈ ಎರಡು ಗ್ರಂಥಗಳನ್ನು ನಾನು ಆಧಾರವಾಗಿ ಇಟ್ಕೊಂಡಿದ್ದೀನಿ ಇಬ್ಬರ ಅನುಮತಿಯನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ ಅಂತ ಆಗಲೇ ತಮ್ಮ ಹತ್ರ ವಿನಂತಿಸ್ಕೊಂಡಿದ್ದೀನಿ ಈಗ ಈ ಒಂದು ಗ್ರಂಥದ ಮಾಸ್ತಿ ಮಾವಿನಕೆರೆ ರಂಗನಾಥನ್ ಅವರ ಗ್ರಂಥದ ಮೊದಲ ನಾಲ್ಕು ಪುಟಗಳನ್ನು ಮಾತ್ರ ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀನಿ ಮಾಸ್ತಿ ಕನ್ನಡದ ಆಸ್ತಿ ಎಂಬ ಭಕ್ತಿಗೆ ತಮ್ಮ ಜೀವಿತಾವಧಿಯಲ್ಲೇ ಭಾಜನರಾದ ಮಾಸ್ತಿ ವೆಂಕಟೇಶಂಗಾರ್ ಕಾವ್ಯನಾಮ ಶ್ರೀನಿವಾಸ ಅವರಿಗೆ ಕರ್ನಾಟಕ ಜನತೆ ಪ್ರೀತಿ ಧನ್ಯತೆ ಕೃತಜ್ಞತೆಯಿಂದ ಹೀಗೆ ಕರೆದದ್ದು ಮಾಸ್ತಿಯವರ ಸಾಧನೆಯನ್ನು ಕಂಡು ಅವರ ಸೇವೆ ನಾಡಿಗೆ ಅಷ್ಟು ಅನಂತವೂ ಆಳವೂ ಆಗಿದೆ ಮಾಸ್ತಿಯವರ ಜೀವನ ಕಾಲಚಕ್ರದಲ್ಲಿ ಸಂದು ಹೋಗಿದ್ದರೂ ಸಹ ಅವರು ಸಲ್ಲಿಸಿದ ಮಹತ್ಕಾರ್ಯ ನಾಡು ನುಡಿಗೆ ಸಲ್ಲಿಸಿದ ಸೇವೆ ಸರಳ ಸ್ವಚ್ಛ ಜೀವನ ಮನುಕುಲದ ಏಳಿಗೆಗೆ ನಡೆಸಿದ ನಿರಂತರ ಚಿಂತನೆಗಳು ಇಂದೂ ನಾಡಿನಲ್ಲಿ ಮಿಂಚುತ್ತಿದೆ ಅದರೊಂದಿಗಿನ ಕನ್ನಡದ ಆಸ್ತಿ ಎಂಬ ಮಾತು ಕೂಡ ಕರ್ನಾಟಕದ ಕೋಲಾರ ಜಿಲ್ಲೆಯ ಮಾಲೂರ್ ತಾಲೂಕಿನ ಮಾಸ್ತಿ ಗ್ರಾಮದ ಪೆರಿಯಾತ್ ದೊಡ್ಡಮನೆ ಕುಟುಂಬದಲ್ಲಿ ಜೂನ್ ಆರು ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಮಾಸ್ತಿ ವೆಂಕಟೇಶಯ್ಯಂಗಾರ್ ಜನಿಸಿದರು ಅವರ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ತಾಯಿ ತಿರುಮಲಮ್ಮ ಆ ವೇಳೆಗೆ ನಾನು ಹುಟ್ಟಿದ್ದೆ ಮಾಸ್ತಿಯವರ ಭಾವ ಗ್ರಂಥದ ಮೊದಲನೇ ಸಂಪುಟದಿಂದ ಮಾವಿನಕೆರೆ ರಂಗನಾಥನ್ ಕೋಟ್ ಮಾಡ್ತಾರೆ ಆ ವೇಳೆಗೆ ನಾನು ಆಗಲೇ ಹುಟ್ಟಿದ್ದೆ ಶಾನುಭೋಗಿಕೆ ನನ್ನ ಹೆಸರಿಗೆ ಆಯಿತು ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಆಗಿದ್ದ ಹಣವನ್ನು ಸರ್ಕಾರಕ್ಕೆ ಕೊಡುವುದಕ್ಕಾಗಿ ನಮ್ಮ ತಂದೆ ಒಬ್ಬ ಬಂಧುವಿನಿಂದ ಸ್ವಲ್ಪ ಹಣ ಸಹಾಯ ಪಡೆದರು ಮರೆಯ ಮನೆಯ ವರಮಾನ ಮತ್ತಷ್ಟು ಕಡಿಮೆಯಾಯಿತು ಹೀಗೆ ನಾನು ಹುಟ್ಟಿದ ಸಮಯಕ್ಕೆ ಸರಿಯಾಗಿ ನಮ್ಮ ತಂದೆ ಅಧಿಕಾರವನ್ನು ಕಳೆದುಕೊಂಡರು ನನ್ನ ಅಣ್ಣ ಒಬ್ಬ ತೀರಿಕೊಂಡ ನಮ್ಮ ಮನೆತನೆ ಎಂದೂ ಕಾಣದ ಬಡತನವನ್ನು ಮುಟ್ಟಿತು ಹಳಬರ ಮಾತಿನಲ್ಲಿ ಹೇಳುವುದಾದರೆ ನನ್ನ ಜನ್ಮ ನಕ್ಷತ್ರವೇ ಒಳ್ಳೆಯದಲ್ಲ ಅನ್ನುತ್ತಾರೆ ಮಾಸ್ತಿ ಈ ಮಾತು ಸರಿಯಲ್ಲ ಅನಿಸುತ್ತದೆ ಎಂದು ಪತ್ರಿಕಾ ಜಗತ್ತಿನ ಭೀಷ್ಮಾಚಾರ್ಯರಾಗಿ ಖ್ಯಾತಿವೆತ್ತಿದ್ದ ತೀತಾ ಶರ್ಮರು ಹೇಳಿದ್ದಾರೆ ನನ್ನಂತೆಯೇ ಇನ್ನೂ ಹಲವರಿಗೆ ಮಾಸ್ತಿಯವರ ತಮ್ಮ ಮನೆತನಕ್ಕೆ ಮಾತ್ರವಲ್ಲ ಮಾಸ್ತಿ ಗ್ರಾಮಕ್ಕೆ ಮಾತ್ರವಲ್ಲ ಕರ್ನಾಟಕ ದೇಶಕ್ಕೆ ಮಾತ್ರವಲ್ಲ ಇಡೀ ಭರತಖಂಡಕ್ಕೆ ಖಂಡಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅವರ ಜನ್ಮ ನಕ್ಷತ್ರ ಬಹಳ ಒಳ್ಳೆಯದು ನೋಡಿ ಅದು ಪೂರ್ವ ಪಕ್ಷ ಇದು ಸಿದ್ಧಾಂತ ಸೊ ಅದನ್ನು ಖಂಡಿಸ್ತಾರೆ ಇವರು ತೀತಾ ಶರ್ಮರು ಸಮಕಾಲೀನರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸಾಮನಸ್ಯ ಸೌಮನಸ್ಯ ಸಹಬಾಳ್ವೆ ಸಾಂಗತ್ಯ ಎಂಬುದು ಆ ಹಿಂದಿನ ತಲೆಮಾರಿನವರಲ್ಲಿ ಇತ್ತು ಅದು ನಿಜವಾಗ್ಲೂ ಕೂಡ ಈ ಹಿಂದಿನ ತಲೆಮಾರಲ್ಲೂ ಕೂಡ ಹಾಗೆ ಇದ್ದಿದ್ರೆ ಚೆನ್ನಾಗಿತ್ತೇನೋ ಅಂತ ಅನಿಸುತ್ತೆ ಕೆಲವು ಸಲ ಮೊದಲು ಯಲದೂರಿನ ಶಾಲಾ ಪ್ರವೇಶ ಮಾಡಿ ಅನಂತರ ಮಾಸ್ತಿಯವರು ಹೊಂಗೇನಹಳ್ಳಿಗೆ ತಾತನ ಮನೆಗೆ ತಾಯಿಯ ತಂದೆ ಮನೆಗೆ ಹೋದರು ನೋಡಿ ತಾತ ಅಂದರೆ ತಂದೆ ತಂದೆ ಆಗ್ಬೋದು ತಾಯಿ ತಂದೆ ಆಗ್ಬೋದು ಅದಕ್ಕೆ ಬ್ರಾಕೆಟಲ್ಲಿ ಕ್ಲಾರಿಫೈ ಮಾಡ್ತಾರೆ ತಾಯಿಯ ತಂದೆ ಮನೆಗೆ ಹೋದರು ಆ ಸಂದರ್ಭದಲ್ಲಿ ಮಾಸ್ತಿಯಲ್ಲಿ ಪ್ಲೇಗು ಊರಿನವರೆಲ್ಲ ಗುಡಿಸಲುಗಳಲ್ಲಿ ವಾಸವಾಗಿದ್ದರು ಅಲ್ಲಿಗೆ ಮಗಳನ್ನು ನೋಡಲು ತಾತಂದಿರು ಬಂದರು ಮೊಮ್ಮಗನನ್ನು ನೋಡಿದರು ನೋಡಮ್ಮ ನೀವು ಗುಡಿಸಲು ಇದ್ದುಕೊಂಡು ಈ ಹುಡುಗ ಪಾಠ ಇಲ್ಲದೆ ಕೂತಿದ್ದಾನೆ ಪಾಠ ಇದ್ದರೂ ನಿಮ್ಮ ಊರಿನ ಶಾಲೆಯಲ್ಲಿ ಸರಿಯಾಗಿ ಉಪಾಧ್ಯಾಯರೇ ಇಲ್ಲ ನಿಮ್ಮ ಮಗ ನಿಮ್ಮ ಬೀದಿಗೆ ಇತರ ಹತ್ತು ಹುಡುಗರೊಡಗೆ ತಿಥಿ ದಿನದ ಒಡೆ ತಿಂದುಕೊಂಡು ದಡ್ಡನಾಗಿ ಬೆಳೆಯುತ್ತಾನೆ ನೀನು ಮನಸ್ಸು ಮಾಡು ನಿನ್ನ ಗಂಡನಿಗೆ ಹೇಳು ಇವನನ್ನು ನನ್ನ ಜೊತೆ ಕಳಿಸಿಕೊಡು ಶಿವಾರ ಪಟ್ಟಣದ ಶಾಲೆಯಲ್ಲಿ ಒಳ್ಳೆಯ ಉಪಾಧ್ಯಾಯರಿದ್ದಾರೆ ಈ ಸಹವಾಸ ಅಲ್ಲಿ ಇರುವುದಿಲ್ಲ ಎಂಬುದಾಗಿ ಹೇಳಿದರು ಮಗಳನ್ನೂ ಅಳಿಯನನ್ನೂ ಒಪ್ಪಿಸಿದರು ಮೊಮ್ಮಗನನ್ನು ತಾತ ತಮ್ಮೊಂದಿಗೆ ಕರೆದೊಯ್ದರು ಮಾಸ್ತಿಯನ್ನು ಬಿಟ್ಟು ಹೊಂಗೇನಹಳ್ಳಿಗೆ ಬಂದದ್ದು ನನ್ನ ಬಾಳಿನ ಬಹುಮುಖ್ಯವಾದ ಘಟ್ಟ ಇದು ಮಾಸ್ತಿಯವರ ಮಾತಲ್ಲೇ ಬಂದಿರತಕ್ಕಂಥದ್ದು ಬೆಳೆದ ಮೇಲೆ ದಾರಿಯನ್ನು ಹಿಂತಿರುಗಿ ನೋಡಿದಾಗ ಇದು ನನಗೆ ಮನದಟ್ಟಾಯಿತು ಅನ್ನುತ್ತಾರೆ ಮಾಸ್ತಿ ಮಾಸ್ತಿಯವರ ಅಜ್ಜಿ ಲಕ್ಷ್ಮಮ್ಮನವರು ಮಗಳು ಬಡತನದಲ್ಲಿ ಸಿಕ್ಕಿದ್ದಾಳೆ ಈ ಹುಡುಗನಿಗಾದರೂ ಹೊಟ್ಟೆ ತುಂಬ ಅನ್ನ ಹಾಕೋಣ ಎಂದು ಆದಷ್ಟು ಅಕ್ಕರೆ ತೋರಿಸಿದರಂತೆ ಮಾಸ್ತಿಯವರು ಶಿವಾರ ಪಟ್ಟಣದ ಶಾಲೆ ಸೇರಿದರು ಸಾವಿರದ ಒಂಬೈನೂರ ಏಳರಲ್ಲಿ ಮೆಟ್ರಿಕುಲೇಷನ್ ಪರೀಕ್ಷೆಯಲ್ಲಿ ಪ್ರಪ್ರಥಮ ಸ್ಥಾನ ಪಡೆದ ಮಾಸ್ತಿಯವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಎಫ್ ಎ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೆರ್ಗಡೆ ಹೊಂದಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದ ಬಿ ಎ ಪದವಿಯಲ್ಲಿ ಪ್ರಪ್ರಥಮ ಸ್ಥಾನ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಸಿವಿಲ್ ಸರ್ವೀಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದ ಇಂಗ್ಲೀಷ್ ಎಂ ಎ ಪದವಿ ಪಡೆದ ಮಾಸ್ತಿಯವರು ಅದೇ ವರ್ಷ ಮೈಸೂರು ಸರ್ಕಾರದ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕವಾದರು ನಂತರದಲ್ಲಿ ಸಬ್ ಡಿವಿಷನ್ ಆಫೀಸರ್ ಮ್ಯಾಜಿಸ್ಟ್ರೇಟ್ ಕಂಟ್ರೋಲರ್ ಡೆಪ್ಯುಟಿ ಕಮಿಷನರ್ ಆಗಿ ಬಡ್ತಿ ಪದೆಯುತ್ತಾ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಎಕ್ಸೈಸ್ ಕಮಿಷನರ್ ಪದವಿಗೆ ಏರಿದರು ಮಾಸ್ತಿಯವರ ಅಕಳಂಕ ಸೇವೆಯನ್ನು ಮೆಚ್ಚಿಕೊಂಡು ಮೈಸೂರು ಮಹಾರಾಜರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ರಾಜಸೇವಾ ಪ್ರಸಕ್ತ ಬಿರುದನ್ನು ನೀಡಿದರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಅವರು ಸರ್ಕಾರದ ಸೇವೆಯಿಂದ ಸಾಪೇಕ್ಷಿತ ನಿವೃತ್ತಿ ಪಡೆದರು ವಾಲಂಟ್ರಿ ರಿಟೈರ್ಮೆಂಟ್ ಅಂಬಲ್ ಕೃಷ್ಣಸ್ವಾಮಿ ಅಯ್ಯಂಗಾರವರ ಹಿರಿಯ ಮಗಳು ಪಂಕಜಮ್ಮ ಅವರೊಂದಿಗೆ ಜುಲೈ ಹದಿನೈದು ಸಾವಿರದ ಒಂಬೈನೂರ ಹತ್ತರಂದು ಮಾಸ್ತಿಯವರ ವಿವಾಹ ನಡೆಯಿತು ಈ ದಂಪತಿಗಳಿಗೆ ಆರು ಜನ ಹೆಣ್ಣು ಮಕ್ಕಳು ಇನ್ನೊಂದು ಎರಡು ಉದಾಹರಣೆ ಕೊಡ್ಬೋದಾದರೆ ಬಿ ಚಂದ್ರಶೇಖರ ಅಂತ ಇಂಗ್ಲೀಷ್ ಪ್ರೊಫೆಸರ್ ಇದ್ದರು ಹಾಗೆಯೇ ಅವರು ಡಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟ್ಗೂ ಕೂಡ ಆಮೇಲೆ ಹೆಡ್ ಆದರು ಅವ್ರಿಗೂ ಕೂಡ ಆರು ಜನ ಹೆಣ್ಮಕ್ಕಳಿದ್ರು ಹಾಗೆಯೇ ಸೆಂಟ್ರಲ್ ಕಾಲೇಜಲ್ಲಿ ಐವತ್ತು ಅರುವತ್ತು ದಶಕದಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದವರು ಅವರೂ ಕೂಡ ಅವರಿಗೆ ಆರು ಜನ ಹೆಣ್ಮಕ್ಕಳಿದ್ರು ಸೊ ಆ ರೀತಿಯಾಗಿ ಆಗಿನ ಕಾಲದಲ್ಲಿ ಅದು ಒಂದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿರ್ತಾಯಿತ್ತು ಶ್ರೀಮತಿಯರಾದ ಇಂದಿರಮ್ಮ ವಿಜಯವಲ್ಲಿ ಪದ್ಮಮ್ಮ ಅರವಿಂದಮ್ಮ ಶ್ರೀರಂಗನಾಯಕಿ ಮತ್ತು ಶಾಂತ ಆರು ಜನ ಹೆಣ್ಣುಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನು ಪಡೆದ ಮಾಸ್ತಿ ದಂಪತಿಗಳ ಜೀವನ ಅನ್ಯೋನ್ಯವಾಗಿತ್ತು ಸಾವಿರದ ಒಂಬೈನೂರ ಹತ್ತರಲ್ಲಿ ರಂಗನ ಮದುವೆ ಸಣ್ಣ ಕಥೆಯೊಂದಿಗೆ ಆರಂಭಗೊಂಡ ಮಾಸ್ತಿಯವರ ಬರವಣಿಗೆ ಎಪ್ಪತ್ತೈದು ವರ್ಷಗಳಷ್ಟು ಸುದೀರ್ಘ ಕಾಲ ಸಾಗಿತು ಸಣ್ಣ ಕತೆ ಕಾವ್ಯ ನಾಟಕ ಕಾದಂಬರಿ ಜೀವನ ಚರಿತ್ರೆ ವಿಮರ್ಶೆ ಅನುವಾದ ಸಂಪಾದಕೀಯವೇ ಮುಂತಾದ ವೈವಿಧ್ಯಮಯ ಸಾಹಿತ್ಯ ಸೃಷ್ಟಿ ರೂಪುಗೊಂಡವು ಇವುಗಳೊಂದಿಗೆ ಜೀವನ ಪತ್ರಿಕೆಯ ಸಂಪಾದಕತ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷತೆ ಜನಪದ ಸಾಹಿತ್ಯ ಸಂಗ್ರಹ ಕರ್ನಾಟಕ ಏಕೀಕರಣವೇ ಮುಂತಾದ ಮಹತ್ವ ಕಾರ್ಯವನ್ನು ಕೂಡ ನಿರ್ವಹಿಸಿದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಕಟವಾದ ಮಾತುಗಾರ ರಾಮಣ್ಣ ಮಾಸ್ತಿಯವರ ಕೊನೆಯ ಕೃತಿ ಮಾಸ್ತಿ ರಚನೆಯ ಒಟ್ಟು ನೂರು ಕತೆಗಳನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮಾಸ್ತಿಯವರ ಸಮಗ್ರ ಕಥೆಗಳು ಸಂಪುಟ ಒಂದು ಎಂಬತ್ತೆಂಟರಲ್ಲಿ ಸಂಪುಟ ಎರಡು ಸಂಪಾದಕನಾಗಿ ನಾನು ಪ್ರಕಟಿಸಿದೆ ಅಂತ ಮಾವಿನಕೆರೆ ರಂಗನಾಥನ್ ಅವರು ಹೇಳಿದ್ದಾರೆ ಮಾಸ್ತಿಯವರ ಸಣ್ಣ ಕಥೆಗಳು ಸಂಪುಟ ಹನ್ನೆರಡು ಹದಿಮೂರಕ್ಕೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದರೆ ಕಾಳಿದಾಸ ಕೃತಿಗೆ ವರ್ಧಮಾನ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ರಾಜೇಂದ್ರ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಸಂದಿತು ಚಿಕ್ಕವೀರ ರಾಜೇಂದ್ರ ಈ ಗ್ರಂಥದ ವಿಮರ್ಶೆಯನ್ನು ಮಾಸ್ತಿಯವರ ಜೀವನ ಕಾರ್ಯಾಲಯದ ಪತ್ರಿಕೆಗೆ ಹಲವಾರು ಲೇಖನಗಳನ್ನು ಬರೆದು ಮಾಸ್ತಿಯವರ ಮೊಮ್ಮಗಳಾಗಿರ್ತಕ್ಕಂಥ ಅಮೃತವಲ್ಲಿ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಎಂ ಎ ಪಾಠ ಮಾಡಿ ಏಲ್ ವಿಶ್ವವಿದ್ಯಾಲಯ ಅಮೇರಿಕದ ಫೆಲೋ ಆಗಿದ್ದು ಭೈರಪ್ಪನವರ ನಾಲ್ಕು ಕೃತಿಗಳನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿದಂತಹ ಡಾಕ್ಟರ್ ಎಸ್ ರಾಮಸ್ವಾಮಿ ಅವರ ಒಂದು ವಿಮರ್ಶೆಯನ್ನು ಕೊನೆಗೆ ನಾನು ಇಟ್ಕೊಂಡಿದ್ದೀನಿ ಈಗ ಹೇಳ್ತಾ ಇಲ್ಲ ಮಾಸ್ತಿಯವರು ನಾಡು ನುಡಿ ಸಾಹಿತ್ಯಕ್ಕೆ ಮಾಡಿದ ರಸವೃಷ್ಟಿ ಸ್ಮರಿಸಲು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶ್ರೀನಿವಾಸ ಸಂಭಾವನಾ ಗ್ರಂಥ ಮತ್ತೆ ಸಂಪಾದನೆ ಮಾವಿನಕೆರೆ ರಂಗನಾಥನ್ ಅವರು ಮಾಡಿದ್ದಾರೆ ನಲವತ್ತು ನಲವತ್ತೈದು ವರ್ಷಗಳಿಂದ ಸಮಗ್ರವಾಗಿರ್ತಕ್ಕಂಥ ಮಾಸ್ತಿ ಸಾಹಿತ್ಯಕ್ಕೆ ವಾರಸುದಾರರು ಅಂದರೆ ಮಾವಿನಕೆರೆ ರಂಗನಾಥನ್ ಅವರು ಇದಾದ ಎರಡು ವರ್ಷಗಳ ನಂತರ ಶ್ರೀನಿವಾಸ ಸಾಹಿತ್ಯ ಹಾಮಾನಾಯಕರಿಂದ ಪ್ರಕಟವಾಯಿತು ಎಪ್ಪತ್ತೇಳರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವಜ್ರ ಮಹೋತ್ಸವದಲ್ಲಿ ಅವರಿಗೆ ಗೌರವ ಫಲಕ ಸಮರ್ಪಿಸಿತು ಅದೇ ವರ್ಷ ಮೈಸೂರು ವಿಶ್ವವಿದ್ಯಾಲಯ ಮಾಸ್ತಿಯವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದರೆ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಮಾಸ್ತಿಯವರನ್ನು ಅದ್ದೂರಿಯಿಂದ ಸನ್ಮಾನಿಸಿತು ತಮ್ಮ ಬಾಳಿನುದ್ದಕ್ಕೂ ಒಳಿತನ್ನೇ ಸ್ಮರಿಸುತ್ತಾ ಒಳಿತನ್ನೇ ಆಶಿಸುತ್ತಾ ಒಳಿತನ್ನೇ ಹರಿಸುತ್ತಾ ಸಾಗಿದ ಮಾಸ್ತಿ ವೆಂಕಟೇಶಂಗಾರ್ ಧನ್ಯಜೀವಿ ಎಂದು ಡಿ ವಿಜಿಯವರ ಹೇಳಿಕೆ ಇಂದಿಗೂ ಸ್ಮರಣೀಯ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರರಿಗೆ ಡಿ ವಿ ಜಿಯವರು ಮಾತಿದು ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರರಿಗೆ ಭಗವಂತನು ಕರುಣಿಸಿರುವ ಸಂಪತ್ತನ್ನು ಅವರು ತಮ್ಮ ಜನತೆಗೇ ಹಂಚಿಕೊಂಡಿದ್ದಾರೆ ಅದು ಲೋಕದಲ್ಲಿ ಶುಭವನ್ನು ಸಂತೋಷವನ್ನು ಇಮ್ಮಡಿಯಾಗಿ ಹರಡುತ್ತಿದೆ ಈ ಭಾಗ್ಯವನ್ನು ಕಂಡಿಕೊಳ್ಳುವ ದೃಷ್ಟ ದೃಷ್ಟಿ ಶಕ್ತಿಯನ್ನು ಅದರ ಸವಿಕಾಂತಿಗಳನ್ನು ಅನುಭವಿಸುವ ಅಂತರಂಗ ಪರಿಷ್ಕಾರವನ್ನು ನಮ್ಮ ಜನಕ್ಕೆ ಭಗವಂತನು ದಯಮಾಡಿಸಿಲಿ ಎಂದು ಕೇಳಿಕೊಳ್ಳುತ್ತೇನೆ ಡಿ ವಿ ಜಿಯವರು ಹೇಳಿರೋ ಮಾತಿದು ಶ್ರೀನಿವಾಸ ಜೀವಿ ಜೀವನ ದರ್ಶನ ಡಿ ವಿ ಜಿ ಈ ಧನ್ಯಜೀವಿಯ ಬೌದ್ಧಿಕ ಶರೀರ ಆರನೇ ಜೂನ್ ಸಾವಿರದ ಒಂಬೈನೂರ ಎಂಬತ್ತಾರರಂದು ಪಂಚಭೂತಗಳಲ್ಲಿ ಲೀನವಾದರೂ ಸಹ ಅವರು ಸಹಸ್ರ ಸಹಸ್ರ ಪುಟಗಳಲ್ಲಿ ಹಿಡಿದಿಟ್ಟ ಜೀವಂತ ಸಾಹಿತ್ಯ ಅನನ್ಯವಾಗಿ ನಮ್ಮ ಮುಂದೆ ಚಲಿಸುತ್ತಿದೆ ಅವರು ನಾಡಿಗೆ ಸಲ್ಲಿಸಿದ ಕೈಂಕರ್ಯ ಜನಮನದಲ್ಲಿ ರಿಂಗಣವಾಡಿದೆ ಮಾಸ್ತಿಯವರ ಅವಿಚ್ಛಿನ್ನ ನೆನಪಿಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಾಸ್ತಿ ಶತಮಾನೋತ್ಸವವನ್ನು ಕರ್ನಾಟಕದಲ್ಲಿ ಭಾರತದ ಇತರ ರಾಜ್ಯಗಳಲ್ಲಿ ವಿದೇಶಗಳಲ್ಲೂ ಸಹ ಆಚರಿಸಲಾಯಿತು ಮಾಸ್ತಿಯವರ ಜೀವನ ಸಾಧನೆ ಸಾಹಿತ್ಯದ ಮಹತ್ವವನ್ನು ಹೊಸ ಪೀಳಿಗೆಗೆ ಮನದಟ್ಟಾಗುವಂತೆ ಮಾಡಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ನಂತರದ ವರ್ಷದಲ್ಲಿ ಮಾಸ್ತಿಯವರನ್ನು ಸ್ಮರಿಸುವುದರೊಂದಿಗೆ ಕಾಕತಾಳೀಯವೋ ಎಂಬಂತೆ ಅವರ ಜನನ ದಿನವೇ ಅವರ ದೇಹವನ್ನು ಅಗಲಿದ್ದು ನಾಡಿನ ಒಬ್ಬೊಬ್ಬ ಹಿರಿಯ ಲೇಖಕರನ್ನು ಅವರ ಕೃತಿ ಸಾಧನೆಯನ್ನು ಪರಾಮರ್ಶಿಸಿ ಮಾಸ್ತಿ ಅಂಕಿತದಿಂದ ಮಾಸ್ತಿ ಪ್ರಶಸ್ತಿ ಸಲ್ಲಿಸುತ್ತಾ ಬಂದಿದೆ ಇಲ್ಲಿಯವರೆಗೂ ಎಪ್ಪತ್ನಾಲ್ಕು ಜನಕ್ಕೆ ಮಾಸ್ತಿ ಪ್ರಶಸ್ತಿ ನೀಡಲಾಗಿದೆ ಸೊ ಮಾಸ್ತಿಯವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೂಡ ನೀಡುತ್ತಾ ಬಂದಿರತಕ್ಕಂಥದ್ದು ಇಲ್ಲಿವರೆಗೂ ಯಾರಿಗೆ ಪ್ರಶಸ್ತಿ ಬಂದಿದೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಯಶವಂತ ಚಿತ್ತಾಳ ಅವರಿಗೆ ಕಥೆ ಎಂಬ ಪ್ರಕಾರಕ್ಕೆ ಬಂದಿದೆ ತೊಂಬತ್ನಾಲ್ಕರಲ್ಲಿ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರಿಗೆ ಕಥೆಗೋಸ್ಕರ ಬಂದಿದೆ ತೊಂಬತ್ತೈದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರಿಗೆ ಕಾವ್ಯ ಪ್ರಕಾರಕ್ಕೆ ಬಂದಿದೆ ತೊಂಬತ್ತಾರರಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ಕಾದಂಬರಿ ಪ್ರಕಾರಕ್ಕೆ ಬಂದಿದೆ ತೊಂಬತ್ತೇಳರಲ್ಲಿ ಚಂದ್ರಶೇಖರ ಕಂಬಾರರಿಗೆ ನಾಟಕ ಪ್ರಕಾರಕ್ಕೆ ಬಂದಿದೆ ತೊಂಬತ್ತೇಳರಲ್ಲಿ ಗಿರೀಶ್ ಕಾರ್ನಾಡ್ರಿಗೆ ನಾಟಕ ಪ್ರಕಾರಕ್ಕೆ ಬಂದಿದೆ ತೊಂಬತ್ತೆಂಟರಲ್ಲಿ ಹಾಮ ಅಂಕಣ ಪ್ರಕಾರಕ್ಕೆ ಬಂದಿದೆ ತೊಂಬತ್ತೊಂಬತ್ತರಲ್ಲಿ ಪ್ರೊಫೆಸರ್ ಎ ಎನ್ ಮೂರ್ತಿರಾಯರಿಗೆ ಪ್ರಬಂಧ ಪ್ರಕಾರಕ್ಕೆ ಬಂದಿದೆ ಎರಡು ಸಾವಿರದಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರಿಗೆ ಕಾವ್ಯ ಪ್ರಕಾರಕ್ಕೆ ಸಂದಿದೆ ಎರಡು ಸಾವಿರದ ಒಂದರಲ್ಲಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರಿಗೆ ಸಂಶೋಧನೆ ಪ್ರಕಾರಕ್ಕೆ ಸಂದಿದೆ ಎರಡು ಸಾವಿರದ ಎರಡರಲ್ಲಿ ಪ್ರೊಫೆಸರ್ ಎಲ್ ಎಸ್ ರಾಯರಿಗೆ ವಿಮರ್ಶೆ ಪ್ರಕಾರಕ್ಕೆ ಸಂದಿದೆ ಎರಡು ಸಾವಿರದ ಮೂರರಲ್ಲಿ ಡಾಕ್ಟರ್ ಜವರೇಗೌಡರಿಗೆ ಗದ್ಯ ಸಾಹಿತ್ಯಕ್ಕೆ ಸಂದಿದೆ ಎರಡು ಸಾವಿರದ ನಾಲ್ಕರಲ್ಲಿ ವ್ಯಾಸರಾಯ ಬಲ್ಲಾಳರಿಗೆ ಕಾದಂಬರಿ ಪ್ರಕಾರಕ್ಕೆ ಸಂದಿದೆ ಎರಡು ಸಾವಿರದ ಐದರಲ್ಲಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರಿಗೆ ನಿಘಂಟು ಪ್ರಕಾರಕ್ಕೆ ಸಂದಿದೆ ಎರಡು ಸಾವಿರದ ಆರರಲ್ಲಿ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರಿಗೆ ಕಾವ್ಯ ಪ್ರಕಾರಕ್ಕೆ ಸಂದಿದೆ ಎರಡು ಸಾವಿರದ ಏಳರಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರಿಗೆ ಕಾವ್ಯ ಪ್ರಕಾರಕ್ಕೆ ಸಂದಿದೆ ಎರಡು ಸಾವಿರದ ಎಂಟರಲ್ಲಿ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳಿಗೆ ಸಂಶೋಧನೆಗೆ ಸಂದಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರೊಫೆಸರ್ ಎಂ ಎಚ್ ಕೃಷ್ಣಯ್ಯನವರಿಗೆ ಕಲಾ ವಿಮರ್ಶೆಗೆ ಸಂದಿದೆ ಎರಡು ಸಾವಿರದ ಹತ್ತರಲ್ಲಿ ಡಾಕ್ಟರ್ ಜಿ ಎಸ್ ಆಮೂರ ಅವರಿಗೆ ವಿಮರ್ಶಾ ಪ್ರಕಾರಕ್ಕೆ ಸಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಡಾಕ್ಟರ್ ವಿಜಯ ಅವರಿಗೆ ನಾಟಕ ಪ್ರಕಾರಕ್ಕೆ ಸಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಶ್ರೀಮತಿ ವೈದೇಹಿ ಅವರಿಗೆ ಸೃಜನಶೀಲ ಪ್ರಕಾರಕ್ಕೆ ಸಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರಿಗೆ ಸೃಜನಶೀಲ ಪ್ರಕಾರಕ್ಕೆ ಸಂದಿದೆ ಇಲ್ಲಿಂದ ಮೂರು ಮತ್ತು ನಾಲ್ಕು ಜನಕ್ಕೆ ಒಂದೇ ವರ್ಷಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೂಡ ನಮಗೆ ಕಂಡುಬರುತ್ತೆ ಎರಡು ಸಾವಿರದ ಹನ್ನೊಂದು ಡಾಕ್ಟರ್ ವೀಣಾ ಶಾಂತೇಶ್ವರ ಸೃಜನಶೀಲ ಎರಡು ಸಾವಿರದ ಹನ್ನೆರಡರಲ್ಲಿ ಆರು ಜನಕ್ಕೆ ಬಂದಿದೆ ಒಟ್ಟಿಗೆ ಡಾಕ್ಟರ್ ನಾ ಡಿಸೋಜ ಸೃಜನಶೀಲ ಸಾಹಿತ್ಯ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ ಕಾವ್ಯ ಡಾಕ್ಟರ್ ಸುಮತೀಂದ್ರ ನಾಡಿಗ ಕಾವ್ಯ ಡಾಕ್ಟರ್ ಜಿ ಎನ್ ರಂಗನಾಥರಾವ್ ವಿಮರ್ಶೆ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯ ಕಾವ್ಯ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಮೂರು ಜನಕ್ಕೆ ಸಿಕ್ಕಿದೆ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಕಾವ್ಯ ಡಾಕ್ಟರ್ ಸಾರಾ ಅಬೂಬಾಕರ್ ಸೃಜನಶೀಲ ಡಾಕ್ಟರ್ ಸಿ ಎನ್ ರಾಮಚಂದ್ರನ್ ವಿಮರ್ಶೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರು ಜನಕ್ಕೆ ಸಿಕ್ಕಿದೆ ಶ್ರೀ ಬಿ ಆರ್ ಲಕ್ಷ್ಮಣರಾವ್ ಕಾವ್ಯ ಡಾಕ್ಟರ್ ಕೆ ಸತ್ಯನಾರಾಯಣ ಕಥೆ ಮತ್ತು ಎಸ್ ದಿವಾಕರ್ ಕಥೆ ಎರಡು ಸಾವಿರದ ಹದಿನೈದರಲ್ಲಿ ಮೂರು ಜನಕ್ಕೆ ಸಂದಿದೆ ಪ್ರೊಫೆಸರ್ ಶೆಟ್ಟರ್ ಸಂಶೋಧನೆ ಡಾಕ್ಟರ್ ಬಿ ಎನ್ ಸುಮಿತ್ರಾಬಾಯಿ ವಿಮರ್ಶೆ ಮತ್ತು ಡಾಕ್ಟರ್ ನಾ ಮೊಗಸಾಲೆ ಸೃಜನಶೀಲ ಎರಡು ಸಾವಿರದ ಹದಿನಾರರಲ್ಲಿ ನಾಲ್ಕು ಜನಕ್ಕೆ ಸಂದಿದೆ ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ರಾವ್ ವಿಮರ್ಶೆ ಪ್ರೊಫೆಸರ್ ಟಿ ಪಿ ಅಶೋಕ ವಿಮರ್ಶೆ ಶ್ರೀಮತಿ ರೇಖಾ ಕಾಕಂಡ್ಕಿ ಸೃಜನಶೀಲ ಮತ್ತು ಶ್ರೀಮತಿ ನೇಮಿಚಂದ್ರ ವಿಜ್ಞಾನ ಸಾಹಿತ್ಯ ಎರಡು ಸಾವಿರದ ಹದಿನೇಳರಲ್ಲಿ ನಾಲ್ಕು ಜನಕ್ಕೆ ಸಂದಿದೆ ಪ್ರೊಫೆಸರ್ ಜಿ ಹೆಚ್ ನಾಯಕ ವಿಮರ್ಶೆ ಪ್ರೊಫೆಸರ್ ಆರಾಮಿತ್ರಾ ಮಿತ್ರ ಪ್ರಬಂಧ ಪ್ರೊಫೆಸರ್ ಗಿರಡ್ಡಿ ಗೋವಿಂದರಾಜ ವಿಮರ್ಶೆ ಶ್ರೀಮತಿ ನೀಳಾದೇವಿ ಸೃಜನಶೀಲ ಎರಡು ಸಾವಿರದ ಹದಿನೆಂಟರಲ್ಲಿ ಐದು ಜನಕ್ಕೆ ಸಂದಿದೆ ಡಾಕ್ಟರ್ ಕೆ ವಿ ತಿರುಮಲೇಶ ಕಾವ್ಯ ಡಾಕ್ಟರ್ ಪಟ್ಟಣಶೆಟ್ಟಿ ಕಾವ್ಯ ಡಾಕ್ಟರ್ ಬಿ ಎಲ್ ವೇಣು ಸೃಜನಶೀಲ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ವಿಮರ್ಶೆ ಪ್ರೊಫೆಸರ್ ಎಂ ಆರ್ ಕಮಲ ಕಾವ್ಯ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಜನಕ್ಕೆ ಸಂದಿದೆ ಡಾಕ್ಟರ್ ಕೆ ಮರುಳಸಿದ್ದಪ್ಪ ವಿಮರ್ಶೆ ಶ್ರೀ ಈಶ್ವರಚಂದ್ರ ಕಥೆ ಬೋಳುವಾರ ಮೊಹಮ್ಮದ್ ಕುಂಕಿ ರೈ ಸೃಜನಶೀಲ ಶ್ರೀಮತಿ ಸವಿತಾ ನಾಗಭೂಷಣ ಕಾವ್ಯ ಡಾಕ್ಟರ್ ಮೋಗಳ್ಳಿ ಗಣೇಶ್ ಕಥೆ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಐದು ಜನಕ್ಕೆ ಸಂದಿದೆ ಡಾಕ್ಟರ್ ಸಂಧ್ಯಾ ಎಸ್ ಪೈ ಶಿಶು ಸಾಹಿತ್ಯ ಶ್ರೀ ಎಸ್ ಆರ್ ವಿಜಯಶಂಕರ ವಿಮರ್ಶೆ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಸಂಶೋಧನೆ ಶ್ರೀ ಸುಬ್ರಾಯ್ ಚೊಕ್ಕಾಡಿ ಕಾವ್ಯ ಶ್ರೀ ಕೇಶವರೆಡ್ಡಿ ಹಂದ್ರಾಳ ಕಥೆ ಶ್ರೀ ಸಾ ರಘುನಾಥ ಸೃಜನಶೀಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರು ಜನಕ್ಕೆ ಸಂದಿದೆ ಡಾಕ್ಟರ್ ಬಿ ಎ ವಿವೇಕರಾಯ್ ಜಾನಪದ ಜಯಂತ್ ಕಾಯ್ಕಿಣಿ ಕಾವ್ಯ ಮಾಧವ ಕುಲಕರ್ಣಿ ವಿಮರ್ಶೆ ವಿಜಯ ರಾಘವನ್ ಕಾವ್ಯ ಡಾಕ್ಟರ್ ಎಮ್ ಎಸ್ ಆಶಾದೇವಿ ವಿಮರ್ಶೆ ಶ್ರೀಮತಿ ವಸುಮತಿ ಉಡುಪ ಸೃಜನಶೀಲ ಡಾಕ್ಟರ್ ಎಚ್ ಎಲ್ ಪುಷ್ಪ ಕಾವ್ಯ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಈಗ ಇದೇ ತಿಂಗಳು ಹದಿನೆಂಟನೇ ತಾರೀಕು ಭಾರತೀಯ ವಿದ್ಯಾಭವನದ ಕಿಂಚ ಆಡಿಟೋರಿಯಂನಲ್ಲಿ ಪ್ರೊಫೆಸರ್ ವೆಂಕಟಾಚರ ಶಾಸ್ತ್ರಿಗಳು ಪ್ರಶಸ್ತಿ ನೀಡಲಿಕ್ಕಂಥ ಜನ ಈ ರೀತಿಯಾಗಿದ್ದಾರೆ ಡಾಕ್ಟರ್ ಕೆ ವಿ ನಾರಾಯಣ ವಿಜ್ಞಾನ ಡಾಕ್ಟರ್ ಓ ಎಲ್ ನಾಗಭೂಷಣ ಸ್ವಾಮಿ ಅನುವಾದ ಶ್ರೀಮತಿ ಶಶಿಕಲಾ ವಸ್ತ್ರದ ಕಾವ್ಯ ಶ್ರೀ ರಾಘವೇಂದ್ರ ಪಾಟೀಲ ಕಥೆ ಡಾಕ್ಟರ್ ವಿ ಚಂದ್ರಶೇಖರ್ ನಂಗಲಿ ವಿಮರ್ಶೆ ಶ್ರೀ ಹುಣಸವಾಡಿ ರಾಜನ್ ಪತ್ರಿಕೋದ್ಯಮ ಶ್ರೀ ಅರವಿಂದ್ ಭಟ್ ಅಂಕಣ ಒಟ್ಟು ಎಪ್ಪತ್ನಾಲ್ಕು ಜನಕ್ಕೆ ಮಾಸ್ತಿ ಪ್ರಶಸ್ತಿ ಅನ್ನೋದು ಸಂದಿದೆ ಇನ್ನು ಮಾಸ್ತಿಯವರ ಬಗ್ಗೆ ಮಹನೀಯರು ಮಾಡಿರ್ತಕ್ಕಂಥ ಮಾತುಕತೆಗಳು ನಾವು ನೋಡೋದಾದರೆ ನೂರ ಇಪ್ಪತ್ತ್ಮೂರು ಜನ ಆಡಿರ್ತಕ್ಕಂಥ ಮಾತುಗಳು ನನ್ನ ಸಂಕಲನಕ್ಕೆ ಸಿಕ್ಕಿದೆ ಅದರಲ್ಲಿ ಕೆಲವನ್ನು ಪ್ರಸ್ತುತಪಡಿಸಿ ಮೊದಲನೇ ದಿನದ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತೀನಿ ಮೊದಲನೇದು ಕೋತ ಡಿ ವಿ ಜಿ ಧನ್ಯಜೀವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು ಧನ್ಯಜೀವಿ ಅವರು ಚಿರಂಜೀವಿಯಾಗುವಂತೆ ಭಗವಂತ ಕೃಪೆ ಮಾಡಲಿ ನಮ್ಮ ಮಾಸ್ತಿ ಭಗವಂತನು ಕರುಣಿಸಿರುವ ಸಂಪತ್ತನ್ನು ತಮ್ಮ ಜನತೆಗೆ ಹಂಚಿಕೊಂಡಿದ್ದಾರೆ ತೀತಾ ಶರ್ಮ ಮಾಸ್ತಿ ಎಂಬ ಹಳ್ಳಿಯಲ್ಲಿ ಒಂದು ಮಗು ಹುಟ್ಟಿತು ದೇವದೇವ ಆ ಮಗುವನ್ನು ಹರಿಸಿದ ಮಾಸ್ತಿ ಎಂಬ ಎರಡು ಅಕ್ಷರಗಳಿಗೆ ಮಂತ್ರಶಕ್ತಿ ಕೊಟ್ಟಿತು ಮಾಸ್ತಿಯವರ ಸಾಹಿತ್ಯ ಸತ್ಯ ಸೌಂದರ್ಯ ಸಂಹಿತೆ ಅವರ ಮಾತು ಸರಳ ಆ ಮಾತಿನ ಹಿಂದಿನ ಹೃದಯ ಸುಕೋಮಲ ವಿಶಾಲ ಉದಾರ ಮಾಸ್ತಿಯವರೂ ದೊಡ್ಡವರು ಅವರ ಸಾಹಿತ್ಯವೂ ದೊಡ್ಡದು ಟೇಟ್ ದೆ ಹ್ಯಾವ್ ನೆವರ್ ಅಲೋಡ್ ದ ಫಸ್ಟ್ ಪ್ಲೇಸ್ ಟು ಗೋ ಔಟ್ ಆಫ್ ಮೆಡ್ರಾಸ್ ಇನ್ ಇಂಗ್ಲೀಷ್ ಎಮ್ ಎ ಇಟ್ಸ್ ಎ ಗ್ರೇಟ್ ಥಿಂಗ್ ದ್ಯಾಟ್ ಮಾಸ್ತಿ ಹ್ಯಾಸ್ ಗಾಟ್ ಇಟ್

ವರ್ಣಿಸುವುದರಲ್ಲಿ ಶ್ರೀನಿವಾಸರ ಪ್ರತಿಭೆ ಅಸಾಧಾರಣ ಐದು ಎಲ್ ಎಸ್ ಶೇಷ್ಗಿರ್ರಾವ್ ಶ್ರೀನಿವಾಸರ ಕಥಾ ಸೃಷ್ಟಿಯಲ್ಲಿನ ವೈವಿಧ್ಯ ಅಸಾಧಾರಣವಾದುದು ಅವರ ಜೀವನಾನುಭವ ವಿಶಾಲವಾದುದು ಮನುಷ್ಯನ ಚೇತನದ ಯಾತ್ರೆಯಲ್ಲಿ ನಿರಂತರ ಆಸಕ್ತಿ ನಿರಾಡಂಬರವಾದ ಆದರೆ ಅಪಾರವಾದ ಅನುಭವ ಶ್ರೀನಿವಾಸರ ಸಾಹಿತ್ಯದಲ್ಲಿ ಗೆದ್ದು ಕಾಣುವ ಲಕ್ಷಣಗಳು ಆರು ಶಿವರಾಮ್ ಐತಾಳ ಮಾಸ್ತಿಯವರ ಕಥೆಗಳಲ್ಲಿ ಸರಳದಿಂದ ಸಂಕೀರ್ಣದ ಚಿತ್ರಣವಿದೆ ಅವರ ಕತೆಗಳು ನಿರಾಯಾಸವಾಗಿ ಒಯ್ಯುತ್ತದೆ ಯಾವುದೇ ಒಂದು ಸಮಾಧಿಯಲ್ಲಿ ಕೇಂದ್ರ ಬಿಂದುವಿನಲ್ಲಿ ನಮ್ಮನ್ನು ನಿಲ್ಲಿಸಿಬಿಡುತ್ತದೆ ಈ ವಿಶಿಷ್ಟತೆ ಕನ್ನಡ ಲೇಖಕರಲ್ಲಿ ಯಾರಲ್ಲೂ ಸಹ ಇಲ್ಲ ಏಳು ಬೇಂದ್ರೆ ಕನ್ನಡ ಕಥೆಗಾರಿಕೆಯ ಪುಣ್ಯೋಗಮ ಪವಿತ್ರ ಪ್ರವಾಹ ಮಾಸ್ತಿ ಸಿದ್ಧರ ಜೀವನವಿರಲಿ ನಿರ್ಬುದ್ಧರ ಜೀವನವಿರಲಿ ಕುಹಕ ಕುಟಿಲತೆ ಇರಲಿ ನಿಷ್ಕಪಟಗಳಾದ ನಿಷ್ಕಳಂಕದಿರಲಿ ವಿಲಾಸವಿರಲಿ ವಿರಾಗಿಗಳಿರಲಿ ವಿನೋದಿಗಳಿರಲಿ ವಿಪರೀತವಿರಲಿ ಧೀರರಿರಲಿ ಭೀರುಗಳಿರಲಿ ಯಥಾವತ್ತಾಗಿ ಮಾಸ್ತಿಯವರ ಪ್ರತಿಭೆಗೆ ಆ ಪಾತ್ರ ಮೂರ್ತಿ ದರ್ಶನವಾಗುತ್ತದೆ ಮಾಸ್ತಿಯವರ ಮನಸ್ಸು ಅವರ ಜೀವನವನ್ನು ಉನ್ನತವನ್ನಾಗಿ ಉಜ್ವಲವನ್ನಾಗಿ ಮಾಡಿರುವಂತೆ ಅವರ ಅಮೃತ ಸಂಪನ್ನವಾದ ಸಾಹಿತ್ಯ ನಮ್ಮ ನಾಡಿನ ಜೀವನವನ್ನು ಹಾಗೆ ಮಾಡಲು ಸಮರ್ಥವಿದೆ ನೀನು ಒಂದೇ ಬೆಳಕು ನಾನು ಹಲವು ಬಣ್ಣ ನಾನು ಬೆಳೆಯುವ ತಮ್ಮ ನೀನು ಬೆಳೆದ ಅಣ್ಣ ಇದು ಮಾಸ್ತಿಯವರ ಬಗ್ಗೆ ಬೇಂದ್ರೆಯವರು ಹೇಳ್ಕೊಂಡಿರ್ತಕ್ಕಂಥ ಮಾತು ಇದಕ್ಕೆ ಪೂರಕವಾಗಿ ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕಾಗತ್ತೆ ಮಾ ಇದನ್ನು ಇವರು ಮಾವಿನಕೆರೆ ರಂಗನಾಥನ್ ಉಲ್ಲೇಖಿಸ್ತಾರೆ ಹದಿಮೂರನೇ ಪುಟದಲ್ಲಿ ಮಾಸ್ತಿ ಬಡತನ ನೋವು ಕಂಡಾಗಲೆಲ್ಲ ಧನ್ಯಜೀವಿಯ ಅಂತಃಕರಣ ಮಿಡಿಯುತ್ತಿತ್ತು ಇವರ ಕೊಡುಗೆಯಿಂದ ಬದುಕಿನಲ್ಲೊಂದು ಸ್ಥಾನ ಗಳಿಸಿಕೊಂಡವರು ಅದೆಷ್ಟೋ ಮಂದಿ ಬೇಂದ್ರೆ ರಾಜರತ್ನಂ ಅವರಿಗೆ ಮಾಸ್ತಿ ಆರ್ಥಿಕವಾಗಿ ನೆರವಾದುದುಂಟು ದಾರಾ ಬೇಂದ್ರೆ ಜಿ ಪಿ ರಾಜರತ್ನಂ ಅವರಿಗೆ ಹಣ ಸಂಗ್ರಹ ಮಾಡಿ ಕುವೆಂಪು ಅವರ ಕೊಳಲು ಸಂಗ್ರಹವನ್ನು ಬೇಂದ್ರೆಯವರ ಗರಿ ಸಂಕಲನವನ್ನು ಪ್ರಕಟಣ ಮಾಡಿದವರು ಮಾಸ್ತಿಯವರು ಒಮ್ಮೆ ಬೇಂದ್ರೆಯವರು ಮಾಸ್ತಿಯವರಿಂದ ನೆರವು ಪಡೆದು ನಾನು ಪರಾವಲಂಬಿ ಎಂದರಂತೆ ಅದಕ್ಕೆ ಅವರ ಉತ್ತರ ನೋಡಿ ನನ್ನ ಸೋದರ ಬೇಂದ್ರೆಯವರು ತಮ್ಮ ದೃಷ್ಟಿಯಿಂದ ಯಾವುದನ್ನು ನೆರವು ಎನ್ನುತ್ತಾರೋ ಅದು ನನ್ನ ದೃಷ್ಟಿಯಿಂದ ಕಾಣಿಕೆ ಪರಾವಲಂಬ ಎಂಬ ಶಬ್ದ ಸಂದರ್ಭಕ್ಕೆ ಹೊಂದುವುದೇ ಇಲ್ಲ ಕಾಸುಳ್ಳವನಿಂದ ಕವಿ ಕಾಸು ತೆಗೆದುಕೊಳ್ಳುವುದು ಪರಾವಲಂಬನ ಆದರೆ ಎಲ್ಲ ಕವಿಗಳು ಎಲ್ಲ ಕಾಲದಲ್ಲೂ ಪರಾವಲಂಬಿಗಳೇ ಇದು ಮಾಸ್ತಿಯವರು ಬೇಂದ್ರೆಯವರ ಬಗ್ಗೆ ಹೇಳಿಕೊಂಡಿರ್ತಕ್ಕಂಥ ಒಂದು ಮಾತು ಶತಾಯುಷಿಗಳಾಗಿರ್ತಕ್ಕಂತಹ ಎ ಎನ್ ಮೂರ್ತಿರಾಯರು ಮಾಸ್ತಿಯವರ ಸುಬ್ಬಣ್ಣ ಕೃತಿಯಲ್ಲಿ ಕಥನ ಶಕ್ತಿ ಅತ್ಯುನ್ನತ ಮಟ್ಟಕ್ಕೇರಿದೆ ಕಥೆ ಭಾವವಿಕಾರದ ದೃಷ್ಟಿಯಿಂದ ಹೇಗೋ ಹಾಗೆ ವಿಚಾರ ಪ್ರಬೋಧನೆಯ ದೃಷ್ಟಿಯಿಂದಲೂ ಅತ್ಯಂತ ಪರಿಣಾಮಕಾರಿಯಾಗಿದೆ ಒಂಬತ್ತು ಗೌರೀಶ್ ಕಾಯ್ಕಿಣಿಯವರ ಮಾತಿನಲ್ಲಿ ಹೇಳೋದಾದರೆ ಒಬ್ಬ ಕವಿ ತನ್ನ ಕೃತಿಯಿಂದ ಹಿರಿಯನಾಗಿದ್ದರೆ ಇನ್ನೊಬ್ಬನ ಕೃತಿ ಆ ಕವಿಗಿಂತ ಮಿಗಿಲಾಗಿ ತೋರುತ್ತದೆ ಆದರೆ ಮಾಸ್ತಿಯವರನ್ನು ಸುತ್ತು ಬಳಸಿ ಯಾವ ಅಂತರದಿಂದ ಹೇಗೆ ನೋಡಲಿ ಸಭೆಯಲ್ಲಿ ನೋಡಲಿ ಮನೆಯಲ್ಲಿ ನೋಡಲಿ ಪೂರ್ವ ಸೂಚನೆಯಿಂದ ನೋಡಲಿ ಅಕಸ್ಮಾತಾಗಿ ನೋಡಲಿ ದಿನ ಬಿಟ್ಟು ನೋಡಲಿ ದಶಕ ಬಿಟ್ಟು ನೋಡಲಿ ನಾನು ನೋಡಿದಂತೆ ಅವರು ಹೇಳ್ಕೊಳ್ಳೋದು ಹತ್ತು ವರ್ಷ ಆದಮೇಲೆ ಮಾಸ್ತಿಯವರನ್ನು ಕಂಡಾಗ ತಮ್ಮ ಅನುಭವ ಏನಾಯಿತು ಅಂತ ಗೌರೀಶ್ ಕಾಯ್ಕಿಣಿಯವರು ಹೇಳ್ಕೊಂಡಿರ್ತಕ್ಕಂಥದ್ದು ಗೋಕರ್ಣ ಅಂದರೆ ಕಾಯ್ಕಿಣಿ ಕಾಯ್ಕಿಣಿ ಅಂದರೆ ಗೋಕರ್ಣ ಅಂತ ನೀವು ಗೋಕರ್ಣದಲ್ಲಿ ಆ ರಾಜಬೀದಿಯಲ್ಲಿ ನಡ್ಕೊಂಡು ಹೋದರೆ ಕೊನೆ ಮನೆ ಇರ್ತಕ್ಕಂಥದ್ದೇ ಗೌರೀಶ್ ಕಾಯ್ಕಿಣಿಯವರ ಮನೆ ತೊಂಬತ್ತು ವಸಂತಗಳಲ್ಲಿ ಆದರ್ಶವಾಗಿರ್ತಕ್ಕಂಥ ಜೀವನವನ್ನು ನಡೆದು ಹತ್ತು ಸಂಪುಟಗಳಲ್ಲಿ ಸಮಗ್ರವಾಗಿರ್ತಕ್ಕಂಥ ಸಾಹಿತ್ಯ ಅಂಕೋಲಾದಿಂದ ಪ್ರಕಟ ಆಗಿದೆ ಗೌರೀಶ್ ಕಾಯ್ಕಿಣಿಯವರದು ಅವರಿಗೆ ವಿದ್ಯೆ ಬಗ್ಗೆ ಎಷ್ಟು ಮಾತೇ ಇತ್ತು ಇದ್ದರೆ ಶಾಲೆ ಮುಗಿಸ್ಕೊಂಡು ಮನೆಗೆ ನಡ್ಕೊಂಡು ಹೋಗೋವಾಗ ಅವರ ಮನೆ ಎದುರುಗಡೆ ಒಂದು ಟೀ ಶಾಪ್ ಇದೆ ಆ ಟೀ ಶಾಪ್ ಬರೋ ತನಕ ರಸ್ತೆ ನೋಡದೆ ಪುಸ್ತಕ ನೋಡ್ಕೊಂಡು ನಡ್ಕೊಂಡು ಇದ್ದರಂತೆ ಗೌರೀಶ್ ಕಾಯ್ಕಿಣಿ ಟೀ ವಾಸನೆ ಬಂದಾಗ ಓಹೋ ತನ್ನ ಮನೆ ಬಂತು ಅಂತ ಬಲಗಡೆ ತಿರ್ಕೊಂಡು ಮನೆ ಒಳಗೆ ಹೋಗ್ತಾ ಇದ್ದರಂತೆ ಆ ರೀತಿ ಟೈಮ್ ವೇಸ್ಟ್ ಮಾಡಿದೆ ಓದ್ದವರು ಗೌರೀಶ್ ಕಾಯ್ಕಿಣಿ ಅಂತ ಸೊ ಗೌರೀಶ್ ಕಾಯ್ಕಿಣಿ ಬಗ್ಗೆ ಏನೋ ಒಂದು ಎರಡು ಮೂರು ವರ್ಷದಿಂದ ನಾನು ಓದಿರೋದರಿಂದ ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ಮಾತು ಎಮ್ ಜಿ ಅವರು ಹೇಳ್ತಾರೆ ನೋಡಿ ಎಮ್ ಜಿ ಕೃಷ್ಣಮೂರ್ತಿ ನಲವತ್ನಾಲ್ಕನೇ ವಯಸ್ಸಿಗೆ ತೀರಿಕೊಂಡಂತಹ ಒಬ್ಬ ಉದ್ದಾಮ ಲೇಖಕ ಕನ್ನಡ ವಿಮರ್ಶಕ ಆಂಗ್ಲ ಸಾಹಿತ್ಯ ಎರಡರಲ್ಲೂ ಕೂಡ ಅವರ ಪಾಂಡಿತ್ಯ ಅಷ್ಟೇ ಇತ್ತು ಒಂದೇ ವರ್ಷ ಅಮೇರಿಕ ವಿಸ್ಕಾನ್ಸಿನ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ಪಡೆದರು ಡಬಲ್ ಪಿ ಎಚ್ ಡಿ ಹಿ ಗಾಟ್ ಇನ್ ದ ಸೇಮ್ ಇಯರ್ ಇಷ್ಟಾದರೂ ಮೈಸೂರಲ್ಲಿ ಬೆಂಗಳೂರಲ್ಲಿ ಒಂದು ಕೆಲಸ ಸಿಗಲಿಲ್ಲ ಜೋಧ್ಪುರಕ್ಕೆ ಹೋಗಿ ಆ ರಾಜಸ್ಥಾನದ ಬಿಸಿಲು ತಾಳ್ಕೊಳ್ಳಾರದೆ ಯಾವುದೋ ಒಂದು ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ಬಾಂಬೆಗೆ ಹೋಗಿ ಹೋಟ್ಲಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಟ್ರು ನಲವತ್ತ್ನಾಲ್ಕನೇ ವಯಸ್ಸಲ್ಲಿ ಆ ಮನುಷ್ಯ ಓದಿದ್ದು ನಿಜವಾಗ್ಲೂ ಕೂಡ ಎಂತಹ ಒಂದು ದುರಂತ ಕರ್ನಾಟಕಕ್ಕೆ ಅಂದರೆ ಅವ್ರಿಗೊಂದು ಕೆಲಸ ಕೊಡಿಸಿದ್ರೆ ಪ್ರಾಯಶಃ ಇನ್ನು ನಲವತ್ತು ವರ್ಷ ಅವರು ಕನ್ನಡ ಸೇವೆ ಮಾಡ್ತಾಯಿದ್ರು ಏನೋ ನಮಗೆ ಅದೃಷ್ಟ ಇಲ್ಲ ಅಷ್ಟೆ ಎ ಕೆ ರಾಮಾನುಜನ್ ಬ್ರದರ್ ಇಲ್ಲ ಇನ್ನೊಂದು ಮಾತು ಹೇಳಬೇಕಾದ್ರೆ ವಿ ಲಾಸ್ಟ್ ಎಸ್ ನಾಗರಾಜನ್ ವಿ ಲಾಸ್ಟ್ ಎ ಕೆ ರಾಮಾನುಜನ್ ವಿ ಲಾಸ್ಟ್ ಎಂ ಜಿ ಕೃಷ್ಣಮೂರ್ತಿ ದ ಟ್ರಿಲಜಿ ವಾಟ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಲಾಸ್ಟ್ ಈಸ್ ಅ ಲಾಸ್ಟ್ ಫಾರ್ ಎವರ್ ಫಾರ್ ಕರ್ನಾಟಕ ಹನ್ನೊಂದು ಯಶವಂತ್ ಚಿತ್ತಾಳ ಮಾಸ್ತಿ ಕತೆ ಯಾವಾಗಲೂ ಸಹ ಮತ್ತೊಬ್ಬನಿಂದ ನನ್ನವರೆಗೆ ಬಂದು ನನ್ನಿಂದ ಮತ್ತು ಇನ್ನೊಬ್ಬನಿಗೆ ಮುಟ್ಟುವ ಕಡೆ ಮುಖ ಮಾಡುತ್ತದೆ ಸಂಪೂರ್ಣವಾಗಿ ನಮ್ಮ ನೆಲದ ಜೀವನದಲ್ಲೇ ಬೇರು ಬಿಟ್ಟು ಗಾಳಿ ಮಳೆ ಬಿಸಿಲುಗಳಿಗೆ ಮೈಯೊಡ್ಡಿ ಬೆಳೆದ ಅವರ ಸಮೃದ್ಧ ಸಾಹಿತ್ಯವನ್ನು ಇಡಿಯಾಗಿ ಅಭ್ಯಾಸ ಮಾಡುವ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಅಲ್ಲದೆ ವಿಶ್ವ ಸಾಹಿತ್ಯದ ಸಂದರ್ಭದಲ್ಲೂ ಪುನರ್ ವಿಮರ್ಶಿಸುವ ಮಹತ್ವದ ಕಾರ್ಯವಾಗಬೇಕು ಕೀರ್ತಿನಾಥ್ ಅವರು ಹೇಳೋ ಹಾಗೆ ಜೀವನದಲ್ಲಿ ಅನುಭವದ ಗಟ್ಟಿತನವನ್ನು ಅವರು ಮತ್ತೆ ಮತ್ತೆ ತಮ್ಮ ಕಥೆ ಕಾದಂಬರಿಗಳ ಮೂಲಕ ಹೊರಗೆ ಹಚ್ಚಿ ನೋಡಿದ್ದಾರೆ ಕುರ್ತುಕೋಟಿಯವರ ಸ್ಮರಣೆ ಅಸಾಧಾರಣವಾದದ್ದು ಆಂಗ್ಲ ಸಾಹಿತ್ಯ ಸಮೃದ್ಧ ಸಾಹಿತ್ಯ ಕನ್ನಡ ಸಾಹಿತ್ಯ ಮೂರು ಲಕ್ಷ್ಮೀಶ ಸಂಪೂರ್ಣವಾಗಿ ಅವರ ಬಾಯಲ್ಲಿತ್ತು ನಾನೇ ಒಂದು ಮೂವತ್ತು ವರ್ಷದ ಕೆಳಗೆ ಒಂದು ಪ್ರವಚನ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಬರ್ಲ್ ಕಲ್ಚರಲ್ಲಿ ಕೇಳಿದ್ದೆ ಭವಭೂತಿ ಮತ್ತು ಲಕ್ಷ್ಮೀಷಾ ಅಂತ ಕೈಯಲ್ಲಿ ಒಂದೇ ಒಂದು ಪೇಪರ್ ಇಲ್ಲದೆ ಒಂದೂವರೆ ಗಂಟೆ ಅವತ್ತು ಎರಡರಿಂದನೂ ಪುಂಖಾನುಪುಂಖವಾಗಿ ಕೋಟ್ ಮಾಡಿ ಮಾತಾಡಿದರು ಅದ್ಭುತವಾಗಿರ್ತಕ್ಕಂಥ ವಾಕ್ ಸರಣಿ ಆದರೆ ಒಂದೇ ಒಂದು ಕ್ಲಾರಿಟಿ ಇರ್ತಾ ಇರಲಿಲ್ಲ ಯಾಕೆಂದರೆ ಬಾಯಿ ತುಂಬ ಯಾವಾಗಲೂ ಕೂಡ ಎಲೆ ಅಡಿಕೆ ಇರ್ತಾಯಿತ್ತು ಅದೊಂದೇ ಒಂದು ಕೊರತೆ ಇಲ್ಲದೆ ಹೋದರೆ ಎಂತಹ ಒಂದು ಪಾಂಡಿತ್ಯ ಎಂತಹ ಒಂದು ರೀತಿಯಾಗಿರ್ತಕ್ಕಂಥ ಪ್ರತಿಪಾದನೆ ಅಂದರೆ ಕ್ಲಾರಿಟಿ ಬರ್ತಾ ಇರಲಿಲ್ಲ ಅದೊಂದು ಏನೋ ದೊಡ್ಡವರಿಗೆ ಏನೋ ಒಂದು ಇರುತ್ತಲ್ಲ ಹಾಗೆ ಎಲ್ಲ ಶೇಷಗಿರಾಯರು ಹೇಳು ಹಾಗೆ ಕನ್ನಡದ ಸಣ್ಣ ಕಥೆಗಳ ಜನಕ ಶ್ರೀನಿವಾಸ ಶ್ರೀನಿವಾಸರು ಪಾತ್ರಗಳನ್ನು ಒಳಹೊಕ್ಕು ಪಾತ್ರಗಳಲ್ಲಿ ಅನುಕಂಪ ಬಿರಿಸಿಕೊಂಡರು ಪಾತ್ರಗಳಿಂದ ದೂರ ನಿಂತು ಜಗತ್ತನ್ನು ಕಾಣಬಲ್ಲವರಾದ್ದರಿಂದ ಈ ಜಗತ್ತು ವಿಶಿಷ್ಟ ಸಮಂಜಸ ಸಮಷ್ಟಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಂತಹ ರಂಶ್ರೀ ಮುಗಳಿ ಶ್ರೀನಿವಾಸರ ಸಾಹಿತ್ಯ ಹೊಸ ಸಾಹಿತ್ಯದ ಕಣಜಕ್ಕೆ ಸೇರಿರುವ ಸತ್ವಯುತವಾದ ಹುಲುಸಾದ ಬೆಳೆ ವೆಂಕಪ್ಪನ ಕಣಜದಂತೆ ಬೆಳೆಯುತ್ತಾ ಬಂದಿದೆ ಅವರ ವಿಷಯ ವ್ಯಾಪ್ತಿ ರೂಪವೈವಿಧ್ಯ ವಿಶೇಷ ಶೈಲಿಯ ಸ್ವಂತಿಕೆ ಎಲ್ಲವೂ ಬೆರಗುಗೊಳಿಸುವಂತಹದ್ದೇ ಎಂ ಬಿ ಸೀತಾರಾಮಯ್ಯನವರು ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನದ ಸರ್ವಸ್ವವೂ ಆಗಿದ್ದವರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವರು ಮೃದಂಗ ನುಡಿಸ್ತಾ ಇದ್ದರು ವೀಣೆ ನುಡಿಸ್ತಾ ಇದ್ದರು ಸಾಹಿತ್ಯ ಮತ್ತು ಸಂಗೀತ ಎರಡರಲ್ಲೂ ಕೂಡ ಕೆಲಸ ಮಾಡಿದವರು ಲೋಚನ ಎಂಬತಕ್ಕಂತಹ ಮ್ಯಾಗ್ಝೈನ್ ತಂದವರು ದೇಹದಲ್ಲಿ ಅನಾರೋಗ್ಯ ಇದ್ದರೂ ಆ ಕಡೆ ಗಮನ ಮಾಡದೆ ಅನೇಕ ಚಿತ್ರಗಳನ್ನು ಬರೆದುಕೊಟ್ಟಿರ್ತಕ್ಕಂಥವರು ಚಿತ್ರ ಸಾಹಿತಿ ಕೂಡ ಆಗಿದ್ದರು ಅವರು ಕಲ್ಕತ್ತಾನಲ್ಲಿ ಒಂದು ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗೋದಕ್ಕೆ ಹಣಕಾಸು ಕಡಿಮೆ ಆದಾಗ ರೈಲ್ವೆ ಚಾರ್ಜ್ ಕೊಟ್ಟು ಕಳಿಸಿದವರು ಮಾಸ್ತಿಯವರು ವಿ ಸೀತಾರಾಮಯ್ಯ ವಿ ಸಿಯವರು ಹೊಸಗನ್ನಡ ಸಾಹಿತ್ಯಕ್ಕೆ ಬಲವಾದ ತಳಪಾಯವನ್ನು ಹಾಕಿ ನಾನಾ ಬಗೆಯ ಕೃತಿಗಳನ್ನು ರಚಿಸಿರುವ ಮಾಸ್ತಿಯವರ ಆಸ್ತಿ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಇಲ್ಲಿ ಧಾರಾಳವಾಗಿ ಸಂಚರಿಸುವ ಸಂತೋಷವನ್ನು ಅನುಭವಿಸುವ ಪುಣ್ಯ ಯಾರಿಗೂ ಕೂಡ ಉಂಟು ಅಬ್ಬರವಿಲ್ಲ ಕೊರಳೆತ್ತಿ ಕೂಗುವ ಆಕಾಂಕ್ಷೆಯಿಲ್ಲ ನಾನೆಷ್ಟು ದೊಡ್ಡವ ನನ್ನ ಪ್ರಜ್ಞೆಯ ಜೀವವೇ ನನ್ನ ಭಾವ ನನ್ನ ವೈಭವ ಎಷ್ಟು ಮಹತ್ವದ್ದು ನೋಡಿ ಎಂಬ ಅಭಿಮಾನವಿಲ್ಲ ತುಂಬಿದ ನದಿ ಒಂದು ಅಲೆಯನ್ನೂ ಕೂಡ ಕಾಣಿಸದಂತೆ ಆಳವಾಗಿ ತಿಳಿಯಾಗಿ ನುಣುಪಾಗಿ ಸ್ಟಿಲ್ ವಾಟರ್ಸ್ ಆಲ್ವೇಸ್ ರನ್ ಡೀಪ್ ಎಂಬ ಗಾಂಭೀರ್ಯದಲ್ಲಿ ಹರಡಿ ತಮ್ಮ ಕಲಾಜೀವನವನ್ನು ಸಾರ್ಥಕಪಡಿಸಿಕೊಳ್ಳುತ್ತದೆ ಗೋಪಾಲಕೃಷ್ಣ ಅಡಿಗರೆ ಹೇಳೋ ಹಾಗೆ ಕನ್ನಡ ಸಾಹಿತ್ಯದ ಆಧುನಿಕ ಯುಗದ ಇತಿಹಾಸದಲ್ಲಿ ಮಾಸ್ತಿಯವರ ಹೆಸರು ಬಹಳ ದೊಡ್ಡದು ಗಾತ್ರದಲ್ಲೂ ಗುಣದಲ್ಲೂ ವೈವಿಧ್ಯದಲ್ಲೂ ಇವರ ಸಾಹಿತ್ಯ ಸೃಷ್ಟಿ ಅದ್ವಿತೀಯವಾದದ್ದು ಆಧುನಿಕ ಸಾಹಿತ್ಯ ರಚನೆಯ ಆರಂಭ ಕಾಲದಲ್ಲಿ ಕೈಗೊಂಡ ಹೊಸ ಪ್ರಯೋಗಗಳಿಗೆ ತಕ್ಕ ವಿಮರ್ಶೆಯ ತಾತ್ವಿಕ ತಳಪಾಯವನ್ನು ವಿಮರ್ಶಾ ಲೇಖನಗಳಿಂದ ಸಿದ್ಧಪಡಿಸಿದ್ದು ಒಂದು ಕೊಡುಗೆಯಾದರೆ ಸಣ್ಣ ಕಾವ್ಯ ನಾಟಕ ಕಾದಂಬರಿ ಜೀವನ ಚರಿತ್ರೆ ವಿಮರ್ಶೆ ಹೊಸಗನ್ನಡ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಅಭಿವ್ಯಕ್ತಿಗೊಳಿಸಿದ್ದು ಮತ್ತೊಂದು ಕೊಡುಗೆ ಜಿ ವರದರಾಜರಾವ್ ಅವರು ಹೇಳೋ ಹಾಗೆ ಇಂಗ್ಲೀಷ್ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಕಾವ್ಯ ಸಂಪ್ರದಾಯದಲ್ಲಿ ಬಳಸಲು ತೊಡಗಿದವರಲ್ಲಿ ಆದ್ಯರು ಶ್ರೀನಿವಾಸರು ಅದಕ್ಕಾಗಿಯೇ ಅವರು ಕೈಗೊಂಡ ಪ್ರಯತ್ನದಲ್ಲಿ ಮಲಾರ ತುಂಬ ವಿಶಿಷ್ಟವಾದದ್ದು ಎಚ್ ಎಂ ರಾಯರು ಮಾಸ್ತಿಯವರ ಸರಳತೆ ಅವರಿಗೇ ಮೀಸಲಾದದ್ದು ಮಾಸ್ತಿಯವರ ಶೈಲಿ ಶುಭ್ರವೂ ಪರಿಷ್ಕಾರವೂ ಆದ ರೇಷ್ಮೆ ಬಟ್ಟೆಯಂತೆ ಪ್ರಸನ್ನವಾದದ್ದು ರೇಷ್ಮೆ ಬಟ್ಟೆ ನಯವಾದದ್ದು ಬೆಲೆಯುಳ್ಳದ್ದು ಬಹಳ ಬಾಲ ಬಾಳಿಕೆ ಬರತಕ್ಕದ್ದು ಆ ಮಾತು ಮಾಸ್ತಿಯವರಿಗೂ ಅವರ ಜೀವನಕ್ಕೂ ಕೃತಿಗಳಿಗೂ ಸರ್ವತಾ ಅನ್ವಯಿಸುತ್ತದೆ ಕೆ ಎಸ್ ನರಸಿಂಹಸ್ವಾಮಿಗಳು ಮಾಸ್ತಿಯವರ ಕವಿತೆಯಲ್ಲಿ ಅಬ್ಬರವಿಲ್ಲ ಅಲಂಕಾರಗಳಿಲ್ಲ ಪದರಂಜನೆಯಿಲ್ಲ ಈ ಮೂರೂ ಇಲ್ಲದೆಯೇ ಒಂದು ಬಾಳಿನ ಪುಣ್ಯತೆಯಿಂದ ಕವಿತ್ವವಾಗಿದೆ ಅವರ ಕವಿತೆ ಉಸಿರಿನ ಸಂಚಾರ ಬದುಕಿನಲ್ಲಿರುವಂತೆ ಅತ್ಯಂತ ಸ್ವಾಭಾವಿಕ ಯಾರೂ ಕೂಡ ಈಗ ನಾನು ಉಸಿರು ತೆಗೆದುಕೋತಾ ಇದ್ದೀನಿ ಅಂತ ಹೇಳ್ಕೊಂಡು ತೆಗೆದುಕೊಳ್ಳಲ್ಲ ಉಸಿರು ಬಿಡ್ತಾ ಇದ್ದೀನಿ ಅಂತ ಬಿಡಲ್ಲ ಎಷ್ಟು ಸಹಜವಾಗಿ ಆಗತ್ತೋ ಅಷ್ಟೇ ಸಹಜವಾಗಿ ಅದು ಕೂಡ ಆಗುತ್ತೆ ಅದನ್ನೇ ಕೀಟ್ಸ್ ಒಂದು ಕಡೆ ಹೇಳೋ ಹಾಗೆ ಈ ಪೋಯೆಟ್ರಿ ಡಸ್ ನಾಟ್ ಕಮ್ ಆ್ಯಸ್ ನ್ಯಾಚುರಲಿ ಆಸ್ ಎ ಫ್ಲವರ್ ಟು ಟ್ರೀ ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್ ಕವಿತ್ವನು ಸಹಜವಾಗಿ ಬರಬೇಕು ಪೊಯೆಟ್ಸ್ ಆರ್ ಬಾರ್ನ್ ಆ್ಯಂಡ್ ನಾಟ್ ಮೇಡ್ ಒಂದು ಮಾತಿದೆ ಕವಿತ್ವ ಎಂಬತಕ್ಕಂಥದ್ದು ಸಹಜವಾಗಿ ಬರಬೇಕೇ ಹೊರತು ನಾನು ಕವಿತ್ವ ಬರಿತೀನಿ ಅಂತ ಬರೀಬಾರ್ದು ಯಾವಾಗಲೂ ಕೂಡ ಅದಕ್ಕೆ ಸ್ಪಾಂಟೇನಿಯಸ್ ಔಟ್ಫ್ಲೋ ಪವರ್ಫುಲ್ ಫೀಲಿಂಗ್ ರೆಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ ಅಂತ ವರ್ಡ್ ಹೇಳ್ಕೊಂಡಿದ್ದು ಸ್ಪಾಂಟೇನಿಯಸ್ ಓವರ್ಫ್ಲೋ ಬಂದ್ಬಿಡ್ತು ವಾಲ್ಮೀಕಿ ಬಾಯಿಂದ ನೋಡಿದ ಕೂಡಲೇ ಶಾಪ ಕೊನೆಗೆ ಯೋಚನೆ ಮಾಡ್ದ ನಾನೊಬ್ಬ ಮುನಿ ಕೋಪ ಮಾಡ್ಕೋಬಾರ್ದು ಯಾಕೆ ಶಾಪ ಬಂತು ನನ್ನ ಬಾಯಿಂದ ಆಮೇಲೆ ಬಂದು ಯೋಚನೆ ಮಾಡ್ದ ಆವಾಗ ಚತುರ್ಮುಖ ಬ್ರಹ್ಮ ಅವನ ಮುಂದೆ ಪ್ರತ್ಯಕ್ಷವಾಗಿ ಹೇಳ್ದೆ ಪಾದಬದ್ಧ ಅಕ್ಷರಸಮಃ ತಂತ್ರೀಲಯ ಸಮನ್ವಿತಃ ಮಚ್ಛಂದ ದೇವತೆ ಬ್ರಹ್ಮನ್ ಆಗತೇ ಎಂ ಸರಸ್ವತಿ ಶೋಕಃ ಶ್ಲೋಕತ್ವಮ ಆಗತಃ ನಿನ್ನ ಬಾಯಿಂದ ಬಂದಿರತಕ್ಕಂಥ ಒಂದೊಂದು ಶೋಕದ ಮಾತು ಒಂದೊಂದು ಶ್ಲೋಕವಾಗಲಿ ಅಂತ ಅದಕ್ಕೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆಯೋ ಇಪ್ಪತ್ನಾಲ್ಕು ಗಾಯತ್ರಿ ಮಂತ್ರದ ಸುದೀರ್ಘವಾಗಿರ್ತಕ್ಕಂಥ ವಿವರಣೆ ಏನಾಗಿದೆಯೋ ಅದನ್ನೇ ಸಂಪೂರ್ಣವಾಗಿ ರಾಮಾಯಣದ ಅಂತರಾರ್ಥ ಎಂಬುದಾಗಿ ಎಡತೊರೆಯ ಸುಬ್ರಾಯ ಶರ್ಮರು ನೂರ ತೊಂಬತ್ತೇಳನೇ ಡೋರ್ ನಂಬರಲ್ಲಿ ಎರಡನೇ ಕ್ರಾಸ್ ಮಲ್ಲೇಶ್ವರ ಮೂರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಏನು ಬರೆದರೋ ಅದು ನಿಜವಾಗ್ಲೂ ಕೂಡ ಸಾರ್ಥಕವಾಗಿರ್ತಕ್ಕಂಥ ಮಾತು ಎ ಆರ್ ಕೃಷ್ಣಶಾಸ್ತ್ರಿಗಳು ಹೇಳೋ ಹಾಗೆ ಶ್ರೀನಿವಾಸರು ಕೆಲವು ಸಣ್ಣ ಕಥೆಗಳ ಲೇಖಕರು ಎಂದು ಪರಿಚಿತರಾಗಿದ್ದಾರೆ ಅವರಿಗೆ ಕಥೆಗಳ ಲೇಖನದಲ್ಲಿ ಎಷ್ಟು ಸಾಮರ್ಥ್ಯವಿದೆಯೋ ಪದ್ಯ ಕವನದಲ್ಲಿ ಅಷ್ಟೇ ಸಾಮರ್ಥ್ಯವಿದೆ ಇದು ತುಂಬ ಕಷ್ಟ ಕೆಲವರು ಗದ್ಯ ಚೆನ್ನಾಗಿ ಬರೀತಾರೆ ಕೆಲವರು ಪದ್ಯ ಚೆನ್ನಾಗಿ ಬರೀತಾರೆ ಆದರೆ ಎರಡರಲ್ಲೂ ಕೂಡ ಸಿದ್ಧಹಸ್ತರಾಗಿರ್ತಕ್ಕಂಥವರು ಸಾಮಾನ್ಯವಾಗಿ ಚಂಪೂ ಕಾವ್ಯ ಬರೆಯೋದಕ್ಕೇ ಮಾಡಿಟ್ಟಿರ್ತಕ್ಕಂಥವ್ರು ಹಾಗೇ ನಾವು ನೋಡೋದಾದರೆ ಪಾತ್ರಕ್ಕೆ ಅನುಗುಣವಾಗಿರ್ತಕ್ಕಂಥ ಪದಗಳ ಪ್ರಯೋಜ ಎಂಬತಕ್ಕಂಥದ್ದು ಪ್ರಾಯೋಜಕವಾಗಿ ರೂಪನೆ ಮಾಡಿದಂಥವರಲ್ಲಿ ಒಂಬತ್ತನೇ ಶತಮಾನದ ಭೋಜಕವಿ ಸುಪ್ರಸಿದ್ಧ ಶ್ರೀರಾಮ ಸಾತ್ವಿಕ ಮೃದು ಸ್ವಭಾವ ಅವನಿಗೆ ಬರೀ ಅಲ್ಪ ಪ್ರಾಣಗಳನ್ನೇ ಕೊಡೋದು ಪರಶುರಾಮ ಕ್ರೂರಿ ಅವನು ಯಾವಾಗಲೂ ಕೂಡ ಕ್ರೂರ ಸ್ವಭಾವದವನು ಅವನಿಗೆ ಮಹಾಪ್ರಾಣಗಳನ್ನೇ ಕೊಡ್ತಕ್ಕಂಥದ್ದು ಒಂದು ವಾಕ್ಯ ನೋಡಿ ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಠನ ವರಿಷ್ಠ ಧಾರಾ ಪರಶ್ವದ ಭರಣ ಭೀಷಣ ವೇಷ ಭರ್ಗವ ಭಂಗಾದ ಅಪರಿಚ್ಛಿನ್ನತರ ಶೌರ್ಯಶಾಲಿನಿ ಒಂದಾದರೂ ಅಲ್ಪ ಪ್ರಾಣ ಇದೆಯಾ ಎಲ್ಲ ಮಹಾಪ್ರಾಣಗಳು ಪರಶುರಾಮನ ಕ್ರೌರ್ಯ ಮುಂದೆ ಬನ್ನಿ ಸೌಜನ್ಯ ಭಾಜ ಜನಾಗ ನಿಲಯ ನಿರ್ಮತ್ಸರೆ ವತ್ಸರೆ ವತ್ಸೆ ಅಸ್ಮನ್ ವಿಶ್ರಂಭರಾಭಾರಂ ಸುಖಂ ಆರ್ಯೈರನ್ಮತಾರ್ಯ ವಿಶ್ರಾಂತಿಸುಖನುಭವಿಮಿಲಷಾಮೀತಿ ಅದು ಶ್ರೀರಾಮ ಬರೀ ಅಲ್ಪ ಪ್ರಾಣಿಗಳು ಸೌಂಡ್ ಶುಡ್ ಎಕೋ ದ ಸೆನ್ಸ್ ಅಂತ ಹದಿನಾಲ್ಕನೇ ಶತಮಾನದ ಪ್ರೀ ರಾಫಲೈಟಿಕ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಡಾಂಟೆ ಗ್ಯಾಬ್ರಿಯಲ್ ರಾಸಟಿ ಕ್ರಿಸ್ಟಿನಾ ರಾಸಟಿ ಏನು ಪ್ರಪೌಂಡ್ ಮಾಡಿದರೋ ಒಂಬತ್ತನೇ ಶತಮಾನದಲ್ಲಿ ಭೋಜರಾಜ ಅದನ್ನೇ ನಮಗೆ ಪ್ರಪೌಂಡ್ ಮಾಡಿದ್ದಾನೆ ಅನ್ನೋದನ್ನು ತುಲನಾತ್ಮಕವಾಗಿರ್ತಕ್ಕಂಥ ಸಾಹಿತ್ಯ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಲನಾತ್ಮಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಅಧ್ಯಾಪಕರು ಹೇಳಬೇಕು ಅಂತ ನಾನು ಕೇಳ್ಕೊತೀನಿ ಡಿ ಎಲ್ ನರಸಿಂಹಾಚಾರ್ಯರು ಅಂದರೆ ಪಾಂಡಿತ್ಯ ಅಂದರೆ ಇನ್ನೊಂದು ಹೆಸರು ನರಸಿಂಹಾಚಾರ್ಯ ನರಸಿಂಹಾಚಾರ್ಯಂದ್ ಇನ್ನೊಂದು ಹೆಸರು ಪಾಂಡಿತ್ಯ ಅಂತನೇ ಹೆಸರುವಾಸಿಯಾಗಿರತಕ್ಕಂಥವರು ಡಿ ಎಲ್ ಎನ್ ಶ್ರೀನಿವಾಸರ ಕವಿತೆ ತಂಗಾಳಿ ಕವಿತೆ ಅಪೂರ್ವವಾದ ಸೌಂದರ್ಯ ಸಂಪತ್ತಿನಿಂದ ಕೂಡಿರುವುದು ಪ್ರತಿಭೆಯೂ ಆವೇಶವೂ ವೇದಾಂತವೂ ಸಮ್ಮಿಳಿತವಾಗಿರತಕ್ಕಂಥದ್ದು ಶ್ರೀನಿವಾಸರ ಕವಿತೆ ಮನಸ್ಸು ಎಷ್ಟೇ ಆಯಾಸ ಪಟ್ಟಿರಲಿ ಎಷ್ಟೇ ಕೊರತೆಗಳಿಂದ ಕೆಳಕ್ಕೆ ಇಳಿದು ಹೋಗಿರಲಿ ಎಷ್ಟೇ ಚಿಂತೆಗಳಿಂದ ಕೃಶವಾಗಿರಲಿ ಅವಾಗೆಲ್ಲವನ್ನು ಪರಿಹರಿಸಿ ಒಂದು ಉನ್ನತವಾದ ಕವಿತಾ ಪ್ರಪಂಚದ ರಮಣೀಯವಾದ ಸ್ಥಾನದಲ್ಲಿ ತೊಡಗಿಸಿ ಅವ್ಯಕ್ತ ಸೌಂದರ್ಯ ನಿಧಿಯ ಸಂದರ್ಶನವನ್ನು ಮಾಡುವ ಶಕ್ತಿ ಶ್ರೀನಿವಾಸರ ಕವಿತೆಗಿದೆ ಶತಾಯುಷಿಗಳಾದಂತಹ ಜಿ ವೆಂಕಟಸುಬ್ಬಾಯನವರು ಹೇಳೋ ಹಾಗೆ ಮಾಸ್ತಿಯವರ ಶ್ರೀರಾಮ ಪಟ್ಟಾಭಿಷೇಕ ಹರೆಯದಲ್ಲಿ ಸಂಕಲ್ಪಿಸಿ ಇಳಿವಯಸ್ಸಿನಲ್ಲಿ ಆರಂಭಿಸಿ ಮುಪ್ಪಿನಲ್ಲಿ ಮಂಗಳಕ್ಕೆ ತಂದಿರುವ ಕಾವ್ಯ ಶೈಲಿ ನೋಡಿ ಎಷ್ಟು ಚೆನ್ನಾಗಿದೆ ಜಿ ಅವರದು ಹರೆಯದಲ್ಲಿ ಸಂಕಲ್ಪಿಸಿ ಇಳಿ ವಯಸ್ಸಿನಲ್ಲಿ ಆರಂಭಿಸಿ ಮುಪ್ಪಿನಲ್ಲಿ ಮಂಗಳಕ್ಕೆ ತಂದಿರುವ ಕಾವ್ಯ ಭಗವದ್ಗೀತೆಯಲ್ಲಿ ಪರಮರುದ್ರವೂ ಮನೋಹರವೂ ವಿಲಯ ವಿಲಾಸ ದರ್ಶಕವೂ ಆದ ಜ್ಞಾನಿಗಳು ದಿವ್ಯ ಚಕ್ಷುಸಿನಿಂದ ನೋಡಬಯಸುವ ಭಗವಂತನ ಕ್ರಾಂತಿ ರೂಪವನ್ನು ನೋಡಿ ಅರ್ಜುನನು ಅದರಲ್ಲಿ ಸ್ವಲ್ಪ ಕಾಲದವರೆಗೆ ಮೋಹಗೊಂಡು ಬಣ್ಣಿಸಿ ಬಣ್ಣಿಸಿ ಕೊನೆಗೆ ಆ ಅನುಭವವನ್ನು ತಾಳಿಕೊಳ್ಳಲಾರದೆ ಅದೇ ಅರ್ಜುನನು ಭಕ್ತನಾಗಿ ಮುಗ್ಧನಾಗಿ ನಿನ್ನ ವಿರಾಟ್ ಸ್ವರೂಪವನ್ನು ಮರೆಸಿಕೋ ನಿನ್ನ ಮೊದಲಿನ ಸರಳವಾದ ರೂಪವನ್ನು ತಾಳು ತಿರುಗಿ ಮನುಷ್ಯನಾಗು ದೇಹಧರನಾಗು ನಿನ್ನ ದಿವ್ಯತೆಯನ್ನು ತೋರು ನಾನು ನಿನ್ನ ಪ್ರಿಯ ಸಕ ಕೃಷ್ಣ ಎಂದು ಕರೆಯುವಂತೆಯೇ ಶ್ರೀನಿವಾಸರು ಹಕ್ಕಿಯಾಗಿ ಬಾ 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 ಹೊರಲಾಗಿ ಹೆಣ್ಣಾಗಿ ಚಿನ್ನೆಯಾಗಿ ಬಾ ನಗೆಯಾಗಿ ಬಾ ಹೂವಾಗಿ ಬಾ ಸಖನಾಗಿ ತೋರು ನಿನ್ನ ರುದ್ರರೂಪವನ್ನು ಮರೆಸಿಕೋ ಸರಸವಾಗು ನನಗೆ ಪರಿಚಿತವಾದ ಎಲ್ಲ ವಸ್ತುಗಳಲ್ಲೂ ನಿನ್ನ ಸಾಂತತೆಯನ್ನು ತೋರಿ ಕೃಪಾಪೂರಿತ ನಯನದಿಂದ ನನ್ನನ್ನು ಅನುಸರಿಸು ಎಂದು ವಿನ್ಯಾಸನಿಗೆ ಮೊರ ಇಡುವಂತೆ ತೋರುತ್ತದೆ ಹೋಲಿಕೆ ನೋಡಿ ಜೀವಿ ಎಷ್ಟು ಅದ್ಭುತವಾಗಿದೆ ಅಂತ ಗೀತೆಗೂ ಮತ್ತು ಶ್ರೀನಿವಾಸರ ಕಾವ್ಯಕ್ಕೂ ತಂದಿರತಕ್ಕಂಥ ಹೋಲಿಕೆ ಅವರ ಸೂಕ್ತಗಳಲ್ಲಿ ಸರಳತೆ ಇದೆ ಸ್ಪಷ್ಟತೆ ಇದೆ ಹಗಲಿನ ಚೆಲುವಿದೆ ಪ್ರೇಮಾರ್ಧವಿದೆ ಧೃತಿಗೆಟ್ಟ ಕಾತರತೆ ಇದೆ ಭಕ್ತಿಯ ಮಧುರಭಾವ ಸಂತತವಾಗಿ ಕಂಡುಬರುತ್ತದೆ ಪೂತಿನ ಅವರು ಶ್ರೀನಿವಾಸರು ಒಂದು ಹೂವಿನಲ್ಲಿ ಒಂದು ಹಕ್ಕಿಯಲ್ಲಿ ಒಂದು ಗಾಳಿಯಲ್ಲಿ ಒಂದು ಹಳೆಯದರಲ್ಲಿ ಒಂದು ಹೊಸದರಲ್ಲಿ ಒಂದು ಭೂತದಲ್ಲಿ ಒಂದು ಭವಿಷ್ಯದಲ್ಲಿ ಎಲ್ಲ ಸೃಷ್ಟಿಯಲ್ಲಿ ಅವರ ಅಸ್ತಿತ್ವಕ್ಕೆ ಕಾರಣವಾದ ಪರಶಿವನ ನರ್ತನ ಕ್ರಾಂತಿಯೊಂದನ್ನು ಕಾಣುವ ಬಗೆಯಿಂದ ಚೆಲುವನ್ನು ಕಂಡ ಸಕಲೇಂದ್ರಿಯಗಳ ಮೂಲಕವೂ ತಮ್ಮ ಆತ್ಮಕ್ಕೆ ಅವನ್ನು ತಂದುಕೊಂಡು ಪ್ರೇಮವಾಗಿ ಹರಿಯಗೊಡುವ ಶಾಂತಿಯಲ್ಲಿ ಮುಗಿಸುವ ಸಾಧನೆಯಲ್ಲಿ ಆಧ್ಯಾತ್ಮಿಕ ದರ್ಶನವನ್ನು ತೆರೆದಿಡುತ್ತಾರೆ ಇದು ಪೂತಿನ ಅವರ ಶೈಲಿ ಪ್ರಾಸಂಗಿಕವಾಗಿ ಹೇಳಬಹುದಾದರೆ ಪೂತಿನ ಅವರ ಗೋಕುಲ ನಿರ್ಗಮನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಕೃತಿ ಒಂದು ಸಭಾಂಗಣದಲ್ಲಿ ಮರೆತು ಬಿಟ್ಟು ಪೂತಿನ ಅವರು ಗೋಕುಲ ನಿರ್ಗಮನದ ಬಗ್ಗೆ ಮಾತಾಡಬೇಕಾಗ ಪುಸ್ತಕ ತರಲಿಲ್ವಂತೆ ಪರದಾಡ್ತಾ ಇದ್ದಂತೆ ಪುಸ್ತಕ ತರಲಿಲ್ಲ ಏನು ಮಾಡೋದು ಅಂತ ಮೊದಲನೇ ಸೀಟಲ್ಲಿ ಎ ಎನ್ ಮೂರ್ತಿರಾಯರು ಕೂತಿದ್ರಂತೆ ಮೂರ್ತಿರಾಯರು ಹೇಳಿದ್ರಂತೆ ಯಾಕಪ್ಪ ಅಷ್ಟು ಒದ್ದಾಡ್ತಾ ಇದೆಯಾ ಮಿತ್ರ ಇದ್ದಾನೆ ನೋಡು ಅವನು ಕರಿ ಸ್ಟೇಜ್ಗೆ ಅವನು ಪೂರ್ತಿ ಬಾಯಿಗೆ ಹೇಳ್ತಾನೆ ಅಂತ ಮಿತ್ರ ಪೂರ್ತಿ ಬಾಯಿಗೆ ಹೇಳ್ತಾನೆ ನೀನು ವಿವರಣೆ ಕೊಡು ಅಂತ ಅದು ಒಂದು ನಿಜವಾಗಿರ್ತಕ್ಕಂತಹ ಒಂದು ಕಾವ್ಯವನ್ನು ಓದಿರೋದಕ್ಕೆ ಏನು ದಾಖಲೆ ಅಂದರೆ ಪುಸ್ತಕದಲ್ಲ ನನ್ನ ತರಹ ನೋಡಿಕೊಂಡಲ್ಲ ಓದೋದು ಮಸ್ತಕದಲ್ಲಿರಬೇಕು ಅದಕ್ಕೆ ನಮ್ಮ ಹಿಂದಿನವರು ಹೇಳ್ತಾರೆ ಪುಸ್ತಕಸ್ಥ ನಸ ವಿದ್ಯ ಮಸ್ತಕಸ್ಥ ಅಥವಾ ಯಾವ ವಿದ್ಯೆ ಅಂತ ಪುಸ್ತಕದಲ್ಲಿರೋದಲ್ಲ ವಿದ್ಯೆ ಮಸ್ತಕದಲ್ಲಿ ಏನಿದೆಯೋ ಅದು ವಿದ್ಯೆ ಅಂತ ಒಂದು ಕಾವ್ಯ ನಾನು ಹೇಳ್ತೀನಿ ಅಂದರೆ ಸಮಗ್ರವಾಗಿರ್ತಕ್ಕಂಥ ಕಾವ್ಯ ಬಾಯ್ಪಾಠ ಆಗಿರಬೇಕು ಎಂಬತ್ತ್ಮೂರನೇ ಇಸ್ವಿನಲ್ಲಿ ನಾನು ಸಮೃತ ಎಮ್ ಎ ಮಾಡಿಕೊಂಡು ಲೆಕ್ಚರರ್ಶಿಪ್ ಅಪ್ಲೈ ಮಾಡಿದಾಗ ಒಂದೇ ಪ್ರಶ್ನೆ ಕೇಳಿದ್ದು ಇಂಟರ್ವ್ಯೂನವರು ಬಾಣನ ಕಾದಂಬರಿನಲ್ಲಿ ಹದಿಮೂರು ಪುಟ ಬರತ್ತೆ ನೋಡು ಒಂದು ವಾಕ್ಯ ಆ ವಾಕ್ಯ ಬಾಯ್ಗೆ ಹೇಳೋ ನಾನು ಪುಸ್ತಕ ನೋಡ್ಕೋತೀವಿ ಬಾಯ್ಗೆ ಹೇಳೋ ಬಾಣನ ಕಾದಂಬರಿ ಪದವಿಭಾಗ ಮಾಡು ಅರ್ಥ ಹೇಳಿ ಹೋಗ್ತಾಯಿದ್ರು ಒನ್ ಕ್ವೆಶ್ಚನ್ ಡಿಸೈಡೆಡ್ ಮೈ ಫೇಟ್ ಆ್ಯಸ್ ಲೆಕ್ಚರರ್ ಅದು ಆಗಿನ ಕಾಲದಲ್ಲಿ ಅವ್ರು ಕೇಳ್ತಾ ಇದ್ದಿದ್ದು ಭಾಳ ಹಿಂದೆಂದೇ ನನ್ನ ಮಾತು ಎಂಬತ್ತ್ಮೂರಲ್ಲಿ ನಾನು ಹೇಳತಕ್ಕಂಥ ಮಾತನ್ನು ಇರಲಿ ಸೊ ಹಾಗೆ ಪುಸ್ತಕದಲ್ಲಿರೋದಲ್ಲ ವಿಷಯ ಮಸ್ತಕದಲ್ಲಿ ಏನಿದೆಯೋ ಅದು ಅಂತ ತಾಸು ಶಾಮರಾಯರು ಬಹಳ ಹತ್ತಿರವಾಗಿ ಕಂಡವರು ಅವ್ರು ಹೇಳ್ತಾರೆ ನೋಡಿ ಆಧುನಿಕ ಕನ್ನಡ ಸಾಹಿತ್ಯದ ನಂದನವನದಲ್ಲಿ ಅಂಡರ್ಲೈನ್ ಮಾಡಿಕೊಳ್ಳಿ ಕನ್ನಡ ಸಾಹಿತ್ಯದ ನಂದನವನದಲ್ಲಿ ವಿಹರಿಸ ಹೊರಟ ರಸಿಕ ರಸಚೇತನಕ್ಕೆ ರಸಚೇತನ ಅಂತಲೇ ಆನಾಕ್ರು ಅವರಿಗೆ ಒಂದು ಸಂಭಾವನಾ ಗ್ರಂಥೆಯನ್ನು ಸಮರ್ಪಣೆ ಮಾಡಿದ್ದಾರೆ ಆವನದ ಹೆಬ್ಬಾಗಿಲಿನ ಹತ್ತಿರದಲ್ಲಿಯೇ ಕೋಗಿಲೆಯ ಇನಿದನಿಯೊಂದು ಸುಖಾಗಮನದೊಡನೆ ಆಹ್ವಾನವನ್ನು ನೀಡುತ್ತದೆ ಆ ದನಿ ಬಂದ ದಿಕ್ಕನ್ನು ಹಿಡಿದು ನಾಲ್ಕು ಹೆಜ್ಜೆ ಹೋಗುವಷ್ಟರಲ್ಲಿ ಮನಗಳನ್ನು ಸೆಳೆದು ಹೃದಯವನ್ನು ಸೂರೆಗೊಳ್ಳಬಲ್ಲ ಸುಂದರ ಮಂದಾರವೆಂದು ಕಾಣಿಸುತ್ತದೆ ಸುತ್ತಲೂ ದಟ್ಟವಾಗಿ ಹಬ್ಬಿ ಹರಡಿರುವ ಅದರ ಶಾಖೋಪಶಾಖೆಗಳು ಕೋಮಲ ಪಲ್ಲವದಿಂದ ತುಂಬಿ ನಳನಳಿಸುತ್ತಿದೆ ಹೂ ಹಣ್ಣುಗಳಿಂದ ಬೀಗಿ ಬಿರಿಯುತ್ತಿದೆ ಆ ಕಲ್ಪವೃಕ್ಷ ಸಹಸ್ರ ಸಹಸ್ರ ಸಂಖ್ಯೆಯ ಹೃದಯಗಳಿಗೆ ಇಂಪು ತಂಪುಗಳ ತನ್ನೊಳಲನ್ನು ನೀಡುತ್ತಿದೆ ಆ ಮರದ ಮೇಲಿನ ಕನ್ನಡ ಬಕ್ಕಿ ಶ್ರೀನಿವಾಸ ಶ್ರೀನಿವಾಸ ಎಂದು ನಾಮ ಸಂಕೀರ್ತನೆ ಮಾಡುತ್ತಿದೆ ಎಷ್ಟು ಕಾವ್ಯಮಯವಾಗಿ ರಚನೆ ಮಾಡ್ತಾರೆ ನೋಡಿ ತಾಸು ಶಾಮ್ರಾಯಿದ್ದು ತೊಂಬತ್ತೆರಡು ವರ್ಷ ಅವರು ಬರಿತಾ ಇದ್ದಿದ್ದು ತೊಂಬತ್ತೈದು ವರ್ಷ ಇರತಕ್ಕಂತಹ ಮಾಸ್ತಿಯವರ ಮೇಲೆ ಸೊ ತೊಂಬತ್ತು ದಾಟರವರ ಮೇಲೆ ಇರತಕ್ಕಂಥ ಒಂದು ಉತ್ಸಾಹ ಆ ಆತ್ಮೀಯತೆ ಆಪ್ಯಾಯತೆ ಅದು ನಿಜವಾಗಲೂ ಕೂಡ ಅತ್ಯಂತ ಆಕಸ್ಮಿಕ ಹಿಂದಿನ ಕಾಲದಲ್ಲಿ ನಮಗೆ ತೋರೋದು ಗಿರೀಶ್ ಕಾರ್ನಾಡ್ ಹೇಳೋ ಹಾಗೆ ಶ್ರೀನಿವಾಸರ ಕಾಕನ ಕೋಟೆ ಕನ್ನಡದ ಅತ್ಯುತ್ತಮ ನಾಟಕಗಳಲ್ಲಿ ಒಂದಾಗಿದೆ ಇಂದಾದರೂ ಹೊಸ ನಾಟಕಕಾರರು ವಿಷಯ ನಿರೂಪಣೆ ಭಾಷೆಯ ಉಪಯೋಗ ತಾಂತ್ರಿಕ ರಚನೆ ಇವುಗಳ ಬಗ್ಗೆ ಹಲವಾರು ಮಹತ್ವದ ಸಂಗತಿಗಳನ್ನು ಈ ನಾಟಕದ ಅಭ್ಯಾಸದಿಂದ ಕಲಿಯಬಹುದಾಗಿದೆ ಟಿ ಎಸ್ ವೆಂಕಣ್ಣಯ್ಯನವರು ಹೇಳೋ ಹಾಗೆ ಶ್ರೀನಿವಾಸರ ಸಾವಿತ್ರಿಯಲ್ಲಿ ಬರುವ ಹಾಡುಗಳು ಅದರಲ್ಲಿಯೂ ನಾರದ ಗಾನ ಮಾಡುವ ಹಾಡುಗಳಲ್ಲಿ ಓಜಸ್ವಿತೆ ಇದೆ ಮಾಧುರ್ಯಗಳ ಸಮ್ಮೇಳನದಿಂದ ಉಂಟಾದ ಸ್ನಿಗ್ಧತೆ ಇದೆ ಪಾತ್ರಗಳ ಬಾಯಲ್ಲಿ ಬರುವ ಮಾತುಗಳು ಸಂಕ್ಷಿಪ್ತವಾಗಿ ಭಾವಗರ್ಭಿತವಾಗಿ ಸಂದರ್ಭೋಚಿತವಾಗಿ ಇದೆ ಹೆಚ್ ಕೆ ರಂಗನಾಥ್ ಅವರು ಆಕಾಶವಾಣಿ ನಿರ್ದೇಶಕವಾಗಿದ್ದವರು ಧಾರವಾಡದಲ್ಲಿ ಮತ್ತು ಹಿಸ್ಟ್ರಿ ಪ್ರೊಫೆಸರ್ ಬೇಸಿಕ್ ಆಗಿದ್ದವರು ರಿಟೈರ್ ಆದಮೇಲೆ ಭಾರತೀಯ ವಿದ್ಯಾಭವನ ಬೆಂಗಳೂರಲ್ಲಿ ಎಲ್ಲೇ ಶೇಷಗಿರಾವ್ ಅವರಿಂದ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ಆರಾ ಮಿತ್ರಾ ಅವರ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ನೂರಾರು ಪ್ರವಚನಗಳನ್ನು ಮಾಡಿದವರು ಭಾರತೀಯ ವಿದ್ಯಾಭ್ಯಾನ ತುಂಬಿ ತುಳುಕಿ ರೇಸ್ ಕೋರ್ಸ್ ರಸ್ತೆನೆಲ್ಲ ಓಡಾಡ್ತಾ ಇದ್ದಿದ್ದನ್ನು ನಾನೇ ನೋಡ್ತಾ ಇದ್ದೆ ಅವರು ಶ್ರೇಷ್ಠವಾಗಿರ್ತಕ್ಕಂಥ ನಾಟಕಕಾರರು ಆಗಿದ್ದರು ಒಂದು ಸಲ ಅವರು ಡಿ ವಿ ಅವರ ಮನೆಗೆ ಬಂದಾಗ ಡಿ ವಿ ಜಿ ಲಕ್ಷ್ಮೀ ಭಾಮ ಒಳಿಗೆ ಅಂದ್ರಂತೆ ಹೆಚ್ ಕೆ ರಂಗನ ಸುಟ್ಲು ನೋಡಿದ್ರಂತೆ ಯಾರಿದ್ದಾರೆ ಯಾರು ಲಕ್ಷ್ಮಿ ಇಲ್ಲಿ ಅಂತ ಇಪ್ಪತ್ತ್ಮೂರು ವರ್ಷದ ಕೆಳಗೆ ಲಕ್ಷ್ಮೀ ಪಾತ್ರವನ್ನು ಹೆಚ್ ಕೆ ರಂಗನಾಥ್ ಅಭಿನಯಿಸಿದ್ರಂತೆ ಅದನ್ನು ನ್ಯಾಪ ಇಟ್ಕೊಂಡು ಡಿ ವಿ ಜಿ ಲಕ್ಷ್ಮೀ ಬಾಮ ಒಳಗೆ ಅಂದ್ರಂತೆ ಸೊ ಅದು ಆಗಿನ ಕಾಲದ ಒಂದು ನೆನಪಿನ ಶಕ್ತಿ ಡಿ ವಿ ಜಿಯವರು ಕೂತಲ್ಲೇ ಕೂತ್ಕೊಂಡು ಬೇರೆಯವ್ರಿಗೆ ಹೇಳ್ತಾ ಇದ್ರಂತೆ ಇಂಥ ರೋನಲ್ಲಿ ಇಂಥ ಪುಸ್ತಕ ಇದೆ ತೊಗೊಂಡು ಇಲ್ಲಿಡು ಇಲ್ಲಿಡುಡು ಅಂತ ಅದು ನಿಜವಾಗಿರ್ತಕ್ಕಂಥ ನೆನಪಿನ ಶಕ್ತಿ ಇಲ್ಲೇ ಇದ್ದಾರೆ ಹಿಂದೆ ಆಶೀರ್ವಾದ ಮಾಡೋದಕ್ಕೆ ಹೆಚ್ ಕೆ ರಂಗನಾಥರ ಮಾತು ಹೀಗಿದೆ ಮಾಸ್ತಿಯವರ ಪ್ರಸಾರ ಸಾಹಿತ್ಯ ಮೊತ್ತದಲ್ಲಿ ಚಿಕ್ಕದಾದರೂ ಗಾತ್ರದಲ್ಲಿ ದೊಡ್ಡದು ನಮ್ಮ ಸಂತ ದ್ರಷ್ಟಾರ ಮಹಾನುಭಾವತೆಯನ್ನು ಬಿಂಬಿಸಿ ಹುಚ್ಚೆದ್ದು ಎತ್ತೆತ್ತಲೋ ಧಾವಿಸುತ್ತಿರುವ ಜನಮನವನ್ನು ತಿದ್ದುವರಲ್ಲಿ ಅವರ ಸಾರ್ಥಕತೆ ಇದೆ ಹಳೆಯ ವಸ್ತುವಿನ ಮೇಲೆ ಅತ್ಯಂತ ನವೀನ ವೈಜ್ಞಾನಿಕ ಎನಿಸುವ ದೃಷ್ಟಿ ಬೀರಿ ಚಿಕಿತ್ಸೆ ಮಾಡಿ ಹೌದು ಅದು ಎನ್ನುವ ರೀತಿಯಲ್ಲಿ ಹೊಸದಾಗಿರುವ ಕಲೆ ಅದು ಅವರದೇ ಕಲೆ ಬೆಲೆ ಕಟ್ಟಲಾಗುವುದಿಲ್ಲ ಇದು ಮಾಸ್ತಿವರ ಬಗ್ಗೆ ಮಹನೀರ್ ಆಡಿರತಕ್ಕಂತಹ ಮೂವತ್ತು ಮಾತುಗಳನ್ನು ಮೊದಲೇ ದಿವಸ ತಮ್ಮಲ್ಲಿ ಹಂಚಿಕೊಂಡಿದ್ದೀನಿ ಇನ್ನೊಂದು ತೊಂಬತ್ತೆರಡು ಮಾತುಗಳನ್ನು ನಾಳೆ ಹಂಚಿಕೊಂಡು ಅವರ ಮೊದಲನೇ ಕೃತಿಯ ಪ್ರವೇಶಕ್ಕೆ ಮಾಡತಕ್ಕಂಥ ಒಂದು ಪ್ರವೇಶ ದ್ವಾರವನ್ನು ನಾಳೆ ತೆಗೆದಿಡೋ ಪ್ರಯತ್ನ ಮಾಡೋಣ ಅಂತ ಇಟ್ಕೊಂಡು ಮೊದಲನೇ ದಿನದ ಉಪನ್ಯಾಸಕ್ಕೆ ತಾವೆಲ್ಲ ಸಕಾಲಕ್ಕೆ ದಯಮಾಡಿಸಿ ಇಲ್ಲಿ ಸಹಕರಿಸೋದಕ್ಕೆ ತಮಗೂ ಮತ್ತು ಈ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಮಾಸ್ತಿ ಟ್ರಸ್ಟ್ ಅವರಿಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆಯವರಿಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ ನಾನು ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಮೊದಲನೇ ದಿನದ ಉಪನ್ಯಾಸವನ್ನು ಇಲ್ಲಿ ನಿಲ್ಲಿಸ್ಕೋತಾ ಇದ್ದೀನಿ మాస్తి సమర్పణమస్తు శ్రీ డీ వి శ్రీ కృష్ణార్పణమస్తు